ಸ್ಪರ್ಧಾರ್ಥಿಗಳೇ ನಮಸ್ಕಾರ ನಾನು ಶಂಕರ ಪ್ರಕೃತಿ ನಮ್ಮ ವಿಜಯೀ ಭವ ಮತ್ತು ವಿಜಯ ಪಥ ಯೂಟ್ಯೂಬ್ ಚಾನಲ್ಗಳಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಪ್ರಚಲಿತ ಘಟನೆಗಳು ಮಾರ್ಚ್ ತಿಂಗಳ ಪಾರ್ಟ್ ಟೂವನ್ನು ಈ ವಿಡಿಯೋದಲ್ಲಿ ಮುಂದುವರಿಸಲಿದ್ದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಸ್ರೋ ಈ ಏನು ಪ್ರಚಲಿತ ಘಟನೆಗಳ ಓದುವಂಥ ಸಂದರ್ಭದಲ್ಲಿ ಎಲ್ಲ ಸ್ಪರ್ಧಾರ್ಥಿಗಳು ಒಂದು ಗಮನಿಸಬೇಕು ಇಸ್ರೋ ಮತ್ತು ಪ್ರಧಾನಿ ಇವರೆಲ್ಲ ಇವರಿಬ್ಬರು ಎಲ್ಲೆಲ್ಲಿ ಹೋಗ್ತಾರೆ ಏನೆಲ್ಲ ಮಾಡ್ತಾರೆ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇತ್ತೀಚೆಗೆ ಪ್ರಪಂಚ ಮಟ್ಟದಲ್ಲಿ ಆ ವಿಷಯಗಳು ತುಂಬ ಇಂಪಾರ್ಟೆನ್ಸನ್ನು ಪಡ್ಕೊಳ್ತಾ ಇದೆ ಹಾಗಾಗಿ ಅದನ್ನು ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ ಆ ವಿಚಾರದಲ್ಲಿ ಈಗ ಇಸ್ರೋ ಬಗ್ಗೆ ತಿಳ್ಕೊಳ್ಳೋಣ ಇಸ್ರೋ ಸಂಸ್ಥೆ ಹೊಸ ತಲೆಮಾರಿನ ಇನ್ಸ್ಯಾಟ್ ತ್ರೀ ಡಿ ಎಸ್ ಅನ್ನೋಂಥ ಉಪಗ್ರಹವನ್ನು ಉಪಗ್ರಹದ ಹೆಸರು ಇದು ಚೆನ್ನಾಗಿ ನೆನ್ಪಿಟ್ಕೋಬೇಕು ಉಪಗ್ರಹ ಬೇರೆ ಉಪಗ್ರಹವನ್ನು ಲಾಂಚ್ ಮಾಡುವಂಥ ವೆಹಿಕಲ್ ಬೇರೆ ಮೇಲಕ್ಕೆ ಹಿಂಗೆ ತಳ್ಳತ್ತಲ್ಲ ಆ ತಳ್ಳುವಂಥ ವೆಹಿಕಲ್ ಜಿ ಎಸ್ ಎಲ್ ವಿ ಎಫ್ ಫೋರ್ಟೀನ್ ಅನ್ನೋಂಥದ್ದು ಪುಷ್ ಮಾಡೋಂಥದ್ದು ಆ ಹೋಗುವಂಥ ಉಪಗ್ರಹ ಇದೆಯಲ್ಲ ಅದು ಇನ್ಸ್ಯಾಟ್ ತ್ರೀ ಡಿ ಎಸ್ ಅಂತ ಇದು ಕ್ಲಾರಿಟಿ ಇರಬೇಕು ನಿಮಗೆ ಕೆಲವು ಪರೀಕ್ಷೆಗಳಲ್ಲಿ ಏನು ಕೇಳ್ತಿದ್ದಾರೆ ಇನ್ಸ್ಯಾಟ್ ತ್ರೀ ಡಿ ಎಸ್ ಉಪಗ್ರಹವನ್ನು ಯಾವ ವೆಹಿಕಲ್ ಮುಖಾಂತರ ಲಾಂಚ್ ಮಾಡಲಾಯಿತು ಅಂತ ಕೇಳ್ತಾರೆ ಕೆಲವು ಟೈಮಲ್ಲಿ ಜಿ ಎಸ್ ಎಲ್ ವಿ ಎಫ್ ಫೋರ್ಟೀನ್ ಉಡಾವಣಾ ವಾಹಕ ಇದರಿಂದ ಯಾವ ಉಪಗ್ರಹವನ್ನು ಲಾಂಚ್ ಮಾಡಲಾಯಿತು ಈ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೆ ಇವೆರಡೂ ಇಂಪಾರ್ಟೆಂಟ್ ಆಗಿರುತ್ತೆ ಇವೆರಡರದ್ದು ವ್ಯತ್ಯಾಸವನ್ನು ತಾವು ತಿಳ್ಕೊಂಡಿರಬೇಕು ಈ ಜಿ ಎಸ್ ಎಲ್ ಬಿ ಎಫ್ ಫೋರ್ಟೀನ್ ವಾಹಕದ ಮುಖಾಂತರ ಶ್ರೀಹರಿಕೋಟ ಉಪಗ್ರಹಗಳೆಲ್ಲವೂ ಅಲ್ಲೇ ಉಡಾವಣೆ ಆಗುತ್ತೆ ಶ್ರೀಹರಿಕೋಟ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫೆಬ್ರವರಿ ಹದಿನೇಳರಂದು ಇದನ್ನು ಉಡಾವಣೆ ಮಾಡಲಾಗಿದೆ ಮೂವತ್ತೈದು ಸಾವಿರ ಕಿಲೋಮೀಟರ್ ಭೂಭಾಗದಿಂದ ಇದು ಭೂಮಿ ಅನ್ನೋಂಥದ್ದಾದರೆ ತಾವು ಇದು ಚೆನ್ನಾಗಿ ನೆನಪಿಟ್ಕೋಬೇಕು ಇದನ್ನು ಆಗಾಗ ಕೇಳುವಂಥ ಸಾಧ್ಯತೆ ಇರುತ್ತೆ ಇದು ಭೂಮಿ ಅನ್ನೋಂಥದ್ದಾದರೆ ಈ ಭೂಮಿಯಿಂದ ಮೇಲೆ ಇದು ಮೂವತ್ತೈದು ಸಾವಿರ ಸಾಮಾನ್ಯವಾಗಿ ಮೂವತ್ತ್ಮೂರು ಸಾವಿರದಿಂದ ಮೇಲೆ ಇದನ್ನು ಉಪಗ್ರಹವನ್ನು ಅಲ್ಲಿ ಇಡಲಾಗುತ್ತೆ ಅಲ್ಲಿ ಅದು ಸ್ಥಿರಕಕ್ಷೆ ಅಂತ ಕರೀತಾರೆ ಯಾಕೆ ಅಂತಂದರೆ ಈ ಭೂಮಿಯ ಗುರುತ್ವಾಕರ್ಷಣೆಯ ಒಂದು ಸಾಮರ್ಥ್ಯ ಮೂವತ್ತ್ ಮೂರು ಮೂವತ್ನಾಲ್ಕು ಸಾವಿರದವರೆಗೆ ಹೈ ಇರುತ್ತೆ ಅದರಿಂದಾಗಿ ಅದಕ್ಕಿಂತ ಮುಂಚೆ ಇಲ್ಲಿ ಉಪಗ್ರಹವನ್ನು ಇಟ್ಟರೆ ಏನಾಗುತ್ತೆ ಈ ಗ್ರಾವಿಟೇಷನ್ ಪವರಿಂದ ಭೂಮಿ ಇದನ್ನು ಎಳೆದುಕೊಳ್ಬಿಡುತ್ತೆ ಅದು ಸ್ವತಂತ್ರವಾಗಿ ಉಪಗ್ರಹ ಕಾರ್ಯನಿರ್ವಹಿಸೋದಕ್ಕೆ ಬಿಡೋದಿಲ್ಲ ಅದರಿಂದಾಗಿ ಈ ಉಪಗ್ರಹಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಭೂಮಿಯ ಗ್ರಾವಿಟೇಷನ್ ಪವರ್ ಏನಿದೆ ಅದರಿಂದ ತಪ್ಪಿಸಿಕೊಳ್ಳುವಂಥ ಸ್ಥಿತಿ ಇರಬೇಕು ಆ ಸ್ಥಿತಿಯಲ್ಲಿ ತೆಗೆದುಕೊಂಡೋಗಿ ಈ ಉಪಗ್ರಹಗಳನ್ನು ಇಡಲಾಗುತ್ತೆ ಅದಕ್ಕೆ ಇದನ್ನು ಮೂವತ್ತೈದು ಸಾವಿರ ಇವುಗಳನ್ನು ನಾವು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಯಾಕೆ ಇಲ್ಲಿ ಮೂವತ್ತೈದು ಸಾವಿರ ಅಂತ ಮೆನ್ಷನ್ ಮಾಡಿದ್ದಾರೆ ಅನ್ನೋಂಥದ್ದು ಯಾಕೆ ಮೂವತ್ತೈದು ಸಾವಿರ ಅಂತ ಮೆನ್ಷನ್ ಮಾಡ್ತಾರೆ ಅಂದರೆ ಕಕ್ಷ ಸಾಮಾನ್ಯವಾಗಿ ಯಾವುದೇ ಉಪಗ್ರಹಗಳು ಭೂಮಿಯ ಒಂದು ಅಧ್ಯಯನಕ್ಕೆ ಭೂಮಿಯ ಒಂದು ಮಾಹಿತಿಯನ್ನು ತಿಳಿಯಲಿಕ್ಕೆ ಲಾಂಚ್ ಮಾಡ್ತಾರೋ ಆ ಎಲ್ಲ ವೆಹಿಕಲ್ಸು ಸಾಮಾನ್ಯವಾಗಿ ಇದೇ ಹೈಟಲ್ಲಿ ಇಡ್ತಾರೆ ಇಡ್ತಾರೆ ಅಂತ ನೆಕ್ಸ್ಟ್ ಕೇಳ್ಬೋದು ಇತ್ತೀಚೆಗೆ ಉಡಾವಣೆ ಮಾಡಿದಂಥ ಇನ್ಸ್ಯಾಟ್ ತ್ರೀ ಡಿ ಎಸ್ ಉಪಗ್ರಹ ಅನ್ನೋಂಥದ್ದನ್ನು ಮೂವತ್ತೈದು ಸಾವಿರ ಎತ್ತರದ ಭೂಭಾಗದಿಂದ ಎತ್ತರದ ಒಂದು ಪ್ಲೇಸಲ್ಲಿ ಕಕ್ಷೆಯಲ್ಲಿ ಇಡಲಾಗಿದೆ ಅದಕ್ಕೆ ಕಾರಣ ಅಂತ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ನೋಡಿ ಇದು ಲಾಂಚಿಂಗ್ ವೆಹಿಕಲ್ ಇರುತ್ತೆ ಇದರಲ್ಲಿ ಉಪಗ್ರಹ ಇವು ಲಾಸ್ಟ್ಗೆ ಹೋಗಿ ತಲುಪುವಂಥವು ಆಗಿರುತ್ತೆ ಸಮುದ್ರಗಳ ಮೇಲ್ಮೈನ ಏನಕ್ಕೆ ಈ ಇನ್ಸ್ಯಾಟ್ ತ್ರೀ ಡಿ ಎಸ್ ಅನ್ನು ಏನಕ್ಕೆ ಲಾಂಚ್ ಮಾಡಿದ್ದಾರೆ ಅದರದ್ದು ಕೆಲಸ ಏನು ಅಂತ ಯಾವ್ದು ಲಾಂಚ್ ಮಾಡುತ್ತೆ ಲಾಂಚ್ ಮಾಡಿದಂಥ ಉಪಗ್ರಹ ಯಾವುದು ಅದ್ರದ್ದು ಕೆಲಸ ಏನು ಅಂತ ಸಮುದ್ರಗಳ ಮೇಲ್ಮೈಯನ್ನು ಅಧ್ಯಯನ ಮಾಡೋದು ಯಾಕೆ ಸಮುದ್ರಗಳ ಮೇಲ್ಮೈಯನ್ನು ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಬೇಕು ಅಂತಂದರೆ ಮೋಡಗಳು ನಿರ್ಮಾಣ ಆಗುವಂಥದ್ದು ಮಳೆಗೆ ಮೂಲ ಬರುವಂಥದ್ದು ಆ ಸಮುದ್ರಗಳು ಸಾಗರಗಳಾಗಿದ್ದರಿಂದ ಅವುಗಳ ಮೇಲ್ಮೈನ ಅಧ್ಯಯನ ಮಾಡಿದ್ದೇ ಆದರೆ ಹವಾಮಾನದ ಬಗ್ಗೆ ತಿಳಿಯುತ್ತಾ ತಿಳಿಯುತ್ತಾ ಬರುತ್ತೆ ನಮಗೆ ಹವಾ ಅಂದರೆ ಏನು ಗಾಳಿ ಮಾನ ಅಂದರೆ ಅದರ ಗುಣ ಅಂತ ಗಾಳಿಯ ಗುಣ ಅದು ಗಾಳಿಯ ಗುಣ ಏನು ಅದು ಟೆಂಪ್ರೇಚರ್ ಹೈ ಇದೆಯೋ ಟೆಂಪ್ರೇಚರ್ ಲೋ ಇದೆಯೋ ಅಂತ ಟೆಂಪ್ರೇಚರ್ ಲೋ ಇತ್ತು ಅಂತಂದರೆ ಅದನ್ನು ಒತ್ತಡ ಜಾಸ್ತಿ ಆಗಿದೆ ಅಂತ ಕರಿತೀವಿ ಒತ್ತಡ ಸಾರಿ ಒತ್ತಡ ಕಡಿಮೆ ಆಗಿದೆ ಅಂತ ಕರಿತೀವಿ ಒತ್ತಡ ಕಡಿಮೆ ಆದಾಗ ಅಲ್ಲಿ ಮೋಡಗಳು ನಿರ್ಮಾಣ ಆಗುತ್ತೆ ಮಳೆ ಬರುವಂಥ ಸಾಧ್ಯತೆ ಇರುತ್ತೆ ಅದರಿಂದಾಗಿ ಸಮುದ್ರಗಳ ಮೇಲ್ಮೈಯನ್ನು ಅಧ್ಯಯನ ಮಾಡಿದರೆ ಮೋಡಗಳ ರಚನೆ ಮತ್ತು ಮಳೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಯಾವ ದಿಕ್ಕಿನಲ್ಲಿ ಬರುತ್ತೆ ಯಾವಾಗ ಬರುತ್ತೆ ಅನ್ನೋದನ್ನ ಜಡ್ಜ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ಈ ಉಪಗ್ರಹವನ್ನು ಉಡಾವಣೆ ಮಾಡಲಾಗಿದೆ ಇಲ್ಲಿ ಪ್ರಶ್ನೆ ಏನು ಕೇಳ್ಬೋದು ಇತ್ತೀಚೆಗೆ ಸಮುದ್ರಗಳ ಮೇಲ್ಮೈ ಅಥವಾ ಹವಾಮಾನವನ್ನು ಅಧ್ಯಯನ ಮಾಡಲಿಕ್ಕೆ ಇಸ್ರೋ ಯಾವ ಉಪಗ್ರಹವನ್ನು ಉಡಾವಣೆ ಮಾಡಿದೆ ಅಂತ ಪ್ರಶ್ನೆಯನ್ನ ಕೇಳ್ಬೋದು ಜೊತೆಗೆ ಭೂ ಸಂರಚನೆ ಅಂತ ಹೇಳ್ತಾನೆ ಇಲ್ಲಿ ನೋಡಿ ಇಲ್ಲಿ ಒಂದು ಸಮುದ್ರದ ಮೇಲ್ಮೈ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ ಭೂ ಸಂರಚನೆ ಭೂ ಸಂರಚನೆ ಅಂತಂದ್ರೆ ಏನಾಗುತ್ತೆ ಈ ಭೂಮಿ ಸಮ ಭೂಮಿಯ ರಚನೆ ಆಗಿರೋಂಥದ್ದು ಏನೇನು ಇದಾವಲ್ಲಿ ಏನಂತದ್ದು ಏನೇನಿದ್ದಾವೆ ಅನ್ನೋಂಥದ್ದು ಏನೇನು ಇದಾವೆ ಅಂತಂದರೆ ಬಂಡೆಗಳು ಜಾಸ್ತಿ ಇರುತ್ತೋ ಬಂಡೆಗಳ ಭೂಭಾಗ ಜಾಸ್ತಿ ಇರುತ್ತೆ ಪರ್ವತಗಳು ಜಾಸ್ತಿ ಇರುತ್ತೆ ಅಂದರೆ ಅಂಥ ಕಡೆ ಟೆಂಪ್ರೇಚರ್ ಹೈ ಇರುತ್ತೆ ಗಾಳಿಯಲ್ಲಿ ಅದೇ ಸಮುದ್ರಗಳು ಸಾಗರಗಳು ನದಿಗಳು ಕೆರೆಗಳು ಕಾಡುಗಳು ಇರುವಂಥ ಪ್ರದೇಶದಲ್ಲಾದರೆ ಗಾಳಿಯ ಒಂದು ಟೆಂಪ್ರೇಚರ್ ಕಡಿಮೆ ಇರುತ್ತೆ ಅದರಿಂದಾಗಿ ಅದೂ ಸಹ ಮಳೆ ಬೀಳುವಂಥದ್ರ ಮೇಲೆ ಮೋಡಗಳ ರಚನೆ ಮೇಲೆ ಮತ್ತು ಮಳೆ ಸುರಿಯುವಂಥ ಇದ್ರ ಮೇಲೆ ಪ್ರಭಾವ ಬೀರ್ತದೆ ಅದಕ್ಕೆ ಇವೆರಡನ್ನು ಅಧ್ಯಯನ ಮಾಡಲಿಕ್ಕೆ ಈ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಿದ್ದಾರೆ ಯಾಕೆಂದರೆ ಭಾರತದ ಕೃಷಿ ಏನು ಮಾನ್ಸೂನ್ ಮಳೆಯೊಂದಿಗಿನ ಜೂಜು ಅಂತ ಕರಿತಾ ಇದ್ದಾರೆ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಕರೆಕ್ಟಾಗಿ ಈ ಸರಿ ಮಳೆ ಬರುತ್ತಾ ಬಂದರೆ ಎಷ್ಟು ಬರುತ್ತೆ ಪ್ರವಾಹ ಬರುತ್ತಾ ಬರಗಾಲ ಬರುತ್ತಾ ಏನು ಅನ್ನೋಂಥದ್ದು ಜಡ್ಜ್ ಮಾಡೋಕ್ಕಾಗ್ತಾ ಇಲ್ಲ ಅದೊಂದನ್ನು ಜಡ್ಜ್ ಮಾಡೋದು ಕರೆಕ್ಟ್ ನಿಖರ ಆಗ್ಬಿಡ್ತು ಅಂತಂದರೆ ಮುಂದೆ ನಮ್ಮ ಕೃಷಿ ಬೆನ್ನೆಲುಬು ಅಂತ ಏನು ಕರಿತೀವಿ ಅದು ಸ್ಟ್ರಾಂಗ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ಈ ಉಪಗ್ರಹ ಮುಖ್ಯ ಆಗಿದೆ ಇದ್ರ ಮೇಲೆ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ ಪ್ರಾಕೃತಿಕ ವಿಕ ಮಳೆಗಳು ಚಂಡಮಾರುತ ರಕ್ಷಣಾ ಕಾರ್ಯಾಚರಣೆ ಸಂದರ್ಭದಲ್ಲಿ ನಿಖರ ಮಾಹಿತಿಯನ್ನು ಇದರಿಂದ ಪಡ್ಕೊಳ್ಬೋದು ಅಂತ ಒಂದೇನು ತಿಳ್ಕೊಂಡ್ವಿ ಮೋಡಗಳ ರಚನೆ ಆಗೋದು ಸಮುದ್ರ ಮೇಲ್ಮೈ ಭೂಭಾಗದ ಮೇಲ್ಮೈಯನ್ನು ತಿಳ್ಕೊಳ್ಳಕ್ಕೆ ಉಪಯೋಗ ಆಗುತ್ತೆ ಅದರ ಜೊತೆಗೆ ಮಳೆ ಬಂದಾಗ ಚಂಡಮಾರುತಗಳು ಬಂದಾಗ ಪ್ರಜೆಗಳೆಲ್ಲಾದರೂ ಯಾವುದೋ ಪ್ರದೇಶದಲ್ಲಿ ಸಿಕ್ಕಾಕಿಕೊಂಡಿದ್ರೆ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಜಿ ಪಿ ಎಸ್ ಮುಖಾಂತರ ಅವ್ರು ಎಲ್ಲಿದ್ದಾರೆ ಅಲ್ಲಿಗೆ ಏನು ಬೇಕಾಗಿದೆ ವ್ಯವಸ್ಥೆ ಅವರಿರುವಂಥ ಸಿಚುವೇಷನ್ ಹೇಗಿದೆ ಅಲ್ಲಿಗೆ ಏನು ಹಡಗಿನಲ್ಲಿ ಹೋಗಬೇಕು ವಿಮಾನದಲ್ಲಿ ಹೋಗಬೇಕು ಅಥವಾ ಏನು ಬೇರೆ ಯಾವುದಾದ್ರು ವ್ಯವಸ್ಥೆ ಬೇಕೋ ಈ ಥರದ್ದನ್ನು ಜಡ್ಜ್ ಮಾಡಲಿಕ್ಕೆ ಇದು ಉಪಯೋಗ ಆಗುತ್ತೆ ರಕ್ಷಣಾ ಕಾರ್ಯಾಚರಣೆಗಳಿಗೂ ಇದು ಅನುಕೂಲ ಆಗುತ್ತೆ ಇನ್ಸ್ಯಾಟ್ ತ್ರೀ ಡಿ ಉಪಗ್ರಹವನ್ನು ಕಕ್ಷೆಗೆ ಸೇರಿಸಿದ ಭಾರಿ ಉಡ್ಡಯನ ರಾಕೆಟ್ ಏನು ಜಿ ಎಸ್ ಎಲ್ ವಿ ಎಮ್ ಕೆ ಟು ಅದು ಲಾಂಚ್ ಮಾಡ್ತಲ್ಲ ವೆಹಿಕಲ್ ಅದು ಜಿ ಎಸ್ ಎಲ್ ವಿ ಎಮ್ ಕೆ ಟು ಅನ್ನೋಂಥದಕ್ಕೆ ಇಸ್ರೋ ನಾಟಿ ಬಾಯ್ ಅಂತ ಹೆಸರಿಟ್ಟಿದೆ ಆ ಲಾಂಚಿಂಗ್ ವೆಹಿಕಲ್ಗೆ ನಾಟಿ ಬಾಯ್ ಅಂತ ಹೆಸರಿಟ್ಟಿದೆ ಯಾಕೆ ಅದಂಗೆ ಕರಿತದೆ ಅಂದರೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫೆಬ್ರವರಿಯವರೆಗೆ ಈ ಉಪಗ್ರಹ ಈ ವೆಹಿಕಲ್ ಮುಖಾಂತರ ಹದಿನೈದು ಉಪಗ್ರಹಗಳನ್ನು ಲಾಂಚ್ ಮಾಡಲಾಗಿದೆ ಉಡಾವಣೆ ಮಾಡಲಾಗಿದೆ ಹದಿನೈದು ಉಪಗ್ರಹಗಳಲ್ಲಿ ಹನ್ನೊಂದು ಉಪಗ್ರಹಗಳು ಸಕ್ಸಸ್ ಆಗಿದೆ ಬರ ನಾಲ್ಕು ಉಪಗ್ರಹಗಳು ಫೇಲ್ಯೂರ್ ಆಗಿದೆ ಅಂದರೆ ಸ್ಟಾರ್ಟಿಂಗಲ್ಲಿ ಈ ವೆಹಿಕಲಿಂದ ಲಾಂಚ್ ಮಾಡಿದಂಥ ಉಪಗ್ರಹಗಳು ಫೇಲ್ಯೂರ್ ಆಯಿತು ನಾಲ್ಕು ಕೆಲವು ಅದರಿಂದಾಗಿ ಏನಾಯಿತು ಆ ಟೈಮಲ್ಲಿ ಇದು ಕಂಟ್ರೋಲಿಗೆ ಸಿಕ್ಕಿಲ್ಲ ಅನ್ನೋಂಥದ್ದು ಈಗೇನಾಗಿದೆ ಅದು ಕಂಟ್ರೋಲಿಗೆ ಸಿಕ್ಕಿದೆ ಅದು ನಾವು ಹೇಳಿದಂಥ ಮಟ್ಟದಲ್ಲಿ ಅದು ನಾವು ಅಂದುಕೊಂಡಂಥ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದೆ ಅದಕ್ಕೆ ಇದನ್ನು ನಾಟಿ ಬಾಯ್ ಅಂತ ಕರೆದಿದ್ದಾರೆ ಈಗ ಇದು ಇನ್ಸ್ಯಾಟ್ ತ್ರೀ ಡಿ ಏನು ಈಗ ಉಡಾವಣೆ ಮಾಡ್ತಲ್ಲ ಅದು ಹದಿನಾರನೇ ಉಪಗ್ರಹ ಆಗಿದೆ ಆ ವೆಹಿಕಲ್ ಇಂದ ಹಿಂಗೂ ಪ್ರಶ್ನೆ ಕೇಳ್ಬಿಡ್ಬೋದು ಇತ್ತೀಚೆಗೆ ಏನು ಉಡಾವಣೆ ಆಯ್ತಲ್ಲ ಇನ್ಸ್ಯಾಟ್ ತ್ರೀ ಡಿ ಅನ್ನುವಂಥದ್ದು ಇದು ಜಿ ಎಸ್ ಎಲ್ ವಿ ಎಮ್ ಕೆ ಅನ್ನೋವಂಥ ಒಂದು ವೆಹಿಕಲ್ಲಿಂದ ಆದಂಥ ಎಷ್ಟನೇ ಒಂದು ಇದು ಅಂತ ಪ್ರಶ್ನೆಯನ್ನು ಕೇಳ್ಬೋದು ಉಪಗ್ರಹ ಅಂತ ಇಲ್ಲಿ ಪ್ರಶ್ನೆಗಳನ್ನು ಹೀಗೇ ಕೇಳಬೇಕು ಅಂತಿಲ್ಲ ಹಾಗಾಗಿ ಹೇಗೆಲ್ಲ ಕೇಳ್ಬೋದು ಅನ್ನೋಂಥದ್ದನ್ನು ನಾವು ಯೋಚನೆ ಮಾಡ್ಕೊಳ್ತಾ ಓದ್ಕೊಳ್ತಾ ಹೋದರೆ ಯಾವುದೇ ರೀತಿಯಲ್ಲಿ ಕೇಳಿದಾಗಲೂ ನಾವು ಸರ್ಪ್ರೈಸ್ ಆಗೋದಿಲ್ಲ ಈಗ ಸಾಮಾನ್ಯವಾಗಿ ನಿಮ್ಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಮೊದಲಿಗೆ ಇವತ್ತು ನನ್ನ ಬರ್ತ್ಡೇ ನಾಳೆ ನನ್ನ ಬರ್ತ್ಡೇ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಅಂತ ನಾಳೆ ನಿಂಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ನನ್ನ ಫ್ರೆಂಡ್ ಯಾರೋ ಹೇಳಿದ್ರೆ ಅದ್ರ ಬಗ್ಗೆ ಸರ್ಪ್ರೈಸ್ ಅಂತ ಅನಿಸೋದಿಲ್ಲ ಯಾಕೆಂದರೆ ನನಗೆ ಗೊತ್ತಿತ್ತು ಅಕಸ್ಮಾತ್ ನಾನು ಮರ್ತು ಹೋಗಿದ್ದು ನನ್ನ ಬರ್ತ್ಡೇನೋ ಆನಿವರ್ಸರಿನೋ ಯಾವುದೋ ಮರೆತು ಹೋಗಿದ್ದು ನನ್ನ ಫ್ರೆಂಡ್ ಯಾರೋ ಇದ್ದಕ್ಕಿದ್ದಂಗೆ ಬಂದು ಅದನ್ನ ಸೆಲೆಬ್ರೇಷನ್ ಮಾಡಿ ವಿಶ್ ಮಾಡ್ದೆ ಅಂದರೆ ಅದು ನಂಗೆ ಸರ್ಪ್ರೈಸ್ ಆಗುತ್ತೆ ಹಾಗೆ ಇಲ್ಲೂ ಸಹ ಸರ್ಪ್ರೈಸ್ ಆಗುವಂಥದ್ದು ಯಾವಾಗ ಅಂತಂದರೆ ನಾವು ಮೊದಲೇ ಕ್ವಶನ್ಸನ್ನು ಪ್ರಿಡಿಕ್ಟ್ ಮಾಡದೇ ಇದ್ದಾಗ ಹೀಗೆ ಕೇಳುವಂಥ ಸಾಧ್ಯತೆ ಇದೆ ಹಿಂದೆ ಈಗ ಕೇಳಿಲ್ಲ ಅಂತಂದರೆ ಈಗ ಕೇಳಬಾರ್ದು ಅಂತೇನಿಲ್ಲ ಈಗಲೂ ಕೇಳುವಂಥ ಪಾಸಿಬಿಲಿಟೀಸ್ ಇದೆ ಅದಕ್ಕೆ ನಾವು ಓದುವಾಗಲೇ ಆ ಕ್ವೆಶನ್ ಸಿಂಗಿಂಗ್ ಮಾಡ್ಬೋದು ಅಂತ ತಿಳ್ಕೊಂಡು ಹೋದರೆ ನಾವು ಸರ್ಪ್ರೈಸ್ ಆಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ ಎಕ್ಸಾಮಲ್ಲಿ ಮಾರ್ಕ್ಸ್ ಕಳ್ಕೊಳ್ಳೋವಂಥ ಸಾಧ್ಯತೆ ಕಡಿಮೆ ಇರುತ್ತೆ ಸಿ ಇಪ್ಪತ್ತು ಕ್ರಯೋಜೆನಿಕ್ ಸಿ ಇ ಟ್ವೆಂಟಿ ಕ್ರಯೋಜೆನಿಕ್ ಇಂಜಿನ್ ಅನ್ನೋಂಥದ್ದನ್ನು ಒಂದನ್ನು ರೆಡಿ ಮಾಡಿದೆ ಭಾರತ ಸಹ ಏನು ಇಸ್ರೋ ಏನಕ್ಕೆ ಇದು ರೆಡಿ ಮಾಡ್ಕೊಂಡಿದೆ ಅಂತಂದರೆ ಈಗ ಇಂಧನ ಉರಿಯುವಂಥದ್ದು ನಿಮಗೆ ಸಾಮಾನ್ಯವಾಗಿ ಗೊತ್ತಿದೆ ಕಲ್ಲಿದ್ದಲಿಂದ ಬರೆಯುವಂಥ ವಿದ್ಯುತ್ತಿಗೂ ಅಣುಖನಿಜಗಳಿಂದ ಬರುವಂಥ ವಿದ್ಯುತ್ತಿಗೂ ವ್ಯತ್ಯಾಸ ಇದೆ ಒಂದು ಮುಷ್ಟಿ ಇಷ್ಟು ಕಲ್ಲಿದ್ದಲ್ನಿಂದ ಒನ್ ಆಗುವಷ್ಟು ಪವರ್ ನಮಗೆ ಸಿಗ್ತದೆ ಅನ್ನೋಂಥದ್ದಾದರೆ ಈ ಒನ್ ಅವರ್ ನಮ್ಮ ಮನೆ ಬೆಳಗದಕ್ಕೆ ಬೇಕಾದಷ್ಟು ಪವರು ಇಷ್ಟು ಏನನ್ನ ಮುಷ್ಟಿ ಗಾತ್ರದ ಕಲ್ಲಿದ್ದಲಿಂದ ನನಗೆ ಸಿಗ್ತದೆ ಅನ್ನೋದಾದರೆ ಅದೇ ಯುರೇನಿಯಂ ಏನು ಅಣುಖನಿಜಗಳು ಅಂತ ಕರೀತಲ್ಲ ಅಣುಖನಿಜಗಳು ಒಂದು ಮುಷ್ಟಿಯಷ್ಟು ಅಣುಖನಿಜವನ್ನು ಬಳಕೆ ಮಾಡಿದ್ರೆ ನನ್ನ ಮನೆಗೆ ಒಂದು ತಿಂಗಳಿಗಾಗುವಷ್ಟು ಪವರು ಉತ್ಪಾದನೆ ಆಗುತ್ತೆ ಅಂತ ಅಂದ್ಕೊಳ್ಳೋಣ ಅಲ್ಲಿಗೆ ಯಾವುದು ಎಕಾನಮಿ ಇದು ಜಾಸ್ತಿ ಇದೆ ಅಂದರೆ ಅಣು ಖನಿಜಗಳು ಹಾಗೇ ಈ ಲಾಂಚಿಂಗ್ ವೆಹಿಕಲ್ ಅಂತ ಹೇಳಿದ್ನಲ್ಲ ಲಾಂಚಿಂಗ್ ವೆಹಿಕಲಲ್ಲಿ ಬಳಸುವಂಥ ಇಂಧನಗಳು ಇದಕ್ಕಿಂತ ಮುಂಚೆ ಬಳಸ್ತಾಯಿರೋಂಥ ಇಂಧನಗಳು ತುಂಬ ಲಾಂಗ್ ಡಿಸ್ಟೆನ್ಸ್ಗೆ ಸರ್ವೈವ್ ಆಗೋದಿಲ್ಲ ಅಷ್ಟು ಅದು ಬಳಕೆ ಅದು ಬರೋದಿಲ್ಲ ಅದೇ ಈ ಕ್ರಯೋಜನಿಕ್ ಅನ್ನಂಥದನ್ನ ಬಳಸಿದ್ದೇ ಆದರೆ ನಿರ್ವಾತದಲ್ಲಿ ಅದು ಹೊತ್ತಿಕೊಳ್ಳುವಂಥದ್ದೇ ಆಗಿದ್ದೇ ಆದರೆ ಲಾಂಗ್ ಡಿಸ್ಟೆನ್ಸ್ನ ಉಪಗ್ರಹಗಳನ್ನು ಉಡಾವಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ಈಗಾಗಲೇ ಇರುವಂಥದ್ದು ಈಗಾಗಲೇ ಈ ತರದ್ದು ಒಂದು ಇಂಜನ್ ಇದೆ ಅದು ಇದಕ್ಕೆ ಮಾಮೂಲಿ ಫ್ಯೂಯಲ್ ಇದುವರೆಗೂ ನಾವು ಬಳಸ್ತಾ ಇದ್ದು ಉಪಗ್ರಹವನ್ನು ಉಡಾವಣೆ ಮಾಡೋದಕ್ಕೆ ಅದನ್ನು ಇಲ್ಲಿ ಫಿಲ್ ಮಾಡ್ತಿದ್ದಾರೆ ಲಾಂಚ್ ಆಗೋ ಟೈಮ್ಗೆ ಅನಂತರ ಮೇಲಕ್ಕೆ ಹೋದ ತಕ್ಷಣ ಇಲ್ಲಿವರೆಗೆ ಇದರಲ್ಲಿ ಏನು ಮಾಡ್ತಾಯಿದ್ರೆ ಈ ಕ್ರಯೋಜನಿಕ್ ಇಂಜನ್ ಅನ್ನೋದನ್ನ ಇದಕ್ಕೆ ಫೀಡ್ ಮಾಡ್ತಾ ಇದ್ದಾರೆ ಸೇರಿಸ್ತಾ ಇದ್ದಾರೆ ಜೋಡಿಸ್ತಾ ಇದ್ದಾರೆ ಅನಂತರ ಇದ್ರ ಮುಂದಗಡೆ ಉಪಗ್ರಹ ಇರುತ್ತೆ ಇದರಿಂದ ಏನಾಗುತ್ತೆ ಮೊದಲು ಇಲ್ಲಿ ಇಲ್ಲಿವರೆಗೆ ಮಾತ್ರ ಪೆಟ್ರೋ ಏನು ನಾವು ಇಂಧನ ಇರೋದಿತ್ತು ಅದು ಇಷ್ಟು ಲಾಂಗ್ ಹೋಗ್ತಾ ಇತ್ತು ಅಂದರೆ ಈಗ ಇಲ್ಲಿ ಕ್ರಯೋಜನಿಕ್ ಇಂಜನ್ನನ್ನು ಇದು ಮಾಡೋದ್ರಿಂದ ಇಷ್ಟು ಲಾಂಗ್ ಡಿಸ್ಟೆನ್ಸು ಅದು ಚಲನೆ ಮಾಡಲಿಕ್ಕೆ ಚಲಿಸಲಿಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ಈ ಇಂಜನ್ಗಳಿಗೆ ಕ್ರಯೋಜನಿಕ್ ಇಂಜನ್ ಅನ್ನೋಂಥದ್ದನ್ನು ಜೋಡಿಸ್ತಾ ಇದ್ದಾರೆ ಇಸ್ರೋ ಜೋಡಿಸೋದ್ರಿಂದ ಏನಾಗುತ್ತೆ ನಿರ್ವಾತದಲ್ಲಿ ಅದು ಒತ್ತಿಕೊಳ್ಳಬೇಕು ನಿರ್ವಾತ ಅಂದರೆ ಗೊತ್ತು ನಿಮಗೆ ಗಾಳಿ ಇಲ್ಲದೆ ಇರೋಂಥದ್ದು ಬೆಂಕಿ ಒತ್ಕೊಳ್ಬೇಕಾದ್ರೆ ಗಾಳಿ ಬೇಕೇ ಬೇಕು ಆದರೆ ನಿರ್ವಾತದಲ್ಲೂ ಅದು ಒತ್ಕೊಳ್ಳೋಕ್ಕಾಗುವಂಥ ರೀತಿಯಲ್ಲಿ ಈ ಇಂಜನನ್ನು ತಯಾರಿ ಮಾಡಲಾಗಿದೆ ಇದು ಏಳನೇ ಮತ್ತು ಅಂತಿಮ ಪರೀಕ್ಷೆ ಇದುವರೆಗೆ ಸೆವೆನ್ ಟೈಮ್ಸ್ ಇದನ್ನು ಚೆಕ್ ಮಾಡಿದ್ದಾರೆ ಇದು ಏನು ಒತ್ಕೊಳ್ಳುತ್ತಾ ಇಲ್ವಾ ಅಂತ ಅದು ಹೊತ್ಕೊಂಡಿದೆ ಸಕ್ಸಸ್ ಆಗಿದೆ ಎಲ್ಲಿ ಇದನ್ನು ಚೆಕ್ ಮಾಡಿದ್ದಾರೆ ತಮಿಳುನಾಡಿನ ಕನ್ಯಾಕುಮಾರಿ ಬಳಿಯ ಮಹೇಂದ್ರಗಿರಿಯಲ್ಲಿ ಇದನ್ನು ಚೆಕ್ ಮಾಡಿದ್ದಾರೆ ಲಾಂಚ್ ಮಾಡಿ ಅದನ್ನು ಚೆಕ್ ಮಾಡಿದ್ದಾರೆ ಇದು ಒತ್ಕೊಳ್ಳತ್ತಾ ಅಂತ ಹೌದು ಒತ್ಕೊಂಡಿದೆ ಸಕ್ಸಸ್ ಆಗಿದೆ ಆ ಮೂಲಕ ಇದು ಏನಕ್ಕೆ ಬೇಕಾಗಿದೆ ಈಗ ಅರ್ಜೆಂಟಾಗಿ ಏನಕ್ಕೆ ಬೇಕಾಗಿದೆ ಅಂದರೆ ಮಾನವ ಸಹಿತ ಗಗನಯಾನಕ್ಕೆ ಮಾನವ ಸಹಿತ ಗಗನಯಾನ ಇದಕ್ಕಿಂತ ಮುಂಚೆ ಏನಾಗೋದು ಅಲ್ಲಿ ತುಂಬ ಚಿಕ್ಕದಿರೋದು ಉಪಗ್ರಹ ತುಂಬ ಚಿಕ್ಕದಿರೋದು ವೆಯ್ಟ್ ತುಂಬ ಕಡಿಮೆ ಇರೋದು ಅಲ್ಲಿಗೆ ಹೋಗ್ಬೋದಾಗಿತ್ತು ಅದು ಅನುಕೂಲ ಆಗ್ತಾ ಇತ್ತು ಏನಾಗ್ತಾ ಇದೆ ಈಗ ಬೈಕ್ಗೆ ಹಾಕುವಂಥ ಪೆಟ್ರೋಲ್ಗೂ ಬೈಕಿನ ಇಂಜಿನ್ ಕೆಪ್ಯಾಸಿಟಿಗೂ ಅದೇ ಟೆನ್ ವೀಲರ್ ಲಾರಿ ಇಂಜಿನ್ ಕೆಪ್ಯಾಸಿಟಿಗೂ ಡಿಫ್ರೆನ್ಸ್ ಇರುತ್ತೆ ಅದಕ್ಕೆ ಪವರೇ ಜಾಸ್ತಿ ಬೇಕಾಗುತ್ತೆ ಟೆನ್ ವೀಲರ್ ಲಾರಿ ಹಾಕಬೇಕು ಹೆವಿ ವೆಯ್ಟ್ ಇದ್ದಾಗ ಲಾಂಗ್ ಡಿಸ್ಟೆನ್ಸ್ ಇದ್ದಾಗ ಅದನ್ನು ಸಾಗಿಸ್ಲಿಕ್ಕೆ ಅದೇ ಬೈಕ್ ಹಾಕಬೇಕು ಮೈಕ್ ಯಾರೋ ನಾವು ಇಂಡಿವಿಜುವಲ್ ಒಬ್ಬ ಪರ್ಸನ್ನು ಅಥವಾ ಇಬ್ಬರು ವ್ಯಕ್ತಿಗಳು ಅಥವಾ ಒಂದು ತಂದೆ ತಾಯಿನೋ ಅಥವಾ ಅವರು ಒಂದು ಲಾಂಗ್ ಡಿಸ್ಟೆನ್ಸ್ ಒಂದು ಐವತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಇಲ್ಲ ಒಂದು ಮುನ್ನೂರು ಕಿಲೋಮೀಟ್ರ್ವರೆಗೂ ಹೋಗ್ಬೋದು ಬೈಕಲ್ಲಿ ಅಂತ ಅನ್ನೋದಾದರೆ ಬೈಕ್ ಓಕೆ ಹೆವಿ ಒಂದು ಟನ್ ಲಗೇಜ್ ಹಾಕೋಬೇಕು ಅಥವಾ ಒಂದು ಇಪ್ಪತ್ತು ಜನರನ್ನ ಕೂರಿಸ್ಕೋಬೇಕು ಈ ಥರದ್ದಾದಾಗ ಒಂದು ಕಿ ಒಂದು ಐದುನೂರು ಕಿಲೋಮೀಟರ್ ಡಿಸ್ಟೆನ್ಸ್ ಹೋಗಬೇಕು ಸಾವಿರ ಕಿಲೋಮೀಟರ್ ಡಿಸ್ಟೆನ್ಸ್ ಹೋಗಬೇಕು ಅಂತ ಸಂದರ್ಭದಲ್ಲಿ ಏನು ಬೇಕಾಗುತ್ತೆ ನಮಗೆ ಹೆವಿ ವೆಹಿಕಲ್ ಬೇಕಾಗುತ್ತೆ ಹಾಗೆ ಈ ಉಪಗ್ರಹಗಳನ್ನು ಇದುವರೆಗೆ ಉಡಾವಣೆ ಮಾಡ್ತಾ ಇರೋದು ಮೂವತ್ತೈದು ಸಾವಿರ ಇದಕ್ಕೆ ಏನು ಸ್ಥಿತಿ ಸ್ಥಿರ ಕಕ್ಷೆಗೆ ತಲುಪಿಸೋದಕ್ಕೆ ಬೇಕಾದಷ್ಟು ಎನರ್ಜಿ ಸಾಕಾಗಿತ್ತು ಆದರೆ ಈಗೇನಾಗಿದೆ ಅಲ್ಲಿವರೆಗೆ ತಲುಪಿಸೋಂಥ ಎನರ್ಜಿ ಅಷ್ಟೇ ಸಾಕು ಬಟ್ ಏನಾಗಿದೆ ವೆಯ್ಟ್ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂದರೆ ಇಲ್ಲಿ ನಾಲ್ಕು ಜನ ಮೂರು ಜನ ವ್ಯಕ್ತಿಗಳನ್ನು ಇದರಲ್ಲಿ ಉಪಗ್ರಹದಲ್ಲಿ ಕೂರಿಸಿ ಅವ್ರನ್ನ ಕಳಿಸಲಾಗ್ತಾ ಇದೆ ಕಳಿಸಿ ಹೋಗೋದಲ್ಲದೆ ಮತ್ತೆ ಅದು ವಾಪಸ್ ರಿಟರ್ನ್ ಆಗೋದಕ್ಕೂ ಎನರ್ಜಿ ಬೇಕಾಗಿದೆ ಮತ್ತೆ ಈ ನಾಲ್ಕು ಜನ ಹೋಗ್ತಾರೆ ಅಂತ ಅನ್ನೋದಾದ್ರೆ ಅದಕ್ಕೆ ಮಿಷನರೀಸು ಜಾಸ್ತಿ ಬೇಕಾಗುತ್ತೆ ಸೆಟ್ಟಿಂಗ್ಸು ಜಾಸ್ತಿ ಇರುತ್ತೆ ಇಂಜನ್ ಸೈಜು ದೊಡ್ಡದಾಗುತ್ತೆ ಟೆಕ್ನಿಕಲ್ ಇವುಗಳಿಗೋಸ್ಕರ ಇನ್ನಷ್ಟು ಸೈಜ್ ದೊಡ್ಡದಾಗತ್ತೆ ಈ ಎಲ್ಲ ಕಾರಣಗಳಿಗಾಗಿ ಎನರ್ಜಿ ಜಾಸ್ತಿ ಬೇಕಾಗುತ್ತೆ ಆ ಹೋಗುವಂಥ ವೆಹಿಕಲ್ಗೆ ಅದಕ್ಕೆ ಈ ಕ್ರಯೋಜನಿಕ್ ಇಂಜನ್ ಪರೀಕ್ಷಾರ್ಥ ಯಶಸ್ವಿ ಮಾಡಲಾಗಿದೆ ಸೆವೆನ್ ಟೈಮ್ಸ್ ಅದನ್ನು ಚೆಕ್ ಮಾಡಿದರೆ ಯಶಸ್ವಿ ಆಗಿದೆ ನೋಡಿ ಇಲ್ಲಿ ಇದು ಇದಕ್ಕೆ ಜೋಡಿಸುವಂಥದ್ದು ಇದು ಟ್ವೆಂಟಿ ಅನ್ನೋಂಥ ಕ್ರಯೋ ಸಿ ಇ ಅಂದರೆ ಕ್ರಯೋ ಕ್ರಯೋಜನಿಕ್ ಇಂಜನ್ ಅನ್ನೋಂಥದ್ದು ಇದನ್ನು ನೀವು ಗಮನಿಸಿದ್ರಿ ಇದನ್ನು ಅದಕ್ಕೆ ಜೋಡಿಸ್ತಾ ಇದ್ದಾರೆ ಮಾನವ ಸಹಿತ ಗಗನಯಾನ ನಾಯಕೆಯನ್ನು ಅದು ಹೊತ್ತೊಯ್ಯುವಂಥದ್ದು ಯಾವುದು ಅಂತಂದರೆ ಎಲ್ ವಿ ಎಮ್ ತ್ರೀ ಅಥವಾ ಎಚ್ ಎಲ್ ವಿ ಎಮ್ ತ್ರೀ ಜೆನ್ ಒನ್ ಅನ್ನೋಂಥದ್ದನ್ನು ಈ ಲಾಂಚಿಂಗ್ ವೆಹಿಕಲ್ ಇದು ಎತ್ಕೊಂಡು ಹೋಗುವಂಥದ್ದು ಯಾರನ್ನ ಮನುಷ್ಯರನ್ನು ಕರ್ಕೊಂಡು ಹೋಗುವಂಥದ್ದು ಅಥವಾ ತೆಗೆದುಕೊಂಡು ಹೋಗುವಂಥದ್ದು ಇದಕ್ಕೆ ಇ ಟ್ವೆಂಟಿ ಕ್ರಯೋಜನಿಕ್ ಇನ್ನ ಈ ಇದಕ್ಕೆ ಇದನ್ನು ಜೋಡಿಸ್ತಾ ಇದ್ದಾರೆ ಇವೆರಡನ್ನ ಆಗಲೇ ತೋರಿಸೋದನ್ನ ಆ ರೀತಿ ಜೋಡಿಸ್ತಾ ಇದ್ದಾರೆ ಇ ಟ್ವೆಂಟಿ ಕ್ರಯೋಜೆನಿಕ್ ಇಂಜಿನ್ ಅನ್ನೋಂಥದ್ದು ಎಲ್ ವಿ ಎಮ್ ತ್ರೀ ಜೆನ್ ಒನ್ ರಾಕೆಟ್ಗೆ ಜೋಡಿಸಬಹುದಾಗಿದೆ ಇದನ್ನು ಜೋಡಿಸ್ಬೋದು ಅದು ಎರಡು ಅನುಕೂಲ ಇದೆ ಅದು ಜೋಡಿಸೋದಕ್ಕೆ ಅವಕಾಶ ಇದೆ ಅಂತ ಸಾಮಾನ್ಯವಾಗಿ ಇದು ನೀವು ಸಾಮಾನ್ಯವಾಗಿ ಓದಿರ್ತೀರಿ ಈಗ ಈ ತಿಂಗಳ ಮ್ಯಾಗ್ಝಿನ್ಸಲ್ಲಿ ಅಲ್ಲಿ ಇಲ್ಲಿ ಬಂದಿದೆ ಅಂತ ನನ್ನ ಒಂದು ನೇರ ಪ್ರಶ್ನೆ ನಿಮಗೆ ಭಾರತದ ಗಗನಯಾನ ಪ್ಲ್ಯಾನ್ ಇದೆ ಹತ್ತಿರದಲ್ಲೇ ಅದನ್ನು ಲಾಂಚ್ ಮಾಡೋರಿದ್ದಾರೆ ಎಷ್ಟು ಗಗನಯಾನಿಗಳು ಹೋಗಲಿದ್ದಾರೆ ಅಂತ ಸುಮಾರು ಜನ ನೀವು ಇಲ್ಲೇ ನೋಡ್ತಾ ಇದ್ದೀರಿ ಅಲ್ಲೇ ಇಟ್ಕೊಂಡು ಕೇಳ್ತಾ ಇದ್ದೀರಲ್ಲ ಸರ್ ಅಂತಲೂ ಕೇಳ್ಬೋದು ನಾಲ್ಕು ಮಂದಿ ಗಗನಯಾತ್ರೆಗಳು ಅಂತ ಆದರೆ ಗಗನಯಾನಕ್ಕೆ ಹೋಗುವಂಥವ್ರು ಮೂರು ಜನ ಮಾತ್ರ ನಾಲ್ಕು ಜನ ಹೋಗೋದಿಲ್ಲ ಅದು ಇಲ್ಲಿ ನಾಲ್ಕು ಜನ ನಾಲ್ಕು ಜನ ಅಂತ ಮೆನ್ಷನ್ ತುಂಬ ಆಗಿ ಕೇಳೋದಾದ್ರೆ ನಿಜವಾಗ್ಲೂ ನಾವು ಅಲ್ಲಿ ತಪ್ಪು ಮಾಡ್ಬಿಡ್ತೀವಿ ಯಾಕೆಂದರೆ ಗಗನಯಾನಕ್ಕೆ ತೆರಳುವಂಥವ್ರು ಮೂರೇ ಜನ ಆಗಿದ್ದಾರೆ ಒಬ್ಬರನ್ನು ಸ್ಪೇರ್ ಆಗಿ ಇಟ್ಟಿರ್ತಾರೆ ಯಾಕೆ ಅಂತಂದರೆ ಈ ಮೂರು ಜನ ಇನ್ನೇನು ಲಾಂಚ್ ಆಗುವಂಥ ಟೈಮ್ವರೆಗೆ ಇವ್ರಿಗೆ ಯಾರಿಗಾದರೂ ಹೆಲ್ತ್ ಇಶ್ಯೂ ಆಯಿತು ಅಥವಾ ಇನ್ನೇನೋ ಬೇರೆ ಸಮಸ್ಯೆ ಆಯಿತು ಹಾಗಾಗಿ ಒಬ್ಬರು ಹೋಗೋಕ್ಕಾಗಿಲ್ಲ ಅಂದರೂ ಅವ್ರ ಜೊತೆಗೆ ರಿಪ್ಲೇಸ್ ಮಾಡಲಿಕ್ಕೆ ಇನ್ನೊಬ್ಬರು ಇರಲಿ ಅನ್ನೋ ಕಾರಣಕ್ಕೆ ಎಲ್ಲ ತರಬೇತಿಗಳನ್ನು ನೆಕ್ ಮೂಮೆಂಟ್ವರೆಗೂ ನಾಲ್ಕು ಜನಕ್ಕೆ ನೀಡಲಾಗುತ್ತೆ ಫೈನಲ್ ಸೆಲೆಕ್ಷನಲ್ಲಿ ಮೂರು ಜನರನ್ನು ಮಾತ್ರ ನೇಮಕ ಮಾಡಲಾಗತ್ತೆ ಗಗನಯಾನ ಮಾಡುವಂತವರು ಮೂರು ಜನ ಮಾತ್ರ ಆಗಿದ್ದಾರೆ ಭಾರತದಲ್ಲಿ ಯಾರ್ಯಾರಪ್ಪ ಅವರು ಆಯ್ಕೆ ಆಗಿರೋವಂಥವ್ರು ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅನ್ನೋಂಥವ್ರು ಇವರು ಕೇರಳದವರು ಅವರು ಆಯ್ಕೆ ಆಗಿದ್ದಾರೆ ಅಂಗದ್ ಪ್ರತಾಪ್ ಉತ್ತರ ಪ್ರದೇಶದವರು ಅಜಿತ್ ಕೃಷ್ಣನ್ ತಮಿಳುನಾಡಿನವರು ಶುಭಾಂಶು ಶುಕ್ಲಾ ಉತ್ತರ ಪ್ರದೇಶದವರು ಇಲ್ಲ ನಾವು ನೆಕ್ಸ್ಟ್ ಹಿಂಗೆ ಬಂದಾಗ ಇದು ಇಲ್ಲಿಗೆ ಬಿಡೋದಿಲ್ಲ ನಾನು ನಾನು ಆದರೆ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೋತೀನಿ ನೆಕ್ಸ್ಟ್ ಎಕ್ಸಾಮಲ್ ಕೇಳಬೇಕಾದಾಗ ಕರ್ನಾಟಕದ ಯಾವುದೋ ಪರೀಕ್ಷೆಗಳಲ್ಲಿ ಯಾರಾದರೂ ಒಬ್ಬರ ಹೆಸರನ್ನು ಕೊಟ್ಟು ಕರ್ನಾಟಕ ಅಂತ ಮೆನ್ಷನ್ ಮಾಡ್ಬೋದು ಅದಕ್ಕೆ ಇಲ್ಲ ಅಂತ ಮೊದಲಿಗೆ ಫಿಕ್ಸ್ ಆಗಿಬಿಡ್ಬೇಕು ಸರಿ ಇದು ಹೋಯ್ತು ಈ ಮೂರು ನಾಲ್ಕು ಜನ ಇವ್ರು ಯಾರು ಇಷ್ಟಕ್ಕೂ ಈಗ ನಾನು ಹೋಗ್ಬೋದಾಗಿತ್ತ ಗಗನಯಾನಕ್ಕೆ ನೀವು ಹೋಗ್ಬೋದಾಗಿತ್ತ ಯಾರನ್ನ ಆಯ್ಕೆ ಮಾಡ್ತಾರೆ ಯಾವ ಮಾನದಂಡಗಳನ್ನು ಇಟ್ಕೊಂಡು ಗಗನಯಾನಕ್ಕೆ ಹೋಗೋದಕ್ಕೆ ಆಯ್ಕೆ ಮಾಡ್ತಾರೆ ಅನ್ನೋಂಥದ್ದು ಸರಿ ಇವೆಲ್ಲ ಬೇಕಿತ್ತ ಅಂದರೆ ಖಂಡಿತ ಬೇಕು ಹಾಗಿಲ್ಲದೆ ಹೋದರೆ ನೆನ್ಪುಳಿಯೋದಿಲ್ಲ ಸಾಮಾನ್ಯವಾಗಿ ನೀವು ಓದ್ತಾ ಇರ್ತೀರಿ ಈಗ ಈ ಕ್ಲಾಸನ್ನು ಕೇಳಿದಾದ್ಮೇಲೆ ನೀವು ಮಲ್ಕೊಂಡು ನೆನಪಿಸ್ಕೊಳ್ಳಿ ನಿಮ್ಮ ಮುಂದೆ ಒಂದು ಸಿನಿಮಾ ಬಂದಂಗೆ ಒಂದು ಪಿಕ್ಚರ್ ಬಂದಂಗೆ ಬರ್ತಾ ಇರುತ್ತೆ ಕ್ರಯೋಜನಿಕ್ ಇಂಜನ್ ಅನ್ನೋದಕ್ಕೆ ಅಷ್ಟು ಎಕ್ಸ್ಪ್ಲೇಷನ್ ಬೇಕಾಗಿಲ್ಲ ಭೂ ಕಕ್ಷೆ ಅನ್ನೋದಕ್ಕೆ ಅಷ್ಟು ಎಕ್ಸ್ಪ್ಲೇಷನ್ ಬೇಕಾಗಿಲ್ಲ ಇಂಜನ್ ಇಂಜನಿಂಗ್ ಜೋಡಿಸೋದು ಅನ್ನೋಂಥದಕ್ಕೆ ಎಕ್ಸ್ಪ್ಲೇಷನ್ ಬೇಕಾಗಿಲ್ಲ ಹಾಗೆ ಓದ್ಕೊಂಡು ಹೋಗ್ತೀವಿ ಅಂತಂದರೆ ಖಂಡಿತ ಅದು ಏನಾಗುತ್ತೆ ಶಾರ್ಟ್ ಮೆಮೊರಿ ಇವತ್ತು ನೆನಪಿರ್ಬೋದು ನಾಳೆಗಿರೋದಿಲ್ಲ ಇರೋದಿಲ್ಲ ನಾಡಿದ್ದಿಗೆ ನೆನಪಿರೋದಿಲ್ಲ ಇದನ್ನು ಒಂದು ಸ್ಟೋರಿ ಥರ ಮಾಡಿ ಒಂದು ಫಿಲ್ಮ್ ಥರ ಮಾಡಿ ನನ್ನ ಮೈಂಡ್ಗೆ ನನ್ನ ಕಣ್ಣಿಗೆ ತೋರಿಸ್ಬಿಡ್ತೀನಿ ನಾನು ಈಗ ನಾನು ಇಮ್ಯಾಜಿನ್ ಮಾಡಿಕೊಂಡು ಓ ಇದು ಹೀಗ ಇದು ಹೀಗ ಅಂತ ನಾನು ಇಮ್ಯಾಜಿನ್ ಮಾಡ್ಕೊಂಡಾಗ ಅದು ರೆಕಾರ್ಡ್ ಚೆನ್ನಾಗಾಗಿರುತ್ತೆ ನಮ್ಮ ಎಕ್ಸಾಮ್ ಟೈಮಲ್ಲಿ ಖಂಡಿತ ಮರೆಯದಂತೆ ಕನ್ಫ್ಯೂಷನ್ ಆಗದಂತೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಈ ರೀತಿ ಓದ್ಕೋಬೇಕು ನೋಡಿ ಸೆಲೆಕ್ಟ್ ಆಗಿರುವಂಥ ನಾಲ್ಕು ಜನ ಯಾರು ಇವರು ನಾಲ್ಕು ಜನ ಇವರು ನಾಲ್ವರು ಅನುಭವಿ ಪೈಲಟ್ಗಳು ವಿಮಾನವನ್ನು ಯುದ್ಧ ವಿಮಾನಗಳನ್ನು ವಿಮಾನಗಳನ್ನು ಚಲಾಯಿಸಿರುವಂಥವ್ರು ಆ ಚಲಾಯಿಸೋದ್ರ ಜೊತೆಗೆ ಎಲ್ಲಿ ಟ್ರೈನಿಂಗ್ ಪಡೆದಿದ್ದಾರೆ ಇವರು ಎನ್ ಡಿ ಎ ಅಂತ ಕರಿತೀವಿ ಏನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಭಾರತೀಯ ರಕ್ಷಣಾ ಒಂದು ಇದರಲ್ಲಿ ಇವರು ತರಬೇತಿಯನ್ನು ಪಡೆದಿದ್ದಾರೆ ಎಲ್ಲ ವಿಮಾನಯಾನಗಳು ಎಸ್ಪೆಷಲಿ ಯುದ್ಧ ವಿಮಾನಯಾನ ಹೋಗುವಂಥವ್ರೆಲ್ಲರೂ ಈ ಎನ್ ಡಿ ಎದಲ್ಲಿ ತರಬೇತಿಯನ್ನು ಪಡಿತಾರೆ ಇವರು ನಾಲ್ಕು ಜನ ಎನ್ ಡಿ ಎದಲ್ಲಿ ತರಬೇತಿ ಪಡೆದಿದ್ದಾರೆ ಮೂರೂ ಪಡೆಗಳಲ್ಲೂ ಇವರು ತರಬೇತಿಯನ್ನು ಪಡೆದಿದ್ದಾರೆ ಇದು ಎನ್ ಡಿ ಎಲ್ಲಿದೆ ಕಡಕವಾಸ್ಲಾದಲ್ಲಿ ಇದು ಎಂಥ ಅದ್ಭುತವಾದಂಥ ಪ್ರಶ್ನೆಗಳು ಕೇಳ್ಬೋದಿಲ್ಲ ಅಂದರೆ ಇತ್ತೀಚೆಗೆ ಭಾರತದ ಗಗನಯಾನಕ್ಕಾಗಿ ನಾಲ್ಕು ವ್ಯಕ್ತಿಗಳನ್ನು ಆಯ್ಕೆ ಮಾಡಲಾಗಿದೆ ಈ ನಾಲ್ಕು ವ್ಯಕ್ತಿಗಳು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ತರಬೇತಿಯನ್ನು ಪಡೆದಿರುವಂಥವರಾಗಿದ್ದಾರೆ ಹಾಗಾದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅನ್ನೋಂಥದ್ದು ಎಲ್ಲಿ ಬರುತ್ತೆ ಯಾವ ರಾಜ್ಯದಲ್ಲಿ ಬರುತ್ತೆ ಅನ್ನೋಂಥದ್ದನ್ನ ಪ್ರಶ್ನೆಯಲ್ಲಿ ಕೇಳ್ಬೋದು ಮಹಾರಾಷ್ಟ್ರದಲ್ಲಿ ಬರುತ್ತೆ ಕಡಕವಾಸ್ಲಾ ಅನ್ನೋಂಥದ್ದು ಇದು ಕ್ಲಿಯರ್ ಆಯಿತು ಅಥವಾ ಕಡಕವಾಸ್ಲಾದಲ್ಲಿ ಏನು ಗಗನಯಾನೆಗಳು ಯಾವ ತರಬೇತಿಯನ್ನು ಪಡೆದುಕೊಂಡಿದ್ದಾರೆ ಅಂದರೆ ಯುದ್ಧ ವಿಮಾನಗಳನ್ನು ಚಲಾಯಿಸುವಂಥ ಚಲಿಸುವಂಥ ಒಂದು ರೈಡ್ ಇದು ಮಾಡುವಂಥ ಒಂದು ತರಬೇತಿಯನ್ನು ಪಡೆದುಕೊಂಡಿದ್ದಾರೆ ಇದು ವೇ ಇಂಪಾರ್ಟೆಂಟ್ ಅಲ್ಲಿಗೆ ಈ ನಾಲ್ಕು ಜನ ಗಗನಯಾನಗಳು ಯುದ್ಧ ವಿಮಾನವನ್ನು ಚಲಾಯಿಸಿ ಆ ಬಿ ಏನು ಅನುಭವವನ್ನು ಹೊಂದಿರುವಂಥವ್ರು ಮಾನವ ಸಹಿತ ಇದಕ್ಕೆ ಇವ್ರನ್ನ ನಾಲ್ಕರ ಆಯ್ಕೆ ಮಾಡಿದರೆ ಮೂರು ಜನ ಮಾತ್ರ ಹೋಗ್ತಾ ಇದ್ದಾರೆ ಒಂದು ವೇಳೆ ಯಾಕೆ ಇನ್ನೊಬ್ಬರು ಅಂತಂದರೆ ಅವ್ರಿಗೇನೋ ಆರೋಗ್ಯ ಅಥವಾ ಬೇರೆ ಇನ್ನೇನೋ ಸಮಸ್ಯೆಗಳಾದಾಗ ಒಬ್ಬರ ಬದಲಿಗೆ ಇನ್ನೊಬ್ಬರನ್ನ ರಿಪ್ಲೇಸ್ ಮಾಡಲಿಕ್ಕೆ ನಂತರ ಇವರೆಲ್ಲರನ್ನ ಏನು ಮೂರು ದಿನಗಳು ಹೋಗ್ತಾ ಇದ್ದಾರೆ ನಾ ನಾಲ್ಕು ಜನರಲ್ಲಿ ಹೋಗೋದು ಮೂರೇ ಜನ ಮೂರು ಜನ ಮೂರು ದಿನಗಳು ಭೂಮಿಯಿಂದ ಹೊರಗಡೆ ಹೋಗಿ ಅಲ್ಲಿ ಇದ್ದು ಕಾರ್ಯಾಚರಣೆಯನ್ನು ಮಾಡಲಿದ್ದಾರೆ ಅವ್ರಿಗೆ ಇನ್ಸಿಸ್ಟ್ ಮಾಡುವಂಥ ವರ್ಕನ್ನು ಅವರು ಮಾಡಲಿದ್ದಾರೆ ಮೂರು ದಿನಗಳ ಕಾಲ ಅವರನ್ನು ವಾಪಸ್ ಮತ್ತೆ ಕರೆ ತರಬೇಕಾದಾಗ ಎಲ್ಲಿ ಲ್ಯಾಂಡ್ ಆಗೋದವರು ಭೂಮಿ ಮೇಲೆ ಲ್ಯಾಂಡ್ ಆಗೋದಾದರೆ ಗ್ರಾವಿಟೇಷನ್ ಪವರು ಜಾಸ್ತಿಯಾಗಿ ಅಕಸ್ಮಾತ್ ಭೂಮಿಗೆ ಡಿಚ್ಚಿ ಹೊಡೆದಿದ್ದೆ ಆದರೆ ನಾವು ಕಲ್ಪನಾ ಚಾವ್ಲಾ ಅಂತ ಕೇಳ್ತಿರಲ್ಲ ಆ ಥರ ಸಮಸ್ಯೆ ಆಗ್ಬೋದು ಅನ್ನೋ ಕಾರಣಕ್ಕೆ ಅವರು ಲ್ಯಾಂಡ್ ಆಗುವಂಥದ್ದನ್ನು ಪುನಃ ಸ್ಥಿರಕಕ್ಷೆಯಿಂದ ಮತ್ತೆ ವಾಪಸ್ ರಿಟರ್ನ್ ಆಗುವಂಥದಕ್ಕೆ ಸಮುದ್ರದಲ್ಲಿ ಲ್ಯಾಂಡ್ ಆಗುವಂತೆ ಸಮುದ್ರದಲ್ಲಿ ಬಂದು ಇಳಿಯುವಂತೆ ಆ ಒಂದು ಉಪಗ್ರಹವನ್ನು ಅವರು ಪ್ಲ್ಯಾನ್ ಮಾಡಿ ರೆಡಿ ಮಾಡಿದ್ದಾರೆ ಇದುವರೆಗೆ ಜಗತ್ತಿನಲ್ಲಿ ಮೂರು ರಾಷ್ಟ್ರಗಳು ಮಾತ್ರ ಈ ಥರದ ಒಂದು ಮ ಗಗನಯಾನವನ್ನು ಕೈಗೊಂಡಿದೆ ಬ ನೆಕ್ಸ್ಟ್ ಕೈಗೊಂಡರೆ ಭಾರತನೇ ಆಗಿದೆ ಅದು ನಾಲ್ಕನೇ ರಾಷ್ಟ್ರ ಆಗುತ್ತೆ ನೋಡಿ ಎಲ್ಲ ಮೂರು 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 ಅಂತ ಹೀಗೆ ನಮ್ಮ ಪೂರ್ತಿ ಸೆನ್ಸ್ ಇದ್ದಾಗ ಅಲ್ಲಿಗೆ ಮೂರು ಜನ ಹೋಗ್ತಾರೆ ಮೂರು ದಿನ ಉಳ್ಕೋತಾರೆ ಮೂರು ರಾಷ್ಟ್ರಗಳು ಮಾತ್ರ ಇದುವರೆಗೆ ಗಗನಯಾನ ಮಾಡಿದ್ದಾವೆ ನೆಕ್ಸ್ಟ್ ನಾಲ್ಕನೇದು ಯಾವುದು ಭಾರತ ಭಾರತ ಇತ್ತೀಚೆಗೆ ಗಗನಯಾನ ಕೈಗೊಳ್ಳಲಿರುವ ನಾಲ್ಕನೇ ದೇಶವಾಗಲಿದೆ ಹಾಗಾದರೆ ಇದಕ್ಕಿಂತ ಮುಂಚೆ ಗಗನಯಾನ ಕೈಗೊಂಡಿರುವಂಥ ಮೂರು ದೇಶಗಳು ಯಾವುದು ಅಂತ ರಷ್ಯಾ ಅಮೇರಿಕ ಚೀನಾ ಇದನ್ನು ನೆನ್ಪಿಟ್ಕೋಬೇಕು ಇಲ್ಲಿ ಯಾರು ಬರಬೇಕಾಗಿತ್ತು ಇಂಗ್ಲೆಂಡ್ ಅವರು ಹೋಗಿಲ್ಲ ಜಪಾನ್ ಅವರು ಹೋಗಿಲ್ಲ ಈ ಹೋಗಿರೋಂಥವ್ರು ಅಮೇರಿಕ ರಷ್ಯಾ ಚೀನಾ ಹೀಗೆ ಅಂದ್ಕೊಂಡಾಗ ನಾವು ಈ ಮೂರು ಹೋಗಿದ್ದಾರೆ ಅಂತ ಅಂದ್ಕೋತೀವಿ ಬಟ್ ಇಲ್ಲಿ ಜಪಾನ್ ಅಂತ ಸೇರಿಸಿದಾಗ ನಾವು ತುಂಬ ಡೌಟಿಗೆ ಬೀಳ್ತೀವಿ ಆನ್ಸರ್ ಮಾಡ್ಬೇಕಾದಾಗ ಎಮ್ ಸಿ ಕ್ಯೂಸ್ ಕೊಟ್ಟಾಗ ಜಪಾನ್ ಇರುತ್ತಾ ಅಂತ ಅದಕ್ಕೆ ಇಲ್ಲಿ ಓದಬೇಕಾದಾಗ ಓಯಿದ್ರಲ್ಲಿ ಜಪಾನ್ ಇಲ್ವಾ ಅಂತ ಅಂದ್ಕೊಂಡ್ಬಿಟ್ರೆ ಆಮೇಲೆ ನಮ್ಗೆ ಸಮಸ್ಯೆ ಇರೋದಿಲ್ಲ ಇವರೆಲ್ಲರೂ ಏನು ಸುಮಾರು ಎರಡು ಸಾವಿರ ಗಂಟೆಗಳಿಗಿಂತ ಹೆಚ್ಚು ಕಾಲ ಹಾರಾಟ ಮಾಡಿದ್ದಾರೆ ಏನು ಯುದ್ಧ ವಿಮಾನದಲ್ಲಿ ವಿಮಾನದಲ್ಲೇ ಯುದ್ಧ ವಿಮಾನದಲ್ಲೇ ಎರಡು ಸಾವಿರ ಗಂಟೆಗಳಿಗಿಂತ ಹೆಚ್ಚು ಕಾಲ ಮಾಡಿ ಎಕ್ಸ್ಪೀರಿಯೆನ್ಸ್ ಇರೋಂಥವ್ರು ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಫಿಟ್ ಇರೋಂಥವ್ರನ್ನ ಮಾತ್ರ ಈ ಗಗನಯಾತ್ರೆಗೆ ಆಯ್ಕೆ ಮಾಡಲಾಗಿದೆ ತಮಿಳುನಾಡಿನ ತೂತುಕುಡಿ ಗ್ರಾಮ ಅಂತ ಇದೆ ಅಲ್ಲಿ ಕುಲಶೇಖರ ಪಟ್ಟಣಂ ಅಂತ ಬರುತ್ತೆ ಅಲ್ಲಿ ಇದುವರೆಗೆ ನೀವು ಇನ್ನೊಂದು ಇನ್ನು ಮುಂದಕ್ಕೆ ನಿಮ್ಗೆ ಇದೊಂದು ಪ್ರಶ್ನೆ ಆ್ಯಡ್ ಆಗುತ್ತೆ ಇದುವರೆಗೆ ಯಾವುದೇ ಉಪಗ್ರಹವನ್ನು ಲಾಂಚ್ ಮಾಡಿದ್ದೇ ಆದರೆ ಯಾವ ಕ್ಷ ಸ್ಥಳದಲ್ಲಿ ಲಾಂಚ್ ಮಾಡಲಾಯಿತು ಅಂದರೆ ಕಣ್ಣು ಮುಚ್ಕೊಂಡು ಹೇಳ್ಬಿಡ್ತಾ ಇದ್ವಿ ಆಂಧ್ರ ಪ್ರದೇಶ ಶ್ರೀಹರಿಕೋಟಾದಲ್ಲಿ ಅಂತ ಆದರೆ ಈಗೇನಾಗಿದೆ ಎರಡನೇ ಒಂದು ಉಪಗ್ರಹ ಉಡಾವಣಾ ಕೇಂದ್ರ ಸ್ಥಾಪನೆ ಆಗ್ತಾ ಇದೆ ಅದು ಎಲ್ಲಿ ಅಂತಂದರೆ ತಮಿಳುನಾಡಿನಲ್ಲಿ ಕುಲಶೇಖರ ಪಟ್ಟಣಂ ಅನ್ನುವಂಥ ಪ್ಲೇಸಲ್ಲಿ ಬರುತ್ತದು ಇದು ಎರಡನೇ ಉಪಗ್ರಹ ಉಡಾವಣಾ ಕೇಂದ್ರ ಆಗುತ್ತೆ ಇದಕ್ಕೆ ಇತ್ತೀಚೆಗೆ ಉದ್ಘಾಟನೆ ಶಂಕುಸ್ಥಾಪನೆ ಆಗಿದೆ ಇಲ್ಲಿ ದೊಡ್ಡ ಉಪಗ್ರಹಗಳನ್ನು ಉಡಾವಣೆ ಮಾಡೋದಿಲ್ಲ ಸಣ್ಣ ಸದ್ಯಕ್ಕೆ ಸ್ಟಾರ್ಟಿಂಗಲ್ಲಿ ಸಣ್ಣ ಸಣ್ಣ ಉಪಗ್ರಹಗಳನ್ನು ಇಲ್ಲಿ ಉಡಾವಣೆ ಅಥವಾ ಲಘು ಉಪಗ್ರಹಗಳನ್ನು ಇಲ್ಲಿ ಉಡಾವಣೆ ಮಾಡಲಾಗುತ್ತೆ ಇದರಿಂದ ಏನು ಅನುಕೂಲ ನೋಡಿ ಕುಲಶೇಖರ ಪಟ್ಟಣಂ ಅಂತ ಬರುವಂಥದ್ದು ಇಲ್ಲಿ ಕೆಳಗಡೆ ನಿಮಗಿಲ್ಲಿ ಕಾಣಿಸ್ತಾ ಇದೆ ಇದು ಕುಲಶೇಖರ ಪಟ್ಟಣಮ್ ಅನ್ನೋಂಥದ್ದು ಈಗ ನಾವು ತಿಳ್ಕೊತಾ ಇದ್ದಿದ್ದು ಯಾವುದು ಶ್ರೀಹರಿಕೋಟ ಅನ್ನೋಂಥದ್ದು ಆಂಧ್ರ ಪ್ರದೇಶದಲ್ಲಿ ಬಟ್ ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾಗಿರೋಂಥದ್ದು ಏನಂದರೆ ಶ್ರೀಹರಿಕೋಟದಲ್ಲಿ ಉಡಾವಣೆ ಮಾಡಿದಂಥ ಸಂದರ್ಭದಲ್ಲಿ ಫಸ್ಟು ಈ ಕಡೆ ಉಡಾವಣೆ ಮಾಡಿ ಅನಂತರ ಈ ಗೈಡೆನ್ಸಲ್ಲಿ ಈ ಕಡೆ ಹೋಗಬೇಕಾಗಿತ್ತು ಇದಕ್ಕೆ ಎಕ್ಸ್ಟ್ರಾ ಎನರ್ಜಿ ಬೇಕಾಗಿತ್ತು ಈ ಕಡೆ ಹೋಗೋದಕ್ಕೆ ಜೊತೆಗೆ ಈ ಡೈವರ್ಷನ್ ಇದನ್ನ ಚೇಂಜ್ ಮಾಡೋದಕ್ಕೂ ಎಕ್ಸ್ಟ್ರಾ ಎನರ್ಜಿ ಬೇಕಾಗಿತ್ತು ಸ್ಪೆಷಲ್ ಕೇರನ್ನು ತಗೋಬೇಕಾಗಿತ್ತು ಯಾಕೆ ಇವರು ಸ್ಟ್ರೈಟ್ ಉಡಾವಣೆ ಮಾಡ್ತಾ ಇರಲಿಲ್ಲ ಸ್ಟ್ರೈಟ್ ಉಡಾವಣೆ ಮಾಡೋಕೋದ್ರೆ ಶ್ರೀಲಂಕಾ ಅಡ್ಡ ಬರುತ್ತೆ ಬೈ ಚಾನ್ಸ್ ಆ ಉಡಾವಣೆ ಮಾಡಿದಂಥ ಉಪಗ್ರಹ ಆದರೆ ಶ್ರೀಲಂಕಾದ ಮೇಲೆ ಬಿದ್ದೋಗುತ್ತೆ ಬಿದ್ದೋದಾಗ ಏನಾಗುತ್ತೆ ಅಲ್ಲಿದ್ದಂಥ ಜನಸಂಖ್ಯೆಗೆ ತೊಂದರೆ ಆಗುತ್ತೆ ಕಟ್ಟಡಗಳಿಗೆ ತೊಂದರೆ ಆಗುತ್ತೆ ಅದಕ್ಕೆ ಅದು ಫೇಲ್ಯೂರ್ ಆಗಲಿ ಸಕ್ಸಸ್ ಆಗಿರಲಿ ಉಡಾವಣೆಯನ್ನು ಫಸ್ಟ್ ಈ ಕಡೆ ಮಾಡಿ ಅದು ಸಕ್ಸಸ್ ಆಯಿತು ಅಂದಮೇಲೆ ಈ ಕಡೆ ಡೈವರ್ಷನ್ ಚೇಂಜ್ ಮಾಡಲಾಗ್ತಾ ಇತ್ತು ಇದರಿಂದ ಎಕ್ಸ್ಟ್ರಾ ಎನರ್ಜಿ ಎಕ್ಸ್ಟ್ರಾ ಸ್ಪೀಡು ಲಾಸ್ ಆಗ್ತಾಯಿತ್ತು ನೀವು ಡೈರೆಕ್ಟಾಗಿ ಹೋಗುವಂಥದ್ದಾದರೆ ನಿಮ್ಮ ವೆಹಿಕಲ್ ಸ್ಪೀಡ್ ಹೇಗಿರುತ್ತೆ ಅಲ್ಲೋಗಿ ಟರ್ನ್ ತಗೋಬೇಕಂದ್ರೆ ನಿಮ್ಮ ವೆಹಿಕಲ್ ಸ್ಪೀಡ್ ಹೇಗಿರುತ್ತೆ ಅದು ಅಡೆತಡೆನೆ ಆದರೂ ಸಹ ಆ ಥರದ ಅನಿವಾರ್ಯವಾಗಿ ಮಾಡ್ತಾಯಿದ್ರು ಈಗ ಇಲ್ಲಿ ನೋಡಿ ಕುಲಶೇಖರ ಪಟ್ಟಣಮ್ ಅಂತ ಇಲ್ಲಿ ಮಾಡ್ತಾ ನೋಡಿ ಇಲ್ಲಿ ಸ್ಟ್ರೈಟ್ ಉಡಾವಣೆ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲಿ ಯಾವುದೇ ಭೂ ಪ್ರದೇಶ ಅಡ್ಡ ಬರೋದಿಲ್ಲ ಅದರಿಂದಾಗಿ ಸ್ಟ್ರೈಟ್ ಉಡಾವಣೆ ಮಾಡೋದ್ರಿಂದ ಸ್ಪೀಡು ಜಾಸ್ತಿ ಆಗುತ್ತೆ ಮತ್ತು ಎನರ್ಜಿನೂ ಕಡಿಮೆ ಯೂಸ್ ಆಗುತ್ತೆ ಇದು ಹಿಂಗೆ ಇಷ್ಟು ವಿಶ್ಲೇಷಣೆ ಮಾಡಿಕೊಂಡಿದ್ದಾಗ ಮಾತ್ರ ನಮಗೆ ಇದು ಕುಲಶೇಖರ ಪಟ್ಟಣಂ ನೆನಪಿದ್ದೋಗುತ್ತೆ ಇದು ಎರಡನೇ ಉಪಗ್ರಹ ಉಡಾವಣಾ ಕೇಂದ್ರ ಅನ್ನೋದ್ ನೆನಪಿರುತ್ತೆ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನ ನಾವು ತಿಳ್ಕೋಬಹುದಾಗಿದೆ next to mitrata ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಅಂದರೆ ಎಷ್ಟು ಪ್ರಿಕಾಷನರೀಸನ್ನು ತೆಗೆದುಕೋತಾರೆ ಏನೆಲ್ಲ ಇವು ಇಸ್ರೋ ಮಾಡ್ತಾ ಇದೆ ಅನ್ನೋದಕ್ಕೆ ನೀವು ತಿಳ್ಕೊಬೇಕು ಇಷ್ಟೆಲ್ಲ ತಿಳ್ಕೊತಾ ಇರೋದು ಇಸ್ರೋ ಸಾಧನೆಗಳೇನೆ ವ್ಯೋಮ ಅಂತಂದರೆ ಆಕಾಶ ಮಿತ್ರ ಅಂದರೆ ಸ್ನೇಹಿತ ಅಂತ ಆ ಥರದ ಒಂದು ಇದನ್ನು ಮನುಷ್ಯರನ್ನ ಗಗನಯಾನಕ್ಕೆ ಕಳಿಸುವಂಥದ್ದಕ್ಕಿಂತ ಮುಂಚೆ ಈ ಥರದ ಒಂದು ಮನುಷ್ಯನ ರೀತಿಯೇ ಎಲ್ಲ ರೀತಿಯಲ್ಲೂ ಕಾರ್ಯನಿರ್ವಹಿಸಬಲ್ಲ ಮನುಷ್ಯನಂತೆ ಮಾತನಾಡಬಲ್ಲ ಯೋಚಿಸಬಲ್ಲ ಒಂದು ಉಪ ರೋಬೋಟನ್ನು ತಯಾರಿ ಮಾಡಿದ್ದಾರೆ ಅದು ಮಹಿಳೆ ಹೆಸರನ್ನು ಇಟ್ಟಿದ್ದಾರೆ ಮಹಿಳೆ ಆಗಿದ್ದಾಳೆ ವ್ಯೋಮಿತ್ರ ಅನ್ನೋಂಥ ಹೆಸರನ್ನು ಇಟ್ಟಿದ್ದಾರೆ ಈ ಮಾನವ ಸಹಿತ ಗಗನಯಾನಕ್ಕಿಂತ ಮುಂಚೆ ಮೊದಲಿಗೆ ಈಗ ನೀವು ಇಲ್ಲಿ ಏನು ಕಂಪೇರ್ ಮಾಡ್ಕೋಬೋದು ನಾನಾದರೆ ಹೀಗೆ ಓದ್ಕೋತೇನೆ ಇಲ್ಲಿ ನಾನು ಇದು ಹೋದ ತಕ್ಷಣ ಹಿಂಗೆ ಯಾರೋ ಮಾಡಿದಾರ ರೋಬೋಟನ್ನ ಕಳಿಸಿ ನೀವು ಇವ್ರನ್ನ ಚಂದ್ರನ ಮೇಲೆ ಫಸ್ಟ್ಗೆ ಲೈಕಾ ಅನ್ನೋಂಥ ಒಂದು ನಾಯಿಯನ್ನು ಕಳಿಸ್ಲಾಗುತ್ತೆ ಅನಂತರ ಮನುಷ್ಯನನ್ನು ಕಳಿಸ್ಲಾಗುತ್ತೆ ಈಗ ನಾಯಿ ಬದಲಿಗೆ ರೋಬೋಟನ್ನು ಕಳಿಸ್ಲಾಗ್ತಾ ಇದೆ ಇದು ಹೋಗಿ ಮತ್ತೆ ಸಕ್ಸಸ್ಫುಲ್ಲಾಗಿ ರಿಟರ್ನ್ ಆಯಿತು ಅಂತಂದರೆ ಆವಾಗ ಮನುಷ್ಯರನ್ನು ಗಗನಯಾನ ಕಳಿಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥದ್ದು ನಮ್ಮ ಇಸ್ರೋದ ಅಭಿಪ್ರಾಯ ವ್ಯೋಮ ಅಂತಂದರೆ ಏನು ಆಕಾಶ ಮಾನವ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವಂಥ ಒಂದು ರೋಬೋಟ್ ಕೇಂದ್ರದ ಪರಮಾಣುಶಕ್ತಿ ಮತ್ತು ಬಾಹ್ಯಾಕಾಶ ಹಾಗೂ ವಿಜ್ಞಾನ ತಂತ್ರಜ್ಞಾನ ರಾಜ್ಯ ಸಚಿವರಾದ ಇದು ವೆರಿ ಇಂಪಾರ್ಟೆಂಟು ಯಾಕೆಂದರೆ ಸಾಮಾನ್ಯವಾಗಿ ಎಲ್ಲ ಪ್ರಧಾನಿ ಪ್ರಧಾನಿ ಅಂದ್ಕೊಂಡು ಅಥವಾ ಗೃಹ ಮಂತ್ರಿ ಅಂತ ಅಂದ್ಕೊಂಡು ಇವರ ಫೆಮಿಲಿಯರ್ ನೇಮ್ಸನ್ನು ಮಾತ್ರ ನೆನ್ಪಿಟ್ಕೋತೀವಿ ಇವರನ್ನು ನೆನ್ಪಿಟ್ಕೊಂಡಿರೋದಿಲ್ಲ ಈಗ ಕೇಂದ್ರದ ಪರಮಾಣು ಶಕ್ತಿ ಈಗ ವೆರಿ ಇಂಪಾರ್ಟೆಂಟು ಪರಮಾಣು ಶಕ್ತಿ ವಿಚಾರದಲ್ಲಿ ಈಗ ಕೈ ಖಾಸಗೀಕರಣ ನಡೀತಾ ಇದೆ ವಿದ್ಯುತ್ತನ್ನು ತಯಾರಿ ಮಾಡಲಿಕ್ಕೆ ಈ ಪರಮಾಣು ಮೇಲೆ ಹೆಚ್ಚಿಗೆ ಡಿಪೆಂಡೆನ್ಸಿ ಆಗ್ತಾ ಇದ್ದಾರೆ ಮತ್ತು ವಾರ್ಸನ್ನು ಡಿಸೈಡ್ ಮಾಡೋಂಥದ್ದು ಈ ಪರಮಾಣು ಶಕ್ತಿ ಆಗಿರುತ್ತೆ ಇದೊಂದು ಪವರ್ಫುಲ್ ಮಿನಿಸ್ಟ್ರಿ ಖಾತೆ ಅದರದ್ದು ರಾಜ್ಯ ಸಚಿವರು ಯಾರಪ್ಪ ಅಂದರೆ ಜಿತೇಂದ್ರ ಸಿಂಗ್ ಅನ್ನೋದವರು ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ಏನಂತ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾನವ ಸಹಿತ ಗಗನಯಾತ್ರೆ ಮಾಡಲಿದ್ದೇವೆ ನಾಲ್ಕು ಯಾತ್ರೆಗಳನ್ನು ಬಾಹ್ಯಾಕಾಶಕ್ಕೆ ಕರೆದೊಯ್ಯುವ ಮೊದಲ ಮಾನವ ಸಹಿತ ಬಾಹ್ಯಾಕಾಶಯಾನ ಜರುಗಲಿದೆ ಇದು ನಾಲ್ಕು ಅಂತಿದೆಯಲ್ಲ ಮತ್ತೆ ಇಲ್ಲಿ ನೀವು ಇನ್ನೇನು ಮಾಡ್ಕೋಬೇಕು ಮೂರು ಅಂತಲೇ ಅನ್ ಓದ್ಕೋಬೇಕು ಅದನ್ನು ಅವರು ಮಾಹಿತಿ ಕೊಡ್ತಾರೆ ನಿಧನಗಳು ಅಂದರೆ ಮಾರ್ಚ್ ತಿಂಗಳಲ್ಲಿ ತೀರಿಕೊಂಡಂಥ ವ್ಯಕ್ತಿಗಳ ಬಗ್ಗೆ ಇಲ್ಲಿ ತಿಳ್ಕೊಳ್ಳಲಿದ್ದೇವೆ ನಮಗೆ ತುಂಬ ಕರ್ನಾಟಕಕ್ಕೆ ತುಂಬ ಬೇಕಾದಂಥವರು ಕನ್ನಡಕ್ಕೆ ಕರ್ನಾಟಕಕ್ಕೆ ಕನ್ನಡಿಗೆ ನಾವು ಋಣಿಯಾಗಿರಬೇಕಾದಂಥ ಒಬ್ಬ ವ್ಯಕ್ತಿ ಅಂದರೆ ಪಾಲಿಸ್ಯಾಮ್ ನಾರಿಮನ್ ಅಂಥವ್ರು ಇವರು ವಕೀಲ ಸಮುದಾಯದ ವಕೀಲ ವೃತ್ತಿಯ ಭೀಷ್ಮ ಅಂತ ಕರೆಯಲ್ಪಡ್ತಾರೆ ಕೇಶವಾನಂದ ಇವರು ಯಾಕೆ ಆ ಥರ ಕರೆದ ಕರೀತಾರೆ ಇವ್ರನ್ನ ಅಂತಂದ್ರೆ ಪಾಲಿ ನಾರಿಮನ್ನನ್ನಂಥವ್ರು ವಕೀಲ ವೃತ್ತಿಯ ಭೀಷ್ಮ ಅಂತ ಕರೀತಾರೆ ಯಾರನ್ನೂ ಹಂಗೆ ಕರೆದಿಲ್ಲ ವಕೀಲ ವೃತ್ತಿಯಲ್ಲಿ ನಂಗೆ ಅಂತ ಕರೀತಾರೆ ಏನಕ್ಕೆ ಇವರು ಏನು ಅಷ್ಟು ವಿಶೇಷ ಅಂದರೆ ಕೇಶವಾನಂದ ಭಾರತಿ ಪ್ರಕರಣ ಅಂತ ಓದ್ತೀರಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಬೇಕಾದಾಗ ಆ ಪ್ರಕರಣವನ್ನು ವಾದ ಮಾಡಿದಂಥವ್ರು ಇವರು ಎಲ್ ಐ ಸಿ ವರ್ಸಸ್ ಎಸ್ ಕಾರ್ಟ್ ಅಂತ ಬರುತ್ತೆ ಆ ಒಂದು ಪ್ರಕರಣವನ್ನು ಓದಿದಂಥವರು ಭೋಪಾಲ್ ಅನಿ ಅನಿಲ ದುರಂತಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ವಾದ ಮಾಡಿದಂಥವ್ರು ಟಿ ಎಂ ಎ ಫೈ ಅನ್ನೋಂಥ ಪ್ರಕರಣ ಬರುತ್ತೆ ಹತ್ರ ಜಯಲಲಿತಾ ಅಕ್ರಮ ಆಸ್ತಿ ಪ್ರಕರಣ ಬರುತ್ತೆ ಈ ಎಲ್ಲ ಕೇಸ್ಗಳಿಗೆ ಅಲ್ಲಿ ವಾದ ಮಾಡಿದಂಥವ್ರು ಈ ಅವರು ಕರ್ನಾಟಕದಲ್ಲಿ ಏನು ವಿಶೇಷ ಅಂತಂದರೆ ಇವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ತಂದಿದ್ದಾಗ ಆಗ ಸಾಲಿಸರ್ಡ್ ಸಾಲಿಸಿಟರ್ ಜನರಲ್ ಹುದ್ದೆಯಲ್ಲಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದರು ಇಂದಿರಾ ಗಾಂಧಿಯವರ ಸರ್ಕಾರದಲ್ಲಿ ಅವರ ತುರ್ತು ಪರಿಸ್ಥಿತಿ ತಂದಿದ್ದು ಸಂವಿಧಾನ ವಿರೋಧಿ ಅಥವಾ ಪ್ರಜಾ ವಿರೋಧಿ ಅನ್ನೋಂಥ ಅಭಿಪ್ರಾಯ ಇವ್ರಿಗೆ ಇದ್ದಿದ್ದರಿಂದ ಆ ಸಂದರ್ಭದಲ್ಲಿ ಇವರು ರಾಜೀನಾಮೆಯನ್ನು ನೀಡಿ ವಾಪಸ್ಸು ಬಂದಿದ್ದರು ಆ ಥರದ ದಿಟ್ಟತನದ ವ್ಯಕ್ತಿ ಇವರು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ಜಲ ನೀರಿಗೆ ಸಮಸ್ಯೆ ಕೃಷ್ಣಾ ನದಿ ಮಹದಾಯ ನದಿ ಈ ಮೂರೂ ರಾಜ್ಯಗಳ ಏನು ಆಂಧ್ರ ಪ್ರದೇಶದ ಜೊತೆ ಇರಲಿ ಮಹಾರಾಷ್ಟ್ರದ ಜೊತೆ ಇರಲಿ ತಮಿಳುನಾಡಿನ ಜೊತೆ ಇರಲಿ ಈ ಮೂರೂ ನದಿಗಳ ಹಂಚಿಕೆಗೆ ನೀರಿನ ಹಂಚಿಕೆಗೆ ನಮ್ಮ ರಾಜ್ಯಗಳ ರಾಜ್ಯಗಳ ನಡುವೆ ಸಾಕಷ್ಟು ವ್ಯಾಜ್ಯಗಳಿದ್ದಾವೆ ಆ ವ್ಯಾಜ್ಯಗಳನ್ನು ಕರ್ನಾಟಕದ ಪರವಾಗಿ ಕಂಟಿನ್ಯೂಸ್ ಆಗಿ ವಾದ ಮಾಡಿದಂಥವ್ರು ಯಾರು ಅಂದರೆ ಈ ಅವರು ಎಷ್ಟು ವರ್ಷ ವಾದ ಮಾಡಿದರೆ ಇಪ್ಪತ್ತೆಂಟು ವರ್ಷಗಳ ಕಾಲ ಕರ್ನಾಟಕ ಸರ್ಕಾರದ ಪರವಾಗಿ ಯಾವುದೇ ಸರ್ಕಾರಗಳು ಬರಲಿ ಅದು ಕಾಂಗ್ರೆಸ್ ಬರಲಿ ಬಿ ಜೆ ಪಿ ಬರಲಿ ದಳ ಬರಲಿ ಲಾಯರ್ ಮಾತ್ರ ಚೇಂಜ್ ಆಗ್ತಾ ಇರಲಿಲ್ಲ ಇವರೇ ಇರುವಂಥವರು ಕರ್ನಾಟಕಕ್ಕೆ ಕಾವೇರಿ ನದಿ ಹೆಚ್ಚುವರಿ ಸಿಗಲಿಕ್ಕೆ ಅಥವಾ ಮ ಕೃಷ್ಣಾ ನದಿ ನೀರು ಹೆಚ್ಚಾಗಿ ಸಿಗಲಿಕ್ಕೆ ಈ ಥರ ಮಹದಾಯಿ ನದಿ ನೀರು ಕರ್ನಾಟಕಕ್ಕೆ ಆಗಲಿಕ್ಕೆ ಇವ್ರದ್ದು ಕೊಡುಗೆ ಬಹಳ ಇದೆ ಹಾಗಾಗಿ ಇವ್ರ ಮೇಲೆ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ ಯು ಪಿ ಐ ಇತ್ತೀಚೆಗೆ ಇಡೀ ಪ್ರಪಂಚದಾದ್ಯಂತ ಭಾರತದ ಒಂದು ವಿಚಾರ ಸುದ್ದಿ ಆಗ್ತಾ ಇದೆ ಅಂತ ಅದರಲ್ಲಿ ಯು ಪಿ ಐ ಸಹ ಒಂದು ಏನು ಯು ಪಿ ಐ ಅಂದರೆ ಸಾಮಾನ್ಯವಾಗಿ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಇಲ್ಲೇನು ತಿಳ್ಕೊಬೇಕು ನೀವು ಈ ಯೂನಿಫೈಡ್ ಅನ್ನೋಂಥದ್ದು ಏನು ಸರ್ ವಿಶೇಷ ಯೂನಿಫೈಡ್ ಯೂನಿಫೈಡ್ ಅಂದರೆ ಒಗ್ಗೂಡಿಸಿರೋದು ಅಂತ ಒಗ್ಗೂಡಿಸಿರೋದೇನೋ ಈಗ ಸಿಂಪಲ್ ಆಗಿ ತಿಳ್ಕೊಳ್ಳೋದಾದರೆ ಒಬ್ರದು ಕೆನರಾ ಬ್ಯಾಂಕ್ ಅಕೌಂಟ್ ಇದೆ ಇನ್ನೊಬ್ರದ್ದು ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಇದೆ ಇನ್ನೊಬ್ರದ್ದು ಯಾವುದೋ ಬೇರೆ ಬ್ಯಾಂಕ್ದ ಯಾವುದೋ ಒಂದು ಅಕೌಂಟ್ ಇದೆ ಇನ್ನೊಬ್ರದ್ದು ಯಾವುದೋ ನ್ಯಾಷನಲೈಝಡ್ ಬ್ಯಾಂಕ್ದ ಅಕೌಂಟ್ ಇದೆ ಈ ಥರ ಎಲ್ಲ ಅಕೌಂಟ್ಗಳನ್ನು ಒಟ್ಟುಗೂಡಿಸಿ ಒಂದೇ ಲಿಂಕ್ ಮುಖಾಂತರ ಒಂದೇ ಇದ್ರ ಮುಖಾಂತರ ಪೇಮೆಂಟ್ ಮಾಡ್ತು ಇದು ಯೂನಿಫೈಡ್ ಅಂತ ನೀವು ಈಗ ನಿಮ್ದು ಯಾವುದೋ ಕೆನರಾ ಬ್ಯಾಂಕ್ ಆಗಿರಲಿ ಅಥವಾ ಆಂಧ್ರ ಬ್ಯಾಂಕ್ ಆಗಿರಲಿ ಅಥವಾ ಇನ್ಯಾವುದೇ ಬ್ಯಾಂಕ್ಗಳಾಗಿರಲಿ ಎಸ್ ಬಿ ಐ ಆಗಿರಲಿ ನೀವು ಫೋನ್ಪೇ ಅಂತ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅಥವಾ ಪೇ ಟಿ ಎಮ್ ಅಂತನೋ ಅಥವಾ ಇನ್ನೊಂದು ಯಾವುದೋ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿದ ತಕ್ಷಣ ಅವ್ರದ್ದು ಯಾವುದೇ ಬ್ಯಾಂಕ್ ಅಕೌಂಟ್ ಇದ್ದರೂ ನಿಮ್ಮದೇ ಬೇರೆ ಬ್ಯಾಂಕ್ ಅಕೌಂಟ್ ಇದ್ದರೂ ನಿಮ್ಮ ಅಕೌಂಟಿಂದ ಅವ್ರ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಆಗುತ್ತೆ ಅದಕ್ಕೆ ಈ ಯೂನಿಫೈಡ್ ಅದೊಂದು ಲಿಂಕ್ ಮಾಡಿದರೆ ಯಾವುದೇ ಬಂದರೂ ಇಲ್ಲಿ ಯಾವ ಯಾವ್ದು ಯಾವ ಯಾವ ಕಡೆ ಯಾವ ಕಡೆಯಿಂದ ಬಂದರೂ ಸಹ ಇವೆಲ್ಲವನ್ನು ಒಂದೇ ಸೆಂಟ್ರಲ್ಲಿ ಲಿಂಕ್ ಮಾಡಲಾಗ್ತಾಯಿದೆ ಇದು ಒಂದೇ ಇದೆ ಇದನ್ನು ಯೂನಿಫೈಡ್ ಅಂತ ಕರಿತೀವಿ ಆ ಥರದ ಯೂನಿಫೈಡ್ ಪೇಮೆಂಟ್ ಸಿಸ್ಟಮನ್ನು ಇಲ್ಲಿ ಕಾಣ್ತಾ ಇದ್ದೀವಿ ಸ್ಕ್ಯಾನ್ ಮಾಡಿದ್ರೆ ಪೇ ಆಗುತ್ತೆ ಫೋನ್ ನಂಬರ್ ಹಾಕಿದ್ರೆ ಪೇ ಆಗುತ್ತೆ ಅಕೌಂಟ್ ನಂಬರ್ ಹಾಕಿದ್ರೂ ಪೇ ಆಗುತ್ತೆ ಬೇರೆ ಯಾವುದೇ ಅಕೌಂಟ್ ಆದರೂ ಪೇ ಆಗುತ್ತೆ ಅಥವಾ ನಮಗೆ ಅಮೌಂಟು ಟ್ರಾನ್ಸ್ಫರ್ ಆಗುತ್ತೆ ಅದಕ್ಕೆ ಇದು ಇಂಪಾರ್ಟೆಂಟು ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹನ್ನೆರಡರಂದು ಶ್ರೀಲಂಕಾ ಮತ್ತು ಮಾರಿಷಸ್ಗಳಲ್ಲಿ ನಮ್ಮಲ್ಲಿ ಏನಾಗಿತ್ತು ಈಗ ನಾವು ಯಾವ ರಾಜ್ಯದಿಂದ ಯಾವ ರಾಜ್ಯಕ್ಕೆ ಹೋದರೂ ಯಾವ ಜಿಲ್ಲೆಯಿಂದ ಯಾವ ಜಿಲ್ಲೆಗೆ ಹೋದ್ರು ಯಾವ ಅಕೌಂಟ್ ಆದರೂ ಯಾವ ಆ್ಯಪ್ ಆದರೂ ಈಗ ಅಲ್ಲಿ ಫೋನ್ ಪೇ ಇತ್ತು ನಮ್ಮಲ್ಲಿ ಗೂಗಲ್ ಪೇ ಇತ್ತು ಅಂತಂದರೆ ಗೂಗಲ್ ಪೇಯಲ್ಲಿ ಫೋನ್ಪೇನ ಸ್ಕ್ಯಾನ್ ಮಾಡಿದ್ರು ಈಗ ಪೇಮೆಂಟ್ ಆಗುತ್ತೆ ಮೊದಲೇನಾಗಿತ್ತು ಅಂದರೆ ಅಲ್ಲೂ ಫೋನ್ಪೇ ಇದ್ದು ಇಲ್ಲೂ ಫೋನ್ಪೇ ಇರಬೇಕಾಗಿತ್ತು ಈಗ ಆ ಥರದ ವ್ಯವಸ್ಥೆ ಇರಲಿಲ್ಲ ಅದನ್ನೆಲ್ಲ ಯೂನಿಫೈಡ್ ಮಾಡಲಾಗಿದೆ ಇದು ಭಾರತದಲ್ಲಿ ಅಷ್ಟೇ ಅಲ್ಲ ಈಗ ಶ್ರೀಲಂಕಾ ಮತ್ತು ಮಾರಿಷಸ್ಗಳಲ್ಲೂ ಸಹ ನೀವು ಆನ್ಲೈನ್ ಮುಖಾಂತರ ಪೇ ಮಾಡುವಂಥ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ ನಮ್ಮ ದೇಶದಲ್ಲಿ ಮಾಡೋದು ದೊಡ್ಡ ವಿಚಾರ ಅಲ್ಲ ಬೇರೆ ದೇಶಗಳಲ್ಲೂ ಅದಕ್ಕೆ ಒಪ್ಪಿಗೆ ದೊರೆತಿದೆ ರಾನಿಲ್ ವಿಕ್ರಮಸಿಂಘೆ ಯಾರು ಶ್ರೀಲಂಕಾದ ಅಧ್ಯಕ್ಷ ಮಾರಿಷಸ್ನ ಪ್ರಧಾನಿ ಪ್ರವೀಂದ್ ಜುಗನ್ನಾಥ್ ಅನ್ನಂಥವ್ರು ಈ ಒಂದು ಏನು ಇತ್ತೀಚೆಗೆ ಪ್ರಧಾನಿ ಅವರು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಇವರು ಚರ್ಚೆ ಮಾಡಿ ಈ ತರದ ಯು ಪಿ ಐಗೆ ಆ ದೇಶದಲ್ಲೂ ಮಾನ್ಯತೆ ಸಿಗುವಂತೆ ಯಾಕೆಂದ್ರೆ ಭಾರತೀಯರು ಆ ದೇಶಗಳಿಗೆ ಹೋಗುವಂಥ ಸಂಖ್ಯೆ ಜಾಸ್ತಿ ಇರುತ್ತೆ ಅದರಿಂದಾಗಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಾವು ಪೇಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಈ ಥರದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಇದರಿಂದ ಏನಾಗ್ತಾ ಇದೆ ಇಲ್ಲಿ ಇಲ್ಲಿ ಇನ್ನೊಂದು ಎಂಥ ಅದ್ಭುತವಾದಂಥ ಪ್ರಶ್ನೆ ನಾವು ಯು ಪಿ ಐಯನ್ನು ಕಾನ್ಸಂಟ್ರೇಟ್ ಮಾಡ್ತೀವಿ ಹೆಚ್ಚಿಗೆ ಶ್ರೀಲಂಕಾ ಮಾರಿಷಸ್ನ ಕಾನ್ಸಂಟ್ರೇಟ್ ಮಾಡಿರ್ತೀವಿ ಬಟ್ ಒಪ್ಪಂದ ಮಾಡ್ಕೊಂಡಿರೋದು ಯಾರ ಜೊತೆ ಪ್ರಶ್ನೆ ಏನು ಕೇಳ್ಬಿಡ್ಬೋದು ಇಲ್ಲಿ ಇತ್ತೀಚೆಗೆ ಪ್ರಧಾನಿಯವರು ಶ್ರೀಲಂಕಾದ ಒಂದು ಅಧ್ಯಕ್ಷರ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ ಯು ಪಿ ಐ ಟ್ರಾನ್ಸಾಕ್ಷನ್ ಕುರಿತಂತೆ ಹಾಗಾದರೆ ಅವರ ಅಧ್ಯಕ್ಷರ ಹೆಸರೇನು ರಾನಿಲ್ ವಿಕ್ರಮಸಿಂಗೆ ಅಥವಾ ಅದನ್ನೇ ಮಾರಿಷಸ್ನ ಪ್ರಧಾನಿ ಯಾರು ಅನ್ನೋಂಥ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಹಲವು ಬ್ಯಾಂಕ್ಗಳು ಒಂದಾಗಿ ಹಣವನ್ನು ಒಟ್ಟಿಗೆ ಪಾವತಿ ಮಾಡುವಂಥ ಒಂದೇ ಸಿಸ್ಟಮನ್ಗೆ ಇದು ಏಕೀಕೃತ ವ್ಯವಸ್ಥೆ ಅಂತ ಕರಿತೀವಿ ವ್ಯಕ್ತಿಯಿಂದ ಕಂಪ್ನಿಗಾದರೂ ನೀವು ಟ್ರಾನ್ಸ್ಫರ್ ಮಾಡ್ಬೋದು ಕಂಪ್ನಿಯಿಂದ ವ್ಯಕ್ತಿಗಾದರೂ ಟ್ರಾನ್ಸ್ಫರ್ ಮಾಡ್ಬೋದು ಹೋಟೆಲ್ಗಾದರೂ ಸರಿ ಅಂಗಡಿಗಾದರೂ ಸರಿ ವ್ಯಾಪಾರಕ್ಕಾದರೂ ಸರಿ ಯಾವುದೇ ವಿಚಾರಕ್ಕಾದರೂ ನೀವು ಹಣವನ್ನು ವರ್ಗಾವಣೆ ಮಾಡುವಂಥ ಒಂದು ವ್ಯವಸ್ಥೆ ಈ ಯು ಪಿ ಐನಲ್ಲಿ ಇದೆ ಯು ಪಿ ಐ ವ್ಯವಸ್ಥೆಯನ್ನು ಮೇಂಟೈನ್ ಮಾಡ್ತಿರೋರು ಯಾರು ಯು ಪಿ ಐ ವ್ಯವಸ್ಥೆ ಓಕೆ ಸೂಪರಾಗಿದೆ ಒಳ್ಳೆಯ ಇದು ಇದರಿಂದಾಗಿ ಭಾರತದ ಡಿಜಿಟಲ್ ಕರೆನ್ಸಿ ಅನ್ನೋಂಥದ್ದು ಏನು ಟ್ರಾನ್ಸಾಕ್ಷನ್ ಅನ್ನೋಂಥದ್ದು ಮತ್ತು ಚೇಂಜ್ ಸಮಸ್ಯೆ ಅಂತ ಈಗ ಯಾರು ಚೇಂಜ್ ಸಮಸ್ಯೆ ಅನ್ನೋಂಥರೇ ಇಲ್ಲ ಮೊದಲಾದರೆ ಅದು ಸಮಸ್ಯೆ ಇರೋದು ಹನ್ನೆರಡು ರೂಪಾಯಿ ಎರಡು ರೂಪಾಯಿ ಚೇಂಜ್ ಇಲ್ಲ ಮೂರು ರೂಪಾಯಿ ಚೇಂಜ್ ಇಲ್ಲ ಐದು ರೂಪಾಯಿ ಚೇಂಜ್ ಇಲ್ಲ ಅಂತ ಒಂದು ಫೈವ್ ಇಯರ್ಸ್ ಬ್ಯಾಕು ತುಂಬ ತಿನ್ಕಾಡ್ತಾ ಇದ್ವಿ ಈಗ ಆ ಥರ ಸಮಸ್ಯೆನೇ ಬರಲಿಲ್ಲ ಐದು ರೂಪಾಯಿ ಚೇಂಜ್ ಇಲ್ವಾ ಐದು ರೂಪಾಯಿ ಫೋನ್ ಪೇ ಮಾಡ್ತೀನಿ ಅಥವಾ ಟೋಟಲ್ ಬಿಲ್ಲನ್ನೇ ಫೋನ್ ಪೇ ಮಾಡ್ತೀನಿ ಗೂಗಲ್ ಪೇ ಮಾಡ್ತೀನಿ ಇನ್ನೊಂದು ಅಮೆಜಾನ್ ಪೇ ಮಾಡ್ತೀನಿ ಏರ್ಟೆಲ್ ಪೇ ಮಾಡ್ತೀನಿ ಈ ಥರದ್ದೆಲ್ಲ ಬಂದುಬಿಟ್ಟಿದೆ ಈಗ ಇದನ್ನು ಮೇಂಟೈನ್ ಮಾಡ್ತಿರೋದು ಯಾರು ಇಷ್ಟೆಲ್ಲ ಬೇರೆ ಬೇರೆದು ಇದೆಲ್ಲ ಅದನ್ನು ಇದನ್ನು ಲೀಡ್ ಮಾಡೋಂಥವ್ರು ಅದನ್ನು ಮೇಂಟೈನ್ ಕಂಟ್ರೋಲ್ ಮಾಡೋತವ್ರು ಒಬ್ಬರು ಬೇಕಲ್ಲ ಅದು ಯಾರು ಅಂದರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದನ್ನ ಎನ್ ಪಿ ಸಿ ಐ ಅಂತ ಕರಿತೀವಿ ಇದು ವೆರಿ ಇಂಪಾರ್ಟೆಂಟು ಯು ಪಿ ಐಯನ್ನು ಕೋಡ್ ಮಾಡಿ ಅದನ್ನ ಮ್ಯಾನೇಜ್ ಮಾಡ್ತಾ ಇರೋದು ಯಾರು ಅಂತಂದರೆ ಈ ಎನ್ ಪಿ ಸಿ ಐ ಇದು ಯಾವಾಗಿಂದ ಸ್ಟಾರ್ಟ್ ಆಗಿದೆ ಎರಡು ಸಾವಿರದ ಹದಿನಾರರಿಂದ ಯಾಕೆ ಎರಡು ಸಾವಿರದ ಹದಿನಾರರಿಂದನೇ ಸ್ಟಾರ್ಟ್ ಆಯಿತು ಅಂದರೆ ಈ ಡಿಜಿಟಲ್ ಪೇಮೆಂಟನ್ನು ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಅದರಿಂದಾಗಿ ಈ ಯು ಪಿ ಐನ ಲೀಡ್ ಮಾಡಲಿಕ್ಕೆ ಅದನ್ನು ಬ ವರ್ಕೌಟ್ ಮಾಡಲಿಕ್ಕೆ ಈ ಒಂದು ಸಂಸ್ಥೆ ವರ್ಕ್ ಮಾಡ್ತಾ ಇದೆ ಸ್ಮಾರ್ಟ್ಫೋನ್ನಲ್ಲಿ ಒಂದು ಆ್ಯಪ್ ಮುಖಾಂತರ ಇಷ್ಟೆಲ್ಲ ಮಾಡೋದಕ್ಕಾಗೋದಕ್ಕೂ ಈ ಎನ್ ಪಿ ಸಿ ಐ ಕಾರಣ ನಮ್ಮ ಯು ಪಿ ಐಯನ್ನು ಯಾವ್ಯಾವ ದೇಶಗಳಲ್ಲಿ ಬಳಸ್ಬೋದು ಈಗ ಭೂತಾನಲ್ಲಿ ಬಳಸ್ಬೋದು ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಬಳಸ್ಬೋದು ನೇಪಾಳದಲ್ಲಿ ಬಳಸ್ಬೋದು ಸಿಂಗಾಪುರು ಇನ್ನೊಂದೇನೆಂದರೆ ಯುರೋಪಿಯನ್ ಕಂಟ್ರಿ ಏನು ಯುರೋಪಿಯನ್ ಒಕ್ಕೂಟ ಇದೆ ಅಂತಲ್ಲ ಆ ಯುರೋಪಿಯನ್ ಒಕ್ಕೂಟದಲ್ಲಿ ಒಂದು ದೇಶ ಫ್ರಾನ್ಸು ಫ್ರಾನ್ಸ್ ದೇಶದಲ್ಲೂ ಸಹ ಭಾರತದ ಯು ಪಿ ಐಯನ್ನು ನಾವು ಚಲಾವಣೆ ಮಾಡಬಹುದಾಗಿದೆ ಅಲ್ಲೂ ಸ್ಕ್ಯಾನ್ ಮಾಡಿ ಪೇ ಮಾಡೋಂಥದಕ್ಕೆ ಒಂದು ಅವಕಾಶ ಇದೆ ಅಥವಾ ಫೋನ್ ನಂಬರ್ ಹಾಕಿ ಪೇ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಯಾಕೆ ಇಲ್ಲಿ ಭಾರತೀಯರ ಭೇಟಿ ಹೆಚ್ಚಾಗ್ತಾ ಇದೆ ನಾವು ಆ ದೇಶಕ್ಕೆ ಬೇಟಿ ಕೊಡೋಂಥದ್ದು ಜಾಸ್ತಿ ಆಗ್ತಾ ಇದೆ ಅದಕ್ಕಿಂತ ಮುಂಚೆ ಏನಾಗೋದು ನಮ್ಮ ಕರೆನ್ಸಿಯನ್ನು ತೆಗೆದುಕೊಂಡು ಹೋಗಿ ಆಯಾ ದೇಶದ ಕರೆನ್ಸಿಗೆ ವಿನಿಮಯ ಮಾಡಿಕೊಂಡು ಆ ದೇಶದ ಕರೆನ್ಸಿಗಳನ್ನೇ ಖರ್ಚು ಮಾಡಬೇಕಾಗಿತ್ತು ಈಗ ಆ ಥರದ ಪರಿಸ್ಥಿತಿ ಇಲ್ಲ ಒಟ್ಟು ಏಳು ರಾಷ್ಟ್ರಗಳಲ್ಲಿ ನಿಂಗೂ ಪ್ರಶ್ನೆ ಕೇಳಿಬಿಡೋದು ಭಾರತದ ಯು ಪಿ ಐಯನ್ನು ಈ ಕೆಳಕಂಡ ಯಾವ ರಾಷ್ಟ್ರಗಳು ಒಪ್ಪಿದಾವೆ ಅಥವಾ ಬಳಕೆಗೆ ತಂದಿದ್ದಾವೆ ಯಾವ ರಾಷ್ಟ್ರಗಳು ಬಳಕೆಗೆ ತಂದಿಲ್ಲ ಈ ಥರ ಪ್ರಶ್ನೆಯನ್ನು ಕೇಳ್ಬೋದು ಒಟ್ಟು ಏಳು ದೇಶಗಳಲ್ಲಿ ಈಗ ಭಾರತದ ಯು ಪಿ ಐ ಚಲಾವಣೆಯಲ್ಲಿ ಇದೆ ಆ ಏಳು ದೇಶಗಳು ಇಲ್ಲಿ ಪಟ್ಟಿ ಇದೆ ಇತ್ತೀಚೆಗೆ ವಾಟರ್ ಬೆಲ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಕೇರಳದಲ್ಲಿ ಜಾರಿಗೆ ತಂದಿದೆ ನಾವು ಇದುವರೆಗೆ ಸ್ಕೂಲ್ ಬೆಲ್ಲನ್ನು ಕೇಳ್ತಾ ಇದ್ದೀವಿ ಆಫೀಸ್ ಬೆಲ್ಲನ್ನು ಕಾರ್ಖಾನೆಗಳ ಬೆಲ್ಲನ್ನು ಅಥವಾ ರೈಲ್ವೆ ಬೆಲ್ಲನ್ನು ಸಹ ಕೇಳ್ತಾ ಇದ್ವಿ ಆದರೆ ಈಗ ವಾಟರ್ ಬೆಲ್ಲ ಅನ್ನೋಂಥದನ್ನು ಇಡೀ ದೇಶದಲ್ಲಿ ಫಸ್ಟ್ ಟೈಮ್ ಕೇರಳದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಏನಿದು ವಾಟರ್ ಬೆಲ್ಲು ಈಗ ನಮಗೆಲ್ರಿಗೂ ಗೊತ್ತಿದೆ ಈಗ ನಮಗೆ ಗೊತ್ತಿಲ್ಲದೇನೆ ನಮಗೆ ನೀರು ದಾಹ ತುಂಬ ಆಗ್ತಾಯಿದೆ ಅಂತಂದಾಗ ಮಾತ್ರ ನೀರು ಕುಡಿಯೋಕೆ ಹೋಗ್ತೀವಿ ಆದರೆ ಈ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ನಮಗೆ ಗೊತ್ತಿಲ್ಲದೆ ನಮ್ಮ ಚರ್ಮ ರಂಧ್ರಗಳಿಂದ ಕೂಡಿದೆ ತಮಗೆಲ್ರಿಗೂ ಗೊತ್ತಿದೆ ಅದರ ಮುಖಾಂತರ ಹೆಚ್ಚು ದೇಹದಲ್ಲಿರುವಂಥ ತೇವಾಂಶ ಹಾರಿ ಹೋಗ್ತಾ ಇರುತ್ತೆ ತೇವಾಂಶ ಡ್ರೈ ಆಗ್ತಾ ಇರುತ್ತೆ ನಮ್ಮ ಬಾಡಿಯಲ್ಲಿ ನಮ್ಮ ಬಾಡಿಯಲ್ಲಿ ನೀರಿನ ಅಂಶ ಕಡಿಮೆ ಆಯಿತು ಅಂದರೆ ಸುಸ್ತಾಗುವಂಥದ್ದು ಜಾಸ್ತಿ ಆಗುತ್ತೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ ಅದರಲ್ಲೂ ಮಕ್ಕಳಲ್ಲಿ ಆ ಥರದ ಇಶ್ಯೂಸು ಜಾಸ್ತಿ ಇರುತ್ತೆ ಅದರಿಂದಾಗಿ ಈ ಬೇಸಿಗೆ ಕಾಲದಲ್ಲಿ ಟೈಮ್ ಟು ಟೈಮ್ ಏನು ಊಟಕ್ಕೆ ಹೇಗೆ ಬೆಲ್ಲಿದೆಯೋ ಆ ಥರ ಒಂದು ಬೆಲ್ಲ ವ್ಯವಸ್ಥೆಯನ್ನು ಇಟ್ಟಿದ್ದು ಆ ಹೊಡೆದು ಅಂದರೆ ಶಾಲೆಯಲ್ಲಿ ಆ ನೀರು ಕುಡಿಯುವಂಥದ್ದಕ್ಕೆ ಐದು ನಿಮಿಷವನ್ನು ಸ್ಪೇರ್ ಮಾಡಲಾಗ್ತಾಯಿದೆ ಆ ಬೆಲ್ಲೊಡೆದಾಗ ಆ ಮಕ್ಕಳೆಲ್ಲರೂ ದಾಹ ಆಗಲಿ ಆಗದೇ ಇರಲಿ ತಂದಿರ್ತಾರೆ ಕಂಪಲ್ಸರಿ ಒಂದೆರಡು ಗುಟ್ಕೋ ನಾಲ್ಕು ಗುಟ್ಕೋ ಹತ್ತು ಗುಟ್ಕೋ ಆ ಥರ ನೀರನ್ನು ಕುಡಿಬೇಕು ಕುಡಿಯೋದ್ರಿಂದ ಏನಾಗುತ್ತೆ ನಮ್ಮ ಬಾಡಿ ಡಿಹೈಡ್ರೇಷನ್ ಆಗದಂತೆ ನೀರಿನ ಕೊರತೆ ಆಗದಂತೆ ಮೇಂಟೈನ್ ಆಗುತ್ತೆ ಇದನ್ನು ಕೇರಳ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದೆ ಬಹುಶಃ ಮುಂದಿನ ದಿನಗಳಲ್ಲಿ ದೇಶದ ಎಲ್ಲ ಕಡೆನ ಬೇಸಿಗೆಯ ಸಂದರ್ಭದಲ್ಲಿ ಯಾಕಂದರೆ ಸಮ್ಮರ್ ಸಖತ್ತು ಭಯಂಕರವಾಗಿದೆ ಅದರಿಂದಾಗಿ ಇದು ಇಂಪಾರ್ಟೆಂಟು ಮಕ್ಕಳಿಗೆ ಬಾಯಾರಿಕೆ ಆದಾಗ ನೀರು ಹೋದಾಗ ಈ ಪಾಠ ಮಾಡ್ತಾ ಇದ್ದಾಗ ನೀರು ಕುಡಿತಾ ಇದೆಯಾ ನಾನೇನೋ ಪ್ರಶ್ನೆ ಕೇಳುವಂಥ ಸಂದರ್ಭದಲ್ಲಿ ನೀರು ಕುಡಿತಾ ಇದೆಯಾ ಬೇರೆ ಡಿಸ್ಟರ್ಬ್ ಆಗುತ್ತೆ ಕ್ಲಾಸ್ ಮಾಡೋಕ್ಕೆ ಡಿಸ್ಟರ್ಬ್ ಆಗುತ್ತೆ ಈ ಥರದ್ದು ಬೈತಾರೆ ಅನ್ನೋಂಥ ಒಂದು ಇದಿದೆ ಕಾನ್ಸೆಪ್ಟು ಸ್ಕೂಲ್ಗಳಲ್ಲಿ ಅದಕ್ಕೆ ಆ ಥರದ ಸಮಸ್ಯೆನೇ ಬರಬಾರ್ದು ಅಂತ ಇಲ್ಲಿ ಬೆಲ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ ಈ ವಾಟರ್ ಬೆಲ್ ಮುಖಾಂತರ ಮಕ್ಕಳಿಗೆ ನೀರನ್ನು ಕುಡಿಯೋದನ್ನ ರಿಮೈಂಡ್ ಮಾಡೋವಂಥ ಒಂದು ವ್ಯವಸ್ಥೆ ಇದಾಗಿದೆ ಇನ್ನು ನೀರು ಕುಡಿಯೋದಷ್ಟೇ ಅಲ್ಲ ಇನ್ನೂ ಒಂದು ವ್ಯವಸ್ಥೆ ಮಾಡಬೇಕು ಶಾಲೆಗಳಲ್ಲಿ ಬಹುತೇಕ ಶಾಲೆಗಳಲ್ಲಿ ಅದರಲ್ಲೂ ಗೌರ್ಮೆಂಟ್ ಶಾಲೆಗಳಲ್ಲಿ ಸಮಸ್ಯೆ ಶೌಚಾಲಯದ್ದು ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ ಸ್ನಾನ ಮಾಡೋಕ್ಕೆ ನೀರು ಸಿಗ್ತಾ ಇಲ್ಲ ಅಂದ್ರೆ ಇನ್ನು ವಾಶ್ರೂಮ್ಗೆ ನೀರು ಎಲ್ಲಿ ಸಿಗ್ತಾ ಇದೆ ಸಿಕ್ಕಿದ್ರೂ ಭಾಳ ಕಡಿಮೆ ಇರುತ್ತೆ ಮಕ್ಕಳು ಆಗಿದ್ದರಿಂದ ಅದನ್ನ ಬಳಸುವಂಥದ್ದು ಸ್ವಲ್ಪ ಎಕಾನಮಿ ಇದರಲ್ಲಿ ಬಳಸೋದಿಲ್ಲ ವೇಸ್ಟ್ ವೇಸ್ಟಾಗಿ ಬಳಸುವಂಥದ್ದು ಆ ಥರದ್ದೆಲ್ಲ ಆಗ್ಬಿಟ್ಟು ತುಂಬ ಸಮಸ್ಯೆ ಆಗುತ್ತೆ ಸುಮಾರು ಟ್ಯಾಪ್ಗಳು ಮುರಿದು ಅದು ನೀರು ಹೋಗ್ತಾನೆ ಇರುತ್ತೆ ಪೋಲ್ ಆಗ್ತಾ ಇರುತ್ತೆ ಈ ಥರದ್ದೆಲ್ಲ ಸಮಸ್ಯೆ ಆಗಿದೆ ಅದಕ್ಕೆ ಕೇರಳ ಸರ್ಕಾರ ಕುಡಿಯುವ ನೀರಿಗೆ ಎಷ್ಟು ಬೆಲ್ಲೊಡೆದು ಇದು ಮಾಡುತ್ತೋ ಅದೇ ರೀತಿ ಶೌಚಾಲಯಗಳ ಸ್ವಚ್ಛತೆಗಳಿಗೂ ಆ ಸ್ಕೂಲ್ಗೆ ಇಂಟಿಮೇಟ್ ಮಾಡಿದೆ ನೀವು ಅದನ್ನ ಮೇಂಟೈನ್ ಮಾಡಲೇಬೇಕು ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಯಾಕೆಂದ್ರೆ ಮಕ್ಕಳಿಂದ ಫೀಸ್ ತಗೊಂಡಿರ್ತೀರಿ ಮಕ್ಕಳದು ಎಜುಕೇಷನ್ ಕ್ವಾಲಿಟಿ ಎಜುಕೇಷನ್ ಕೊಡುವಂಥದ್ರಲ್ಲಿ ಇದು ಒಂದು ಒಂದು ಭಾಗ ಆಗಿದೆ ನೀವು ಕಂಪಲ್ಸರಿ ಮಾಡಲಾಗಿದೆ ನಮ್ಮ ಕರ್ನಾಟಕದಲ್ಲೂ ಈ ಬಂದರೆ ಬಹುಶಃ ಒಳ್ಳೇದಾಗುತ್ತೆ ಅಂತ ಅನಿಸುತ್ತೆ ಜಲಬಾಧೆ ನಿವಾರಿಸಲಿಕ್ಕೆ ಕುಡಿಯೋದಕ್ಕೆ ಎಷ್ಟು ಮುಖ್ಯನೋ ಡಿಸ್ಪೋಸಲ್ ಆಗೋದಕ್ಕೂ ಅಷ್ಟೇ ಅವಶ್ಯಕವಾದಂಥ ವ್ಯವಸ್ಥೆ ಮಾಡಬೇಕಾಗಿದೆ ಮಹಿಳೆಯರ ಸುರಕ್ಷತೆಗಾಗಿ ಅಂಬ್ರೆಲಾ ಅನ್ನುವಂಥ ಒಂದು ಯೋಜನೆ ಅಂತಂದಿದೆ ಅಂಬ್ರೆಲಾ ಗೊತ್ತು ನಿಮಗೆ ಮಳೆಯಿಂದ ರಕ್ಷಣೆ ನೀಡುತ್ತೆ ಬಿಸಿಲಿನಿಂದ ರಕ್ಷಣೆ ನೀಡುತ್ತೆ ಆ ತರದ ಒಂದು ರಕ್ಷಣೆ ಈ ನಾಗರಿಕ ಸಮಾಜದಲ್ಲಿ ಕೆಟ್ಟ ದುಶ್ಚಟಗಳು ಅಥವಾ ದುಷ್ಟ ವ್ಯಕ್ತಿಗಳಿಂದಾಗಿ ರಕ್ಷಣೆ ಕೊಡಲಿಕ್ಕೆ ಭಾರತ ಸರ್ಕಾರ ಇದನ್ನು ಜಾರಿಗೆ ತಂದಿದೆ ರಾಜ್ಯ ಸರ್ಕಾರ ಅಲ್ಲ ಸೆಂಟ್ರಲ್ ಗೌರ್ಮೆಂಟು ಇದು ಕ್ಲಾರಿಟಿ ಇರಬೇಕು ರಾ ಈ ಥರದ ಯೋಜನೆಗಳನ್ನು ಓದಬೇಕಾದಾಗ ಸ್ಟೇಟ್ ಗೋರ್ಮೆಂಟ ಸೆಂಟ್ರಲ್ ಗೌರ್ಮೆಂಟ ಎರಡು ಸಹಯೋಗದಲ್ಲಿ ಬರ್ತಾ ಇದೆಯಾ ಅದನ್ನು ನೋಡ್ಕೋಬೇಕು ಮಹಿಳೆಯರ ಸುರತ್ರೆ ಸುರಕ್ಷತೆಗಾಗಿ ಯಾವ ಯೋಜನೆ ಜಾರಿಗೆ ತಂದಿದ್ದಾರೆ ಅಂಬ್ರಲಾ ಯೋಜನೆ ಇದನ್ನು ಯಾವಾಗ ಜಾರಿಗೆ ತಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆರಡರಲ್ಲೇ ಜಾರಿಗೆ ತಂದಿದ್ದಾರೆ ಬಟ್ ಅದು ಕಂಟಿನ್ಯೂಷನ್ ಎಲ್ಲಿವರೆಗೆ ಇದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರರವರೆಗೆ ಇದು ಯೋಜನೆ ಇರುತ್ತೆ ಏನು ಕೇಳ್ಬೋದು ಇಲ್ಲಿ ಅಂಬ್ರೆಲ್ಲಾ ಯೋಜನೆಯ ಕಾಲಾವಧಿ ಟರ್ಮು ಪೀರಿಯಡು ಅಂತ ಕೇಳ್ಬೋದು ನೂರ ಹನ್ನೆರಡು ಸಂಖ್ಯೆಗೆ ಒನ್ ಒನ್ ಟೂಗೆ ಕಾಲ್ ಮಾಡಿದ್ದೆ ಆದರೆ ಅದನ್ನು ಇ ಆರ್ ಎಸ್ ಎಸ್ ಅಂತ ಕರೀತಾರೆ ಏನಂಗೆ ಅಂತಂದರೆ ಒನ್ ಒನ್ ಟೂ ಕಾಲ್ ಮಾಡಿದ್ರೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ ಟೂ ಪಾಯಿಂಟ್ ಓ ಅಂತ ಕರೀತಾರೆ ಇತ್ತೀಚೆಗೆ ಇದರ ಮೇಲೆ ಹಂಡ್ರೆಡ್ ಅನ್ನೋಂಥದ್ದು ಸೆಂಚುರಿ ಅನ್ನೋಂಥದ್ದು ಮೂವಿನೂ ಬಂದಿದೆ ಅಂದರೆ ಪೊಲೀಸ್ ಒಂದು ಹೆಲ್ಪ್ಗಾಗಿ ಕಾಲ್ ಮಾಡುವಂಥ ಒಂದು ಸಂಖ್ಯೆ ಆಗಿದೆ ಅದೇ ರೀತಿ ಮಹಿಳೆಯರು ತಮಗೆ ಸಹಾಯಕ್ಕಾಗಿ ಈ ಒನ್ ಒನ್ ಟೂಗೆ ಕಾಲ್ ಮಾಡಬಹುದಾಗಿದೆ ಏಕೆಂದರೆ ಅಸಹಾಯಕ ಮಹಿಳೆಯರು ಅಭಾಗ್ಯ ಮಹಿಳೆಯರು ನಿರ್ಗತಿಕ ಮಹಿಳೆಯರು ಯಾವುದೋ ಒಂದು ಸ್ಥಿತಿಗತಿಗಳಲ್ಲಿ ಅವರು ಗೊತ್ತಿರದಂತೆ ಒಂದು ಬೇರೆ ಯಾವುದೋ ಟ್ರ್ಯಾಪ್ಗೆ ಒಳಗಾದಂಥ ಸಂದರ್ಭದಲ್ಲಿ ಇಮ್ಮಿಡಿಯೇಟಾಗಿ ಈ ನಂಬರ್ಗೆ ಕಾಲ್ ಮಾಡಿದ್ದೆ ಆದರೆ ಇವರು ರೆಸ್ಪಾಂಡ್ ಮಾಡಿ ಅವ್ರಿಗೆ ಬೇಕಾದಂಥ ಆ ಸ್ಥಿತಿಗೆ ಸಂಬಂಧಪಟ್ಟಂತೆ ಅವರು ಎದುರಿಸುತ್ತಿರುವಂಥ ಸಂಬಂಧಕ್ಕೆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಏನು ಸಲ್ಯೂಷನ್ ಇದೆಯೋ ಅದನ್ನು ಅವರು ಕೊಡಲಿಕ್ಕೆ ಅಲ್ಲಿ ರೆಡಿ ಇರ್ತಾರೆ ರಾಷ್ಟ್ರೀಯ ವಿಧಿವಿಜ್ಞಾನ ದತ್ತಾಂಶ ಕೇಂದ್ರವನ್ನು ಈ ಏನು ಅಂಬ್ರಲಾ ಯೋಜನೆಯಲ್ಲೇ ಸ್ಥಾಪನೆ ಮಾಡಲಾಯ್ತಾ ಇದೆ ವಿಧಿವಿಜ್ಞಾನ ಪ್ರಯೋಗಾಲಯಗಳನ್ನು ಈ ಅಂಬ್ರಲಾ ಯೋಜನೆಯಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಸರ್ ಮಹಿಳೆಯರಿಗೆ ಎಲ್ಪ್ ಮಾಡೋದಕ್ಕೂ ಈ ವಿಧಿವಿಜ್ಞಾನ ಪ್ರಯೋಗಾಲಯ ಅಥವಾ ವಿಧಿವಿಜ್ಞಾನ ದತ್ತಾಂಶ ಇದಕ್ಕೂ ಏನು ಸರ್ ಲಿಂಕು ಅನ್ನೋಂಥದ್ದಾದರೆ ಈ ಅತ್ಯಾಚಾರಗಳನ್ನು ಮಾಡುವಂಥವ್ರು ಮಹಿಳೆಯರಿಗೆ ಅರಾಸ್ಮೆಂಟ್ ಮಾಡೋಂಥವ್ರು ಅಥವಾ ಟ್ರ್ಯಾಪ್ ಮಾಡೋಂಥವರು ಮಾನವ ಕಳ್ಳ ಸಾಗಾಣಿಕೆ ಮಕ್ಕಳ ಕಳ್ಳ ಸಾಗಾಣಿಕೆ ಇವೆಲ್ಲ ಮಾಡೋಂಥವ್ರದ್ದು ಡಾಟಾ ಒಂದು ಕಡೆ ಇಟ್ಟಿರ್ತಾರೆ ಯಾಕೆಂದರೆ ಐಡೆಂಟಿಫೈ ಮಾಡಲಿಕ್ಕೆ ಈಸಿ ಆಗ್ತಾರೆ ಯಾವಾಗ ಅದು ಅವರು ಸಿಕ್ಕಾಕ್ಕೊಂಡಿದ್ದಾರೆ ಅಂದರೆ ಒಂದು ಊರು ಯಾವುದು ಒಂದು ಯಾವ ಸಿಟಿ ಏನು ಕೆಲಸ ಮಾಡಿದ್ದಾನೆ ಅವ್ನು ಏನು ತಪ್ಪಾಗಿದೆ ಅವನ ಫೋಟೋ ಅವನ ಫಿಂಗರ್ ಪ್ರಿಂಟು ಅದೆಲ್ಲ ದತ್ತಾಂಶ ಪ್ರಯೋಗಾಲಯಗಳೇನಕ್ಕೆ ಅಂತಂದರೆ ಯಾರೋ ಒಬ್ಬ ಅತ್ಯಾಚಾರ ಮಾಡಿದ್ದಾನೆ ಅಂತಂದರೆ ಅತ್ಯಾಚಾರ ಮಾಡಿದಂಥವ್ನು ಯಾವುದೋ ಒಂದು ಸಣ್ಣ ಇದು ಸಿಕ್ಕಿದೆ ಕೂದಲು ಸಿಕ್ಕಿದೆ ಜೊ ಜೊಲ್ಲು ಸಿಕ್ಕಿದೆ ಅಥವಾ ಸ್ಪರ್ಮ್ ಸಿಕ್ಕಿದೆ ಈ ಥರದ್ದೇನೋ ಸಿಕ್ಕಿದಂಥ ಸಂದರ್ಭಗಳು ಅದನ್ನು ತಕ್ಷಣಕ್ಕೆ ಅಧ್ಯಯನ ಮಾಡಿ ಯಾವ ವ್ಯಕ್ತಿದು ಯಾವ ವ್ಯಕ್ತಿಯ ಈಗಾಗಲೇ ಇರುವಂಥ ದತ್ತಾಂಶದಲ್ಲಿ ಯಾವ ಒಬ್ಬ ವ್ಯಕ್ತಿಗೆ ಇದು ಟ್ಯಾಲಿ ಆಗುತ್ತೆ ಮ್ಯಾಚ್ ಆಗುತ್ತೆ ಅನ್ನೋಂಥದ್ದು ನೋಡಲಿಕ್ಕೆ ಈ ಪ್ರಯೋಗಾಲಯಗಳು ಕಡಿಮೆ ಇರೋದರಿಂದ ಏನಾಗುತ್ತೆ ಈ ಜಡ್ಜ್ಮೆಂಟ್ ಬರೋದು ಲೇಟ್ ಆಗುತ್ತೆ ಇದನ್ನು ಅಪರಾಧಿಗಳನ್ನ ಹಿಡಿಯೋದಕ್ಕೆ ಲೇಟ್ ಆಗುತ್ತೆ ಅನಂತರ ಅದು ಕೇಸು ಮುಚ್ಚಿ ಹೋಗುತ್ತೆ ಅದಕ್ಕೆ ಇವೆಲ್ಲ ಇದ್ದಿದ್ದೇ ಆದರೆ ತಕ್ಷಣಕ್ಕೆ ಇಮ್ಮಿಡಿಯೇಟ್ ಇವೆಲ್ಲ ಆಗಿ ಬೇಗ ಅಪರಾಧಿಗೆ ಪನಿಷ್ಮೆಂಟ್ ಆಗುವಂಥದ್ದಾಯಿತು ಅಂದರೆ ಅಪರಾಧ ಮಾಡೋಂಥದ್ದಕ್ಕೆ ಮುಂದೆ ಬರುವಂಥವ್ರು ಮುಂದಿನ ದಿನಗಳಲ್ಲಿ ಭಯ ಪಡುವಂಥದ್ದು ಸಾಧ್ಯತೆ ಹೆಚ್ಚಿಗಿರುತ್ತೆ ಅದರಿಂದಾಗಿ ಇದನ್ನು ಮಾಡಲಾಗ್ತಾಯಿದೆ ಡಿ ಎನ್ ಎ ವಿಶ್ಲೇಷಣೆಯನ್ನು ಮಾಡುವಂಥದ್ದು ಸೈಬರ್ ಫೋರೆನ್ಸಿಕ್ ಸಾಮರ್ಥ್ಯ ಸುಧಾರಿಸೋದು ಈ ಸೈಬರ್ ಅಪರಾಧಗಳು ಇತ್ತೀಚೆಗೆ ತುಂಬ ಆಗಿರಬೇಕು ವಿಡಿಯೋ ಕಾಲ್ಗಳನ್ನು ಮಾಡೋಂಥದ್ದು ಈ ಥರದ ಬೇರೆ ಬೇರೆ ಪ್ರಕರಣಗಳಲ್ಲಿ ಸಾಕಷ್ಟು ಮಹಿಳೆಯರದು ವೀಡಿಯೋ ಲೀಕ್ ಆಗ್ತಾ ಇರೋಂಥದ್ದು ಹನಿ ಟ್ರ್ಯಾಪ್ ಅನ್ನೋಂಥದ್ದು ಈ ಥರದ್ದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋಂಥದ್ದು ಇವೆಲ್ಲ ನಡೀತಾ ಇದೆ ಹೆಣ್ಣು ಮಕ್ಕಳ ಒಂದು ವಿಚಾರದಲ್ಲಿ ಡ್ರೆಸ್ ಚೇಂಜ್ ಮಾಡುವಾಗ ಅಥವಾ ವಾಶ್ರೂಮ್ಗೆ ಹೋದಂಥ ಸಂದರ್ಭದಲ್ಲಿ ಇವೆಲ್ಲವೂ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಅದನ್ನು ತಕ್ಷಣಕ್ಕೆ ಒಂದು ಏನು ಚೆಕ್ ಮಾಡಿ ಅದನ್ನು ಸಾಲು ಮಾಡೋಂಥ ಅದನ್ನು ಪರಿಹರಿಸುವಂಥ ಒಂದು ಇದನ್ನು ಈ ಒಂದು ಅಂಬ್ರಲಾ ಯೋಜನೆಯಡಿಯಲ್ಲಿ ಮಹಿಳೆಯರ ರಕ್ಷಣೆಗಾಗಿ ಕೈಗೊಳ್ತಾ ಇದೆ ಮಕ್ಕಳ ವಿರುದ್ಧ ಸೈಬರ್ ಅಪರಾಧಗಳು ಹೆಚ್ಚಾಗ್ತಾ ಇದೆ ಮಹಿಳೆಯರ ಹೆಲ್ಪ್ ಡೆಸ್ಕನ್ನು ಈ ಮತ್ತು ಮಹಿಳೆಯರ ಕಳ್ಳ ಸಾಗಾಣಿಕೆ ಮಕ್ಕಳ ಕಳ್ಳ ಸಾಗಾಣಿಕೆಯನ್ನು ತಡೆಯೋದಕ್ಕೆ ಈ ಒಂದು ಅಂಬ್ರಲಾ ಯೋಜನೆ ಬಳಕೆ ಆಗ್ತಾಯಿದೆ ಸೆಂಟ್ರಲ್ ಗೌರ್ಮೆಂಟಿಂದ ತಂದಿರಂಥದ್ದು ಲೈಂಗಿಕ ದೌರ್ಜನ್ಯ ಪ್ರಕರಣಗಳನ್ನು ನಿರ್ವಹಿಸುವಲ್ಲಿ ತನಿಖಾ ಅಧಿಕಾರಿಗಳಿಗೆ ಯಾರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ ಅವ್ರಿಗೆ ಈ ಒಂದು ಅಂಬ್ರಲಾ ಯೋಜನೆ ಮುಖಾಂತರ ಹೆಲ್ಪ್ ಆಗುತ್ತೆ ಜೊತೆಗೆ ಪ್ರಾಸಿಕ್ಯೂಟರ್ಗಳಿಗೆ ಅಂದರೆ ಲಾಯರ್ಗಳಿಗೂ ಸಹ ಇದು ಸುಧಾರಣೆ ಆಗೋದ್ರಿಂದ ಎವಿಡೆನ್ಸನ್ನು ಸಬ್ಮಿಟ್ ಮಾಡೋದಕ್ಕೆ ಅವ್ರಿಗೂ ಸಹ ಅನುಕೂಲ ಆಗುತ್ತೆ ಅಲ್ಲಿ ಅಧಿಕಾರಿಗಳಿಗೆ ಲಾಯರ್ಗಳಿಗೆ ಜೊತೆಗೆ ಟೆಕ್ನಿಕಲಿ ಇದು ಸಪೋರ್ಟ್ ಸಿಗೋದ್ರಿಂದ ಮಹಿಳೆಯರಿಗೂ ಸಹ ತುಂಬ ಅನುಕೂಲ ಆಗುತ್ತೆ ಅದು ಅಂಬ್ರಲಾ ಯೋಜನೆಯ ವಿಶೇಷತೆ ಜಾರ್ಖಂಡ್ ಸರ್ಕಾರ ಇತ್ತೀಚೆಗೆ ವಿಧವಾ ಪುನರ್ವಿವಾಹ ಉತ್ತೇಜನ ಯೋಜನೆಯನ್ನು ಜಾರಿಗೆ ತಂದಿದೆ ಹಿಂದಿನ ಕಾಲದಲ್ಲೂ ಈ ಮಾತನ್ನು ವಿಧುವ ವಿಧವಾ ಪುನರ್ವಿವಾಹ ಅನ್ನೋಂಥದ್ದು ಡಾಲೌಸಿ ಮತ್ತು ಕ್ಯಾನಿಂಗ್ ಅವರ ಸಂದರ್ಭದಲ್ಲಿ ಕೇಳಿದ್ವಿ ಆದಾಗ ಅದೇ ರೀತಿಯಾದಂಥ ಒಂದು ಘಟನೆ ಇತ್ತೀಚೆಗೆ ಜಾರ್ಖಂಡರ ಸರ್ಕಾರ ಒಂದು ಇನ್ಸಿಯೇಷನ್ ತಗೊಂಡಿದೆ ಏನಂತಂದರೆ ಜಾರ್ಖಂಡ್ನ ಮುಖ್ಯಮಂತ್ರಿ ಚಂಪೈ ಸುರೇನ್ ಅನ್ನೋಂಥ ಸೊರೇನ್ ಅನ್ನೋಂಥವ್ರು ಇದನ್ನು ನೆನಪಿಟ್ಕೊಂಡಿರು ಯಾಕೆಂದರೆ ಇತ್ತೀಚೆಗೆ ಜಾರ್ಖಂಡ್ ಸರ್ಕಾರ ವಿಧವಾ ಪುನರ್ ವಿವಾಹ ಯೋಜನೆಗೆ ಉತ್ತೇಜನಕವಾಗಿ ಒಂದು ಸಹಾಯಧನವನ್ನು ನೀಡುವಂಥ ಒಂದು ಇದನ್ನು ಜಾರಿಗೆ ತಂದಿದೆ ಆ ಸಹಾಯಧನ ಎಷ್ಟು ಅಂದರೆ ಎರಡು ಲಕ್ಷ ರೂಪಾಯಿಗಳು ಇದನ್ನು ಜಾರಿಗೆ ತಂದಂಥ ರಾಜ್ಯ ಯಾವುದು ಜಾರ್ಖಂಡ್ ಜಾರಿಗೆ ತಂದಂಥ ಮುಖ್ಯಮಂತ್ರಿ ಯಾರೋ ಚಂಪೈ ಸೊರೆಯನ್ ಈ ಥರದ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ ನೇಮಕಾತಿಗಳು ಹೊಸದಾಗಿ ಯಾರ್ಯಾರನ್ನು ಯಾವ್ಯಾವುದಕ್ಕೆ ನೇಮಕಾತಿ ಮಾಡಲಾಗಿದೆ ಅಂತ ಕರ್ನಾಟಕ ಹೈಕೋರ್ಟ್ಗೆ ಮೂವತ್ನಾಲ್ಕನೇ ಮುಖ್ಯ ನ್ಯಾಯಮೂರ್ತಿ ಈ ಇದನ್ನೇನು ಕೇಳ್ಬೋದು ಮೂವತ್ನಾಲ್ಕನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆಯಾದವರು ಯಾರು ಅಥವಾ ನ್ಯಾಯಮೂರ್ತಿ ಎನ್ ವಿ ಅಜ ಅಂಜಾರಿಯಾ ಅನ್ನೋಂಥವ್ರನ್ನ ಇತ್ತೀಚೆಗೆ ಹೈಕೋರ್ಟ್ಗೆ ನೇಮಕ ಮಾಡಲಾಗಿದೆ ಮುಖ್ಯ ನ್ಯಾಯಮೂರ್ತಿಯಾಗಿ ಅವರು ಎಷ್ಟನೇ ಮುಖ್ಯ ನ್ಯಾಯಮೂರ್ತಿ ಅಂತ ಕೇಳ್ಬೋದು ಅವರು ನೇಮಕ ಮಾಡಿದಂಥವ್ರು ಯಾರು ರಾಷ್ಟ್ರಪತಿಗಳು ನೇಮಕ ಮಾಡೋದಕ್ಕೆ ರೆಕಮೆಂಡ್ ಶಿಫಾರಸು ಮಾಡಿದಂಥವ್ರು ಯಾರು ಕೋಲಿಜಿಯಂ ಕೊಲಿಜಿಯಮಂದು ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ ಪ್ರಧಾನಿ ವಿರೋಧ ಪಕ್ಷದವರು ಸುಪ್ರೀಂ ಕೋರ್ಟ್ನ ಇವರು ಎಲ್ಲ ಸೇರಿಕೊಂಡು ಅದೊಂದು ಸಮಿತಿ ಇರುತ್ತೆ ಅವರು ರೆಕಮೆಂಡ್ ಮಾಡಿದ್ದಾರೆ ಸೀನಿಯಾರಿಟಿ ಮತ್ತು ಅವರ ಚಾರಿತ್ಯ ಅಥವಾ ಅವರ ಒಂದು ಪರ್ಫಾರ್ಮೆನ್ಸು ಇದನ್ನು ನೋಡಿ ಅವ್ರನ್ನ ಆಯ್ಕೆ ಮಾಡ್ತಾರೆ ಇದು ಇಂಪಾರ್ಟೆಂಟು ಜೊತೆಗೆ ಇಲ್ಲೇನು ತಿಳ್ಕೊಬೇಕಂತಂದರೆ ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಬಂದಾಗ ಅವರ ಪೀರಿಯಡ್ ಎಷ್ಟಿದೆ ಅಂತ ನೋಡಬೇಕು ಸಾಮಾನ್ಯವಾಗಿ ಕೆಲವ್ರದೆಲ್ಲ ರಿಟೈರ್ ಆಗೋ ಟೈಮ್ಗೆ ಇನ್ನು ಮೂರು ತಿಂಗಳು ರಿಟೈರ್ಮೆಂಟ್ ಇರುತ್ತೆ ಆ ಟೈಮಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಾಗಿ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ನೇಮಕ ಆಗ್ತಾರೆ ಅವ್ರ ಬಗ್ಗೆ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ ಯಾಕಂದರೆ ಈಗ ಮೂರು ಒಳಗಡೆ ಎಕ್ಸಾಮ್ ಆಗುತ್ತೆ ಅನ್ನೋಂಥ ಗ್ಯಾರಂಟಿ ಇಲ್ಲ ಈಗ ಪ್ರಶ್ನೆ ಮಾಡಿದ್ರು ಅದು ವ್ಯಾಲಿಡಿಟಿ ಅಕಸ್ಮಾತ್ ಅಷ್ಟೊತ್ತಿಗೆ ಚೇಂಜ್ ಆಗಿಬಿಟ್ರೆ ಅನ್ನೋಂಥ ಒಂದು ಡೈಲಮ್ಮ ಇರುತ್ತೆ ಯಾರಿಗೆ ಕ್ವಶನ್ ಪೇಪರ್ ಸೆಟ್ಟರ್ಸ್ಗೆ ಹಾಗಾಗಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಈ ಥರ ಪ್ರಶ್ನೆ ಕೇಳಬೇಕಾದಾಗ ಅವ್ರ ಡ್ಯೂರೇಷನ್ ಎಷ್ಟಿದೆ ಅಂತ ನೋಡಬೇಕು ಈಗ ಚಂದ್ರಚೂಡ ಅನ್ನೋಂಥವರು ಈಗ ಅವ್ರದ್ದು ಲಾಂಗ್ ಡ್ಯೂರೇಷನ್ ಇತ್ತು ಅವ್ರ ಮೇಲೆ ಪ್ರಶ್ನೆ ಕೇಳೋಂಥ ಸಾಧ್ಯತೆ ಇದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಈಗ ಇವ್ರದ್ದು ನೋಡಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇದರಲ್ಲಿ ನೇಮಕ ಮಾಡಲಾಗ್ತಾ ಇದೆ ಇವರು ಎರಡು ಸಾವಿರದ ಇಪ್ಪತ್ತೇಳು ಮಾರ್ಚ್ವರೆಗೆ ಇವರು ಏನು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ ಬಟ್ ಇದರಲ್ಲಿ ಇನ್ನೊಂದು ಚಾನ್ಸ್ ಏನಿದೆ ಅಂತಂದರೆ ಇವ್ರಿಗೆ ಸುಪ್ರೀಂ ಕೋರ್ಟ್ಗೆ ಪ್ರಮೋಷನ್ ಆಗೋಯ್ತು ಅಂದರೆ ಅಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಅಥವಾ ಮುಖ್ಯ ನ್ಯಾಯಾಧೀಶರಾಗಿ ಅಲ್ಲಿ ತನಕ ಇವರು ರೀಚ್ ಆಗ್ಬೋದು ಅದಕ್ಕೆ ಇವರು ಕರ್ನಾಟಕದಲ್ಲೇ ಇದ್ದರೆ ಓಕೆ ಇಲ್ಲ ಅಂತಂದರೆ ಸುಪ್ರೀಂ ಕೋರ್ಟ್ ತನಕನೂ ತಲುಪ್ತಾರೆ ಹಾಗಾಗಿ ಇವ್ರ ಬಗ್ಗೆ ತಿಳ್ಕೊಂಡಿರೋದು ಒಳ್ಳೆಯದೇ ಬಟ್ ಶಾರ್ಟ್ ಪೀರಿಯಡ್ ಇರೋಂಥವ್ರ ಬಗ್ಗೆ ತಿಳ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ ಸಾಮಾನ್ಯವಾಗಿ ಕರ್ನಾಟಕ ಬ್ಯಾಂಕ್ ಅನ್ನೋಂಥದ್ದು ಇತ್ತೀಚಿಗೆ ನೂರು ವರ್ಷಗಳ ಸೆಲೆಬ್ರೇಷನ್ ಮಾಡ್ತಾಯಿದೆ ಸಾಮಾನ್ಯವಾಗಿ ಸುಮಾರು ಜನ ಈಗ ನಿಮ್ಗೆ ಪ್ರಶ್ನೆ ಕೇಳ್ತಾ ಇದ್ದೇನೆ ಕರ್ನಾಟಕ ಬ್ಯಾಕ್ ಬ್ಯಾಂಕ್ ಅನ್ನೋಂಥದ್ದು ಪ್ರೈವೇಟ್ ಬ್ಯಾಂಕ ಸರ್ಕಾರಿ ಬ್ಯಾಂಕ ಖಾಸಗಿ ಬ್ಯಾಂಕ ಗೌರ್ಮೆಂಟ್ ಬ್ಯಾಂಕ ಅನ್ನೋಂಥದ್ದು ನಿಮ್ಮ ಪ್ರಶ್ನೆ ಎಷ್ಟು ಜನಕ್ಕೆ ಗೊತ್ತಿತ್ತು ಆನ್ಸರ್ ಮಾಡಿ ಇದು ಪ್ರೈವೇಟ್ ಬ್ಯಾಂಕು ಇದು ಸ್ಥಾಪನೆ ಮಾಡಿ ನೂರು ವರ್ಷಗಳಾಗಿದೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನೂರು ವರ್ಷ ಆಯಿತು ಅಂದರೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಅದು ಸ್ಥಾಪನೆ ಆಗಿರುತ್ತೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಸ್ಥಾಪನೆ ಆಯಿತು ಅನ್ನೋಂಥ ಆದರೆ ಇಲ್ಲಿ ನಮಗೇನು ಪ್ರಶ್ನೆ ಬರಬೇಕು ಸಾಮಾನ್ಯವಾಗಿ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಪ್ರಾರಂಭ ಆಯಿತು ಅಂದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬ್ಯಾಂಕುಗಳ ರಾಷ್ಟ್ರೀಕರಣ ಆಯಿತಲ್ಲ ಆವಾಗ ಇದು ರಾಷ್ಟ್ರೀಕರಣ ಆಗಬೇಕಾಗಿತ್ತು ಈ ಬ್ಯಾಂಕ್ ಆವಾಗ ರಾಷ್ಟ್ರೀಕರಣ ಆಗಿಲ್ಲ ಅನ್ನೋದಾದ್ರೆ ಅವತ್ತಿಂದ ಇವತ್ತಿನ ತರಕ ಈ ಥರದ ನೂರು ವರ್ಷ ಆಚರಣೆ ಮಾಡ್ಕೋತಾ ಇರೋಂಥ ಪ್ರೈವೇಟ್ ಬ್ಯಾಂಕುಗಳು ಭಾರತದಲ್ಲಿ ಬಹಳ ಕಡಿಮೆ ಇದೆ ಅಂಥದ್ರಲ್ಲಿ ಕರ್ನಾಟಕ ಬ್ಯಾಂಕ್ ಅನ್ನೋಂಥದ್ದು ಒಂದು ಇದು ಪ್ರೈವೇಟ್ ಬ್ಯಾಂಕು ಸಿಕ್ಸ್ಟಿ ನೈನಲ್ಲಿ ಯಾಕೆ ಇದನ್ನು ಕಾ ಇದು ಗೌರ್ಮೆಂಟ್ ಅಕ್ವೈರ್ ಮಾಡ್ಕೊತಲ್ಲ ಮೇನ್ ಬ್ಯಾಂಕ್ಸ್ ಎಲ್ಲ ಆವಾಗ ಇದನ್ನು ಯಾಕೆ ಅಕ್ವೈರ್ ಮಾಡ್ಕೊಂಡಿಲ್ಲ ಅಂದರೆ ಆ ಸಿಕ್ಸ್ಟಿ ನೈನಲ್ಲಿ ಏನಿತ್ತು ಅಂದರೆ ಮಿನಿಮಮ್ ಐವತ್ತು ಕೋಟಿ ಅದರದ್ದು ಮೌಲ್ಯ ಇದ್ದೆ ಮಾತ್ರ ಐವತ್ತು ಕೋಟಿಗಿಂತ ಮೌಲ್ಯ ಕಡಿಮೆ ಇರುವಂಥ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಲಿಲ್ಲ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಆವಾಗ ಏನಾಗಿತ್ತು ಕರ್ನಾಟಕ ಬ್ಯಾಂಕ್ದು ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಐವತ್ತು ಕೋಟಿಗಿಂತ ಮೌಲ್ಯ ಕಡಿಮೆ ಇದ್ದಿದ್ದರಿಂದ ಇದನ್ನು ಕ ಏನು ಸರ್ಕಾರದ ಸ್ವಾಮ್ಯದ ಒಂದು ಇದಕ್ಕೆ ಅಳವಡಿಸಿಕೊಳ್ಳಲಿಲ್ಲ ಇದನ್ನು ಪ್ರೈವೇಟ್ ಆಗಿರೋದಕ್ಕೆ ಬಿಟ್ಬಿಟ್ಟಿದ್ರು ಅದು ಇನ್ನೂ ಕಂಟಿನ್ಯೂ ಆಗಿ ಇವಾಗ ಅದರದ್ದು ಒಂದು ಆಸ್ತಿ ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡಿದೆ ಅದು ನೂರು ವರ್ಷಗಳನ್ನು ಆಚರಣೆ ಮಾಡಿದೆ ಇತ್ತೀಚೆಗೆ ನೂರು ವರ್ಷಗಳನ್ನು ಆಚರಣೆ ಮಾಡಿದಂಥ ಕರ್ನಾಟಕ ಬ್ಯಾಂಕ್ ಯಾವುದು ಕರ್ಕ ಸರ್ಕಾರಿ ಬ್ಯಾಂಕ ಸಮ್ಮಿಶ್ರ ಬ್ಯಾಂಕ ಪ ಪ್ರೈವೇಟ್ ಬ್ಯಾಂಕ್ ಈ ಥರದ ಆಪ್ಷನ್ಸನ್ನು ಅಲ್ಲಿ ಕೇಳ್ಬೋದು ಇತ್ತೀಚೆಗೆ ಯಾವ ಬ್ಯಾಂಕ್ ಯಾವ ಖಾಸಗಿ ಬ್ಯಾಂಕ್ ನೂರು ವರ್ಷಗಳ ಒಂದು ಇದನ್ನು ಆಚರಣೆ ಮಾಡಿಕೊಳ್ತು ಅದನ್ನು ಕೇಳ್ಬೋದು ಇತ್ತೀಚೆಗೆ ಕರ್ನಾಟಕ ಬ್ಯಾಂಕ್ ಅನ್ನೋಂಥದ್ದು ನೂರು ವರ್ಷಗಳ ಶತಮಾನೋತ್ಸವವನ್ನು ಆಚರಣೆ ಮಾಡಿಕೊಂಡಿದೆ ಅದಕ್ಕೆ ಏನು ಕಾರ್ಯಕ್ರಮದಲ್ಲಿ ಏನು ಅಧ್ಯಕ್ಷರಾಗಿದ್ದಂಥವ್ರು ಯಾರು ಅಂತಂದರೆ ಪ್ರದೀಪ್ ಕುಮಾರ್ ಆ ಬ್ಯಾಂಕ್ನ ಅಧ್ಯಕ್ಷರು ಯಾರು ಅಂದರೆ ಪ್ರದೀಪ್ ಕುಮಾರ್ ಅದಕ್ಕೆ ಭಾಗವಹಿಸಿದಂಥ ಸರ್ಕಾರದ ಒಬ್ಬ ವ್ಯಕ್ತಿ ಯಾರು ಅಂತಂದರೆ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಅನ್ನಂಥವ್ರು ಅದನ್ನು ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ ರಾಜ್ಯಸಭೆಗೆ ಇತ್ತೀಚೆಗೆ ನೇಮಕ ಆಗಿದ್ದಾರೆ ನೇಮಕ ಆಗಿರೋಂಥವ್ರು ಸುಧಾಮೂರ್ತಿ ಅನ್ನೋಂಥವ್ರು ಇವರು ಚುನಾವಣೆ ಮುಖಾಂತರ ನೇಮಕ ಆಗಿರೋಂಥದ್ದು ಅಲ್ಲ ನಾಮಕರಣದ ಮುಖಾಂತರ ನೇಮಕ ಆಗಿರೋಂಥದ್ದು ರಾಜ್ಯಸಭೆಗೆ ಇನ್ನೂ ಒಂದು ಚೆನ್ನಾಗಿ ಗೊತ್ತಿರಬೇಕಾಗಿತ್ತು ಇಲ್ಲಿ ನಿಮಗೆ ನನಗೆ ಅಂದರೆ ನೋಡಪ್ಪ ಹೆಂಗಿದೆ ವಿಚಿತ್ರ ಅಂತ ಇತ್ತೀಚೆಗೆ ಏನು ಸುಪ್ರೀಂ ಇದನ್ನು ಏನು ರಾಷ್ಟ್ರಪತಿ ಹುದ್ದೆಗೆ ನೇಮಕ ಮಾಡಬೇಕಾದಂಥ ಸಂದರ್ಭದಲ್ಲಿ ಸುಧಾಮೂರ್ತಿಯವ್ರನ್ನ ಒಬ್ಬ ಮಹಿಳೆಯನ್ನು ನೇಮಕ ಮಾಡ್ತಾರೆ ಅನ್ನೋಂಥ ಕ್ಲೂ ಸಿಕ್ಕಿತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಆ ಮಹಿಳೆಯರಲ್ಲಿ ಸುಧಾಮೂರ್ತಿಯವರನ್ನು ನೇಮಕ ಮಾಡ್ಬೋದು ಅಂತ ಸುಮಾರು ಜನ ಪ್ರಿಡಿಕ್ಟ್ ಮಾಡಿದರು ಆದರೆ ಅನಂತರ ದ್ರೌಪದಿ ಮುರ್ಮು ಅನ್ನೋಂಥವ್ರನ್ನ ನೇಮಕ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಸರ್ಪ್ರೈಸ್ ಮಾಡಿತ್ತು ಆ ರೀತಿ ಪ್ರಧಾನಿ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಯಾಗಿದ್ದಂಥ ಸುಧಾಮೂರ್ತಿ ಅವರನ್ನು ಈಗ ಇವರು ಪ್ರತಿಸ್ಪರ್ಧಿ ಅಂತ ಕರೆಸ್ಕೊಳ್ತಾ ಇದ್ದಂಥ ದ್ರೌಪದಿ ಮುರ್ಮು ಅವರು ರಾಜ್ಯಸಭೆಗೆ ನೇಮಕ ಮಾಡಿದ್ದಾರೆ ಸಾಮ ಹಿಂಗ್ ಓದ್ಕೊಂಡಾಗ ಅದೊಂಥರ ಫನ್ನಿ ಅಂತನೋ ಅಥವಾ ಒಂಥರ ಡಿಫ್ರೆಂಟ್ ಅಂತಲೂ ಅನಿಸ್ಬೋದು ನಮಗೆ ಬಟ್ ಅದು ಮೆಮೊರಿ ಚೆನ್ನಾಗಿ ಉಳಿಯುತ್ತೆ ನಮಗೆ ಮಾರ್ಚ್ ಎಂಟರಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಖ್ಯಾತ ಲೇಖಕಿ ಹಾಗೂ ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದ್ದಂಥವ್ರು ಸುಧಾಮೂರ್ತಿಯವರ ಒಂದು ಇದನ್ನು ರಾ ರಾಷ್ಟ್ರಪತಿಯವರು ನೇಮಕ ಮಾಡಿದರು ಇದು ನಾಮನಿರ್ದೇಶನ ಅಂತ ಕರಿತೀವಿ ಚುನಾವಣೆ ಮುಖಾಂತರ ಅಲ್ಲ ಇವರ ಏನು ಉನ್ನತ ಹುದ್ದೆಗಳಲ್ಲಿ ಇರುವಂಥವರು ಅಥವಾ ಉನ್ನತ ಸಾಧನೆಯನ್ನು ಮಾಡಿರುವಂಥವರು ಶಿಕ್ಷಣ ಕ್ಷೇತ್ರದಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಮಾಜ ಸೇವೆಯಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಈ ಥರ ಬೇರೆ ಬೇರೆ ಸೇವೆಯ ಕ್ಷೇತ್ರಗಳಲ್ಲಿ ಸರ್ವೀಸ್ ಮಾಡಿ ಒಂದು ಜನಕ್ಕೆ ಕೊಡುಗೆ ಕೊಟ್ಟಿರೋಂಥವ್ರನ್ನ ರಾಷ್ಟ್ರಪತಿ ಹನ್ನೆರಡು ಜನರನ್ನು ನೇಮಕ ಮಾಡ್ತಾರಲ್ಲ ಅಂಥದ್ರಲ್ಲಿ ಇವರು ಒಬ್ಬರನ್ನು ನೇಮಕ ಮಾಡಲಾಗಿದ್ದಾರೆ ಇತ್ತೀಚೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅನ್ನೋಂಥವರು ಸುಧಾಮೂರ್ತಿಯವ್ರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿದ್ದಾರೆ ಇವರು ಯಾವ ಜಿಲ್ಲೆಗೆ ಸೇರಿದಂಥವರು ಮೂಲತಃ ಅಂತ ಇವರು ಮೂಲತಃ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪ್ಲೇಸ್ಗೆ ಸೇರಿದಂಥವ್ರು ಇವರು ಅಕ್ಷತಾ ಮೂರ್ತಿ ಅನ್ನೋಂಥದ್ದು ಇವರ ಮಗಳು ಈಕೆಯನ್ನು ಈಗಿನ ಬ್ರಿಟನ್ ಪ್ರಧಾನಿಯಾದಂಥ ರಿಷಿ ಸುನಕ್ ಅನ್ನೋಂಥವ್ರಿಗೆ ಕೊಟ್ಟು ವಿವಾಹ ಮಾಡಲಾಗಿದೆ ಸುಧಾಮೂರ್ತಿಯವ್ರನ್ನ ಇತ್ತೀಚೆಗೆ ರಾಷ್ಟ್ರಪತಿಗಳಾಗಿ ಇದು ರಾಷ್ಟ್ರಪತಿಗಳು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿದ್ದಾರೆ ಯಾವ ಕ್ಷೇತ್ರದಲ್ಲಿ ಅವ್ರನ್ನ ನಾಮನಿರ್ದೇಶನ ಮಾಡಿದ್ದಾರೆ ಅಂತ ಯಾಕೆಂದ್ರೆ ಹನ್ನೆರಡು ವಿಭಾಗಗಳು ಹನ್ನೆರಡು ವ್ಯಕ್ತಿಗಳನ್ನು ನಾಮನಿರ್ದೇಶನ ಮಾಡ್ತಾರಲ್ಲ ಅದರಲ್ಲಿ ಸುಧಾಮೂರ್ತಿ ಅವರು ಯಾವ ಕ್ಷೇತ್ರ ಸಾಮಾಜಿಕ ಸೇವೆ ಮತ್ತು ಶೈಕ್ಷಣಿಕ ಕ್ಷೇತ್ರ ಈ ಎರಡು ಕ್ಷೇತ್ರಗಳಲ್ಲಿ ಅವ್ರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಲಾಗಿದೆ ಇತ್ತೀಚೆಗೆ ಅವ್ರನ್ನ ಸಾಮಾಜಿಕ ಸೇವೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿದ್ದಾರೆ ಎಷ್ಟನೇ ವಿಧಿಯ ಅನುಸಾರ ರಾಷ್ಟ್ರಪತಿಯವರು ಅವರು ಈ ಅದಿ ಏನು ಅಧಿಕಾರವನ್ನು ಚಲಾಯಿಸಿದ್ದಾರೆ ಅಂತ ಎಂಬತ್ತನೇ ವಿಧಿ ಬಾರ್ ಮೂರರಲ್ಲಿ ಈ ಒಂದು ಏನು ಹನ್ನೆರಡು ಜನರನ್ನು ಆಯ್ಕೆ ಮಾಡುವಂಥ ಅವಕಾಶವನ್ನು ರಾಷ್ಟ್ರಪತಿಗೆ ಕಲ್ಪಿಸಲಾಗಿದೆ ಕಾನ್ಸ್ಟಿಟ್ಯೂಷನಲ್ಲಿ ಯಾವ್ಯಾವ ಕ್ಷೇತ್ರದವ್ರನ್ನ ಆಯ್ಕೆ ಮಾಡ್ತಾರೆ ಇತ್ತೀಚೆಗೆ ಎಂಥ ಎಂಥ ಅದ್ಭುತವಾದ ಪ್ರಶ್ನೆಗಳನ್ನು ಕೇಳ್ಬೋದು ಅಂದರೆ ಇಲ್ಲಿ ಇತ್ತೀಚೆಗೆ ದ್ರೌಪದಿ ಮುರ್ಮು ಅವರು ಇನ್ಫೋಸಿಸ್ನ ನಾರಾಯಣ ಮೂರ್ತಿಯವರ ಅರ್ಧಾಂಗಿಯಾದಂಥ ಸುಧಾಮೂರ್ತಿಯವರನ್ನು ರಾಜ್ಯಸಭೆಗೆ ವಿಜ್ಞಾನ ಇದು ಏನು ಸಮಾಜ ಸೇವೆ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಯ್ಕೆ ಮಾಡಲಾಗಿದೆ ಹಾಗಾದರೆ ರಾಷ್ಟ್ರಪತಿಯವರು ಎಷ್ಟು ಕ್ಷೇತ್ರಗಳಲ್ಲಿ ಅಥವಾ ಯಾವ ಯಾವ ಕ್ಷೇತ್ರಗಳಲ್ಲಿ ರಾಜ್ಯಸಭೆಗೆ ಎಷ್ಟು ಜನರನ್ನು ಆಯ್ಕೆ ಮಾಡ್ತಾರೆ ಈ ಥರದ ಪ್ರಶ್ನೆಗಳನ್ನು ಕೇಳ್ಬೋದು ಹನ್ನೆರಡು ಜನರನ್ನು ವಿಜ್ಞಾನ ಸಾಹಿತ್ಯ ಕಲೆ ಸಾಮಾಜಿಕ ಸೇವೆ ಮೊದಲಾದ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂಥವ್ರನ್ನ ಇಲ್ಲಿ ಆಯ್ಕೆ ಮಾಡ್ತಾರೆ ಈ ಡೈಮೆನ್ಷನ್ಸಲ್ಲಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ನನಗೆ ವಿಷಯ ಪಕ್ಕ ಕ್ಲಾರಿಟಿ ಕೂತ್ಕೊಂಡಿರುತ್ತೆ ಮರೆಯುವಂಥ ಸಾಧ್ಯತೆ ಇರೋದಿಲ್ಲ ಎಲ್ಲರಿಗೂ ಓದಲಿಕ್ಕೆ ಬರುತ್ತೆ ಸ್ಪರ್ಧಾರ್ಥಿಗಳ ಸುಮಾರು ಜನ ತಿಳ್ಕೊಬೇಕಾಗಿರುತ್ತೆ ಅಂದರೆ ಸ್ಪರ್ಧೆಗೆ ನೀವು ಇಳಿದಿದ್ದೀರಿ ಅಂದರೆ ಖಂಡಿತ ನಿಮ್ಮೆಲ್ಲರಿಗೂ ಓದಲಿಕ್ಕೆ ಬರುತ್ತೆ ಸಮಸ್ಯೆ ಇರುವುದೆಲ್ಲಿ ಅಂದರೆ ನೆನಪಿಟ್ಟುಕೊಳ್ಳುವುದೇ ಸಮಸ್ಯೆ ಯಾಕೆಂದರೆ ರಾಶಿ ರಾಶಿ ಇನ್ಫಾರ್ಮೇಷನ್ ಇದೆ ಎಕ್ಸಾಮ್ ತುಂಬಾ ಲಾಂಗ್ ಡ್ಯೂರೇಷನ್ ಇರುತ್ತೆ ಅದನ್ನು ಹೋಗ್ತಾ ಇರುತ್ತೆ ನಮಗೆ ಅದಕ್ಕೆ ಮರೆಯದಂತೆ ಇರಬೇಕು ಅಂದ್ರೆ ಹತ್ತು ಸರಿ ಇದನ್ನು ರಿವಿಜನ್ ಮಾಡಿ ರಿವಿಜನ್ ಮಾಡಿ ನೆನ್ಪಿಟ್ಕೊಳ್ಳೋಕ್ಕಿಂತ ಈ ತರ ಒಂದು ಅರ್ಥೈಸಿಕೊಂಡು ನೆನ್ಪಿಟ್ಕೊಳ್ಳುವಂಥದ್ದು ಎಮೋಷನಲ್ ಆಗಿ ಓದಿಕೊಳ್ಳುವಂಥದ್ದು ಹಿಂಗಾದಾಗ ಮೆಮೊರಿ ಪರ್ಮನೆಂಟ್ ಆಗಿ ಇರುವಂಥ ಸಾಧ್ಯತೆ ಇರುತ್ತೆ ನಾನು ಮರ್ ಪರ್ಮನೆಂಟ್ ಮೆಮೊರಿ ನಿಮಗೆ ನೀಡಬೇಕು ಅನ್ನೋ ಕಾರಣಕ್ಕೆ ನಾನು ಸ್ಟ್ರೈನ್ ಆದರೂ ಪರವಾಗಿಲ್ಲ ಅಂತಂದ್ಬಿಟ್ಟು ಅದರ ಸುತ್ತಮುತ್ತಲ ಹೇಗೆಲ್ಲ ಪ್ರಶ್ನೆ ಕೇಳಬಹುದು ಹೇಗೆ ಅನಾಲಿಸಿಸ್ ಮಾಡ್ಕೋಬೇಕು ಹೋಲಿಕೆ ಹೇಗೆ ಮಾಡಬೇಕು ವ್ಯತ್ಯಾಸ ಹೇಗೆ ಮಾಡ್ಕೋಬೇಕು ಈ ತರದ ವಿಚಾರಗಳನ್ನ ತಮ್ಮೊಂದಿಗೆ ಚರ್ಚೆ ಮಾಡ್ತಾ ಹೋಗ್ತಿರ್ತೇನೆ ರಾಜ್ಯಸಭೆ ಆವಾಗಲೇ ನಡೆದಿದ್ದು ಸುಧಾಮೂರ್ತಿ ಅವ್ರದ್ದು ನಾಮ ನಿರ್ದೇಶನ ರಾಷ್ಟ್ರಪತಿಯವರು ಈಗ ಕೆಲವರನ್ನ ರಾಜ್ಯಸಭೆಗೆ ಚುನಾವಣೆಗಳ ಮುಖಾಂತರ ರಾಜ್ಯಗಳಿಂದ ಆಯ್ಕೆ ಮಾಡಿ ಕಳಿಸ್ತೀವಲ್ವಾ ಆತರ ರಾಜ್ಯಸಭಾ ಸದಸ್ಯರ ಚುನಾವಣೆ ಇತ್ತೀಚೆಗೆ ನಡೆಯಿತು ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸೈಯದ್ ನಾಸಿರ್ ಹುಸೇನ್ ಅನ್ನಂಥವ್ರು ಅಜಯ್ ಮೆಕೇನ್ ಅನ್ನಂಥವ್ರು ಬಿ ಸಿ ಚಂದ್ರಶೇಖರ್ ಅನ್ನಂಥವ್ರು ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭೆಗೆ ಚುನಾಯಿಸಿ ಕಳಿಸಲಾಯಿತು ಇಲ್ಲಿ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ ಯಾಕೆಂದರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋಂಥ ಘೋಷಣೆ ಕೂಗಿ ಅದು ಸಾಕಷ್ಟು ರಗಳೆ ಎದ್ದಿತ್ತು ಅದಕ್ಕೆ ಅಲ್ಲಿ ಪ್ರಶ್ನೆ ಯಾರು ಪಾಕಿಸ್ತಾನ ಘೋಷಣೆ ಕೂಗಿದ್ರು ಅಂತ ಕೇಳೋದಿಲ್ಲ ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ರಾಜ್ಯಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆದಂಥವ್ರು ಯಾರು ಅಂತ ಕೇಳ್ಬೋದು ಅಥವಾ ಬಿ ಜೆ ಪಿ ಪಕ್ಷದಿಂದ ಆಯ್ಕೆ ಆದಂಥವ್ರು ಯಾರು ಅನ್ನೋಂಥ ಪ್ರಶ್ನೆಯನ್ನು ಕೇಳ್ಬೋದು ಬಿ ಜೆ ಪಿ ಪಕ್ಷದಿಂದ ನಾರಾಯಣ ಕೆ ಬಾಂಡಗೆ ಅನ್ನೋಂಥವರು ಒಂದು ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಚುನ ವ ಓಟ್ ಹಾಕುವುದ್ರ ಮುಖಾಂತರ ಇವರನ್ನು ಮತದಾನದ ಮುಖಾಂತರ ಇವರನ್ನು ಆಯ್ಕೆ ಮಾಡಲಾಗುತ್ತೆ ಟೆಸ್ಟ್ ಕ್ರಿಕೆಟು ಭಾರತದ್ದು ಇತ್ತೀಚೆಗೆ ನಡೆದಂಥ ಒಂದು ಟೆಸ್ಟ್ ಕ್ರಿಕೆಟು ಇಂಗ್ಲೆಂಡ್ ಮತ್ತು ಭಾರತದ ನಡುವೆ ನಡೆಯಿತು ಇದೇನು ವಿಶೇಷ ಸಾಕಷ್ಟು ವಿಶೇಷಗಳಿದೆ ಇದರಲ್ಲಿ ಐದು ಟೆಸ್ಟ್ ಮ್ಯಾಚ್ಗಳ ಸರಣಿಯಾಗಿತ್ತು ಅದರಲ್ಲಿ ಮೊದಲ ಒಂದು ಮ್ಯಾಚನ್ನು ಬಿಟ್ಟರೆ ಮೊದಲ ಮ್ಯಾಚನ್ನು ಭಾರತ ಸೋಲ್ತು ಆನಂತರ ಎರಡು ಮೂರು ನಾಲ್ಕು ಐದು ಒಟ್ಟು ನಾಲ್ಕು ಮ್ಯಾಚ್ಗಳನ್ನು ಕಂಟಿನ್ಯೂಸ್ ಆಗಿ ಭಾರತ ಇಂಗ್ಲೆಂಡ್ ವಿರುದ್ಧ ಗೆಲುವನ್ನು ಪಡೆಯಿತು ಇದರಲ್ಲಿ ಯಶಸ್ವಿ ಜೈಸ್ವಾಲ್ ಅನ್ನಂಥವ್ರು ಸಾಮಾನ್ಯವಾಗಿ ಸ್ಪರ್ಧಾರ್ಥಿಗಳಿಗೆ ಇಲ್ಲೊಂದು ಹೇಳಕ್ಕೆ ಬಯಸ್ತೇನೆ ಯಾರಿಗೆ ಹಸಿವು ಜಾಸ್ತಿ ಇರುತ್ತೋ ಯಾರಿಗೆ ಸಮಸ್ಯೆಗಳು ಜಾಸ್ತಿ ಇರುತ್ತೋ ಯಾರು ಓದಲೇಬೇಕು ಅಂತ ಗೋಲ್ ಫಿಕ್ಸ್ ಮಾಡ್ಕೊಂಡು ಕೂತಿರ್ತಾರೋ ಅಂಥವ್ರನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಓದಲಿಕ್ಕೆ ಅಂತಲ್ಲ ನೀವು ಯಾವುದೇ ಸಾಧನೆ ಮಾಡಬೇಕು ಅಂತ ಹೊರಟಂಥ ಸಂದರ್ಭದಲ್ಲಿ ನಿಮ್ಮನ್ನು ತಡೀಲಿಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ ನಿಮ್ಮೊಬ್ಬರನ್ನು ಬಿಟ್ಟು ನೀವು ಓದಲೇಬೇಕು ಅಂದರೆ ಅಯ್ಯೋ ನನಗೆ ಪುಸ್ತಕ ಇಲ್ಲ ಅಂತಲೇ ಕೆಲವರು ಓದ್ದೇ ಇರೋವಂಥವ್ರು ಇನ್ನು ಸುಮಾರು ಜನಕ್ಕೆ ಪುಸ್ತಕ ಇದ್ದರೂ ಇನ್ನು ಸಾವಿರಾರು ಲೈಬ್ರರಿಗಳಿದ್ದಾವೆ ಅಲ್ಲೋಗಿ ಓದ್ಬೋದು ಅಂತ ಸುಮಾರು ಜನ ಅಯ್ಯೋ ನಾನು ಅಲ್ಲೋಗಿ ಓದ್ಲಿಕ್ಕೆ ಆಗೋದಿಲ್ಲ ಹೋಗೋದಕ್ಕೆ ಲೈಬ್ರರಿಗೆ ಹೋಗೋದಕ್ಕೆ ನನಗೆ ಏನು ಬಸ್ ಇಲ್ಲ ಸೌಲಭ್ಯ ಇಲ್ಲ ಅಥವಾ ಟೈಮ್ಗೆ ಸಕ್ಕಾಗಕ್ಕೆ ಬಸ್ ಇಲ್ಲ ಅಥವಾ ನನಗೆ ಬೈಕ್ ಇಲ್ಲ ಇಲ್ಲಾಂದರೆ ನಾನು ಓದ್ತಾ ಇದ್ದೆ ಅಂತ ಇನ್ನು ಕೆಲವರು ನಡ್ಕೊಂಡೇ ಕಿಲೋಮೀಟ್ರ್ ಗಟ್ಟಲೆ ಹೋಗಿ ಓದುವಂಥವ್ರು ಇರ್ತಾರೆ ಅಯ್ಯೋ ನನಗೆ ಊಟ ಇಲ್ಲ ಅನ್ನೋಂಥದ್ದಾದರೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಹುಡುಕಿಕೊಂಡು ಹಾಸ್ಟೆಲ್ ಸೌಲಭ್ಯವನ್ನು ಪಡೆದುಕೊಂಡು ಓದುವಂಥವ್ರು ಇರ್ತಾರೆ ಈ ರೀತಿ ಓದಲೇಬೇಕು ಅನ್ನೋಂಥದ್ದು ಇಲ್ಲಿ ನಾನು ನಿಮಗೊಂದು ಹೇಳಕ್ಕೆ ಬಯಸ್ತೇನೆ ಯಾವುದೇ ವ್ಯಕ್ತಿ ಯಾವುದೇ ವ್ಯಕ್ತಿ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ನಗರಗಳಲ್ಲಿ ನೀವು ಗಮನಿಸ್ತೀರ ಕುಡುಕರು ಅಂತ ಒಬ್ರು ಇರ್ತಾರೆ ಅವರು ಸಾಮಾನ್ಯವಾಗಿ ನೀವು ಅವ್ರು ಎಷ್ಟೇ ಕೆಟ್ಟವರಾಗಿರಲಿ ಎಷ್ಟೇ ಎಷ್ಟೇ ವರ್ಷವ್ರು ಜೀವನ ಮಾಡ್ತಾ ಇರಲಿ ಸಂಜೆ ಅಷ್ಟೊತ್ತಿಗೆ ಕಂಪಲ್ಸರಿ ಅವ್ರು ಕುಡಿದಿರ್ತಾರೆ ಹೆಂಗೆ ಸಿಗುತ್ತೆ ಅವ್ರಿಗೆ ದುಡ್ಡು ಹಾನೆಸ್ಟಾಗಿ ದುಡಿತೀನಿ ಅನ್ನಂಥವ್ರು ದುಡ್ಡು ಸಿಗ್ತಾ ಇಲ್ಲ ಹಾನೆಸ್ಟಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತವ್ರು ದುಡ್ಡು ಸಿಗ್ತಾಯಿಲ್ಲ ಕುಡುಕ್ರಿಗೆ ಹೆಂಗೆ ಸಿಗ್ತದೆ ಎಷ್ಟೋ ಜನ ಉಪವಾಸ ಇದ್ದು ಮಲಗ್ತಾ ಇದ್ದಾರೆ ಅನ್ನ ಸಿಕ್ಕಿಲ್ಲ ಅಂತ ಆದರೆ ಕುಡುಕರು ಮಾತ್ರ ಇವತ್ತು ನಾನು ಕುಡಿಲಿಲ್ಲ ಉಪವಾಸ ಇದ್ದೀನಿ ನಾನು ಕುಡಿಯೋದಕ್ಕೆ ಹಣ ಸಿಕ್ಕಿಲ್ಲ ಅಂತ ಇರ್ತಾ ಇಲ್ವಲ್ಲ ಹೆಂಗೆ ಬರ್ತದೆ ಕಮಿಟ್ಮೆಂಟ್ ಆ ಕುಡುಕ ಹೇಗಿರ್ತಾನೆ ಅಂದರೆ ಎಂಥ ಕೆಲಸ ಆದರೂ ಕಳ್ಳತನ ಮಾಡೋಕ್ಕಾದರೂ ಸರಿ ಮೋಸ ಮಾಡೋಕ್ಕಾದರೂ ಸರಿ ವಂಚನೆ ಮಾಡೋಕ್ಕಾದ್ರೂ ಸರಿ ಆಗಿಲ್ಲ ರಕ್ತ ಮಾರೋಕ್ಕಾದರೂ ಸರಿ ಕಿಡ್ನಿ ಮಾರಕ್ಕಾದರೂ ಸರಿ ಏನಾದರೂ ಮಾಡ್ತಾನೆ ರಾತ್ರಿ ಅಷ್ಟೊತ್ತಿಗೆ ಸಂಜೆ ಅಷ್ಟೊತ್ತಿಗೆ ಅವ್ನು ಕುಡಿಯೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹೊಂದಿಸ್ಕೊಂಡೇ ಹೊಂದಿಸ್ಕೊತಾನ ಅವನು ನೈಂಟಿ ನೈನ್ ಪರ್ಸೆಂಟ್ ಎಲ್ಲೋ ರೇ ರೇರ್ ಕೇಸು ಪಾಯಿಂಟ್ ಒಂದು ಪರ್ಸೆಂಟ್ ಇದ್ದೋಗಿರ್ಬೋದು ಬಟ್ ನೈಂಟಿ ನೈನ್ ಪರ್ಸೆಂಟ್ ನೀವು ಅವರೆಲ್ಲ ನಿಮ್ಮ ಊರಿನಲ್ಲಿರೋ ನೆನಪಿಸ್ಕೊಳ್ಳಿ ಸಂಜೆ ಸಂಜೆ ಆಗೋಷ್ಟೊತ್ತಿಗೆ ಅವರು ಕಂಪಲ್ಸರಿ ಎಣ್ಣೆ ಹೊಡೆದಿರ್ತಾರೆ ಆದರೆ ನಮ್ಮ ಸ್ಪರ್ಧಾರ್ಥಿಗಳು ಓದುವಂಥವ್ರು ಹೆಚ್ಚು ಜನ ನನಗೆ ಬುಕ್ ಸಿಕ್ಕಿಲ್ಲ ನಂಗೆ ಲೈಬ್ರರಿ ಸಿಕ್ಕಿಲ್ಲ ನಂಗೆ ಬಸ್ಸಿಲ್ಲ ನಂಗೆ ದುಡ್ಡು ಇಲ್ಲ ನಂಗೆ ಹಣ ಇಲ್ಲ ಈ ಥರದ್ದು ನಂಗೆ ಮನೆಯಲ್ಲಿ ಸ ನೇಚರ್ ಇದು ಸರಿಯಿಲ್ಲ ವಾತಾವರಣ ಸರಿ ಇಲ್ಲ ನಾನು ಯಾರೂ ಓದಿಸ್ಲಿಲ್ಲ ಈ ಥರದ್ದೆಲ್ಲ ಹೇಳಿಕೊಂಡು ನೆಪಗಳನ್ನು ಹೇಳ್ಕೊಂಡು ನಾವು ಓದೋದನ್ನ ಕಡಿಮೆ ಮಾಡಿಬಿಡ್ತೀವಿ ಓದೋದೇ ಇಲ್ಲ ನಂಗೆ ಬುಕ್ ಸಿಕ್ಕಿಲ್ಲ ಇಲ್ಲದೇ ಸಕ್ಸಸ್ ಆಗ್ತಾಯಿತ್ತು ಈ ಈ ಥರದ್ದು ಆಗೋಂಥದ್ದು ಆಗಬಾರ್ದು ಏನೇ ಆಗಿರಲಿ ನೀವು ಕಮಿಟ್ಮೆಂಟ್ ಓದಲೇಬೇಕು ಅಂತಿತ್ತು ಅಂದರೆ ನಿಮಗೆ ಸಾವಿರದಾರಿ ತೆರೆದುಕೊಳ್ಳುತ್ತೆ ನಿಮ್ಗೆ ಅವಮಾನಗಳು ಜಾಸ್ತಿ ಆಗುತ್ತೆ ಶೋಷಣೆ ಜಾಸ್ತಿ ಆಗುತ್ತೆ ಅವೆಲ್ಲವನ್ನು ಮೆಟ್ಟಿ ನಿಲ್ಲಬೇಕು ನೋಡಿ ಇಲ್ಲಿ ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಜೈಸ್ವಾಲ್ ಅನ್ನ ನಾನು ಇತ್ತೀಚೆಗೆ ಅವ್ರನ್ನ ಗಮನಿಸಿದಾಗ ನೀ ಇನ್ನು ಮೀಸೆ ಬಂದಿಲ್ಲ ಬಂದಿರುವಂಥ ಮೀಸೆ ಕಪ್ಪು ಬಂದಿಲ್ಲ ಇನ್ನು ಎಳೆಯ ಹುಡುಗ ಏಳುನೂರ ಹನ್ನೆರಡು ಅಲ್ಲಿರುವಂಥ ಘಟಾನುಘಟಿಗಳಿದ್ದಾರೆ ರೋಹಿತ್ ಶರ್ಮಾ ಇದ್ದಾನೆ ವಿರಾಟ್ ಕೊಹ್ಲಿ ಇದ್ದಾರೆ ಆ ಥರದ ಘಟಾನುಘಟಿ ಪ್ಲೇಯರ್ಸು ದಿ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ಡ್ ಪ್ಲೇಯರ್ಸ್ ಇದ್ದಾರೆ ಅವ್ರ ನಡುವೆ ಸಣ್ಣ ಪಿಳ್ಳೆ ಬಂದಂಗೆ ಬರ್ತಾನೆ ಆಯಿತಾ ಅವ್ರು ಯಾರೂ ಹೊಡೆದಿಲ್ಲ ಹೈಯೆಸ್ಟ್ ಟು ಸ್ಕೋರ್ ಅದು ಇಂಗ್ಲೆಂಡ್ ಅಂತ ಒಂದು ಬೌಲರ್ಸ್ ವಿರುದ್ಧ ಇಂಗ್ಲೆಂಡ್ ಅನ್ನಂಥ ಒಂದು ಬೆಸ್ಟ್ ಟೀಮ್ ವಿರುದ್ಧ ಏಳುನೂರ ಹನ್ನೆರಡು ರನ್ಗಳನ್ನು ಹೊಡೆದು ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ತೆಗೆದುಕೋತಾನೆ ಅದಷ್ಟೇ ಅಲ್ಲ ಆತನ ವಿಶೇಷ ಸತತ ಎರಡು ಟೆಸ್ಟ್ಗಳಲ್ಲಿ ಎರಡು ಟೆಸ್ಟ್ಗಳಲ್ಲಿ ಕಂಟಿನ್ಯೂಸ್ ಡಬಲ್ ಸೆಂಚುರಿ ಎರಡು ಮಾಡ್ತಾರೆ ಆ ಥರ ಡಬಲ್ ಸೆಂಚುರಿನ ಕಂಟಿನ್ಯೂಸ್ ಎರಡು ಟೆಸ್ಟಲ್ಲಿ ಅಂದರೆ ಪ್ರಪಂಚದಲ್ಲೇ ಮೂರನೇ ವ್ಯಕ್ತಿ ಈತ ಆ ಮೂರೂ ಜನ ಭಾರತೀಯರಿದ್ದಾರೆ ಅದರಲ್ಲಿ ವಿನೋದ್ ಕಾಂಬ್ಳೆ ಫಸ್ಟ್ ಆಗ್ತಾನೆ ಅನಂತರ ವಿರಾಟ್ ಕೊಹ್ಲಿ ಸೆಕೆಂಡು ಆನಂತರ ಬರುವಂಥ ಮೂರನೇ ವ್ಯಕ್ತಿ ಈ ಜಯಸ್ವಾಲ್ ಈತ ಪಾನಿಪುರಿ ಮಾರ್ಕೊಂಡಿರ್ತಾನೆ ಆ ಕ್ರಿಕೆಟ್ ತರಬೇತಿಯನ್ನು ಪಡಲಿಕ್ಕೆ ಆ ಕ್ಲಬ್ಗಳಿಗೆ ಕಟ್ಟುವಂಥ ಫೀಸ್ಗೆ ದುಡ್ಡಿರೋದಿಲ್ಲ ಆತನ ಜೀವನವನ್ನು ನಿಮ್ಗೆ ನೋಡಬೇಕು ಅಂತ ಅನ್ಸೋದ್ರೆ ನಿಮಗೆ ಕಷ್ಟ ಇದೆ ನೀವು ಓದಕ್ಕಾಗ್ತಾ ಇಲ್ಲ ನಿಮ್ಗೆ ಭಾಳ ಸಮಸ್ಯೆಗಳಿದೆ ಅನ್ನೋದ್ರೆ ಯೂಟ್ಯೂಬಲ್ಲಿ ಸಿಗುತ್ತೆ ಆತನ ಒಂದು ಲೈಫ್ ಸ್ಟೋರಿ ನೋಡಿ ಒಂದು ಹತ್ತು ನಿಮಿಷ ನೋಡಿ ಆತನಗಿಂತ ನೀವು ಕಷ್ಟಪಟ್ಟಿದ್ದೀರಾ ಆತನಿಗಿಂತ ನೀವು ಶ್ರಮ ಪಟ್ಟಿದ್ದೀರಾ ಅವರಪ್ಪ ತುಂಬ ಬಡವ ಅವ್ರಿಗೆ ಬಸ್ ಚಾರ್ಜ್ಗೆ ದುಡ್ಡು ಕೊಡೋದಕ್ಕೂ ಇರಲಿಲ್ಲ ಊಟಕ್ಕೆ ದುಡ್ಡು ಕೊಡೋದಕ್ಕೂ ಇರಲಿಲ್ಲ ಊಟ ಇಲ್ಲದೇ ಇದ್ದರೂ ಪರವಾಗಿಲ್ಲ ನಾನು ಆ ಫೀಲ್ಡ್ ಕ್ಲೀನ್ ಮಾಡ್ಕೊಂಡು ಅಲ್ಲಿ ನಾನು ಕ್ರಿಕೆಟ್ ಕಲ್ತ್ಕೋತೀನಿ ಅಂತಾನೆ ಇರೋದಕ್ಕೆ ಮನೆ ಇರೋದಿಲ್ಲ ಸಿಮೆಂಟ್ ಶೀಟಿನ ಮನೆಯೂ ಇರೋದಿಲ್ಲ ಅಟ್ಲೀಸ್ಟ್ ಟಾರ್ಪಾಲ್ ಹಾಕಿರ್ತಾರೆ ಮಳೆ ಬೀರ್ತಾ ಇರ್ತದೆ ಅಂಥ ಕಡೆ ಆತ ಏನು ನೆನ್ಕೊಂಡು ಆ ಮಲ್ಗೋದಕ್ಕೆ ಜಾಗ ಇಲ್ಲದೇ ಇದ್ದರೆ ಆ ರಾತ್ರಿ ಪೂರ್ತಿ ಜಾಗರಣೆ ಮಾಡಿಕೊಂಡು ಮೆ ನೆಲ ಒದ್ದೇ ಆಗಿರುತ್ತೆ ಮಲ್ಗೋದಕ್ಕಾಗೋದಿಲ್ಲ ಆದರೂ ಸಹ ಆತ ಅಲ್ಲೇ ಇದ್ದುಕೊಂಡು ಆ ಒಂದು ಯಶಸ್ವಿಗೆ ಇವತ್ತು ತಲುಪ್ತಾನೆ ನೋಡಿ ಈ ಥರ ಒಳ್ಳೆಯದು ಸಾಧನೆ ಮಾಡಬೇಕು ಅನ್ನೋಂಥದ್ದಾದ್ರೆ ವಿನೋದ್ ಕಾಂಬ್ಳಿ ಅಂತ ಸುಮಾರು ಜನ ನಿಮ್ಮ ನೀವು ಈ ಹೆಸರು ಕೇಳಲಿಕ್ಕಿಲ್ಲ ಸಚಿನ್ನು ಮತ್ತು ಇವರು ತುಂಬ ಚಡ್ಡಿ ದೋಸ್ತ್ಗಳಿದ್ದಂಗೆ ತುಂಬ ಸ್ನೇಹಿತರು ಯಾರು ವಿನೋದ್ ಕಾಂಬ್ಳಿ ಮತ್ತು ಸಚಿನ್ ತೆಂಡೂಲ್ಕರ್ ಸಚಿನ್ ತೆಂಡೂಲ್ಕರ್ಗೆ ಕಂಪೇರ್ ಮಾಡಿದ್ರೆ ಡಬಲ್ ಸ್ಕಿಲ್ಡ್ ಪ್ಲೇಯರ್ ಅಂತಂದರೆ ವಿನೋದ್ ಕಾಂಬ್ಳೆ ಇವ್ರಿಗಿಂತ ಚ ಸಚಿನ್ ತೆಂಡೂಲ್ಕರ್ಗಿಂತ ಚೆನ್ನಾಗಿ ಆಡುವಂಥವ್ರು ಸಚಿನ್ ತೆಂಡೂಲ್ಕರ್ಗಿಂತ ಎಲ್ಲ ರೀತಿಯಲ್ಲೂ ದಿ ಬೆಸ್ಟ್ ಇದ್ದಂಥವ್ರು ವಿನೋದ್ ಕಾಂಬ್ಳೆ ಬಟ್ ಒಂದೇ ಒಂದು ವೀಕ್ನೆಸ್ಸು ಆತನ ಮಾನಸಿಕ ಒಂದಿದು ಸ್ಟ್ರೆಂತ್ ಸ್ಟ್ರಾಂಗ್ ಇರಲಿಲ್ಲ ಆತನ ಬ್ಯಾಡ್ ಹ್ಯಾಬಿಟ್ಸ್ ಇತ್ತು ತಲೆ ನಿಲ್ತಾ ಇರಲಿಲ್ಲ ತನ್ನ ಯಶಸ್ಸನ್ನು ತಲೆಗೇರಿಸ್ಕೊಂಡ ಹಾಗಾಗಿ ತುಂಬ ಬೇಗ ಕೆಟ್ಟ ಚಟ್ಟಗಳನ್ನು ಕಲ್ತ್ಕೊಂಡು ತನ್ನ ಫಾರ್ಮನ್ನು ಕಲ್ತ್ಕೊಂಡ ಟೀಮಿಂದ ತೆಗೆದಾಕಿದ್ರು ಅದಕ್ಕೆ ಓದಬೇಕನ್ನತ್ತಂದರೆ ಡಿಸಿಪ್ಲಿನ್ ವೆರಿ ಇಂಪಾರ್ಟೆಂಟು ನಾವು ಸಕ್ಸಸ್ ಆಗಬೇಕಂದ್ರೆ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು ವಿನೋದ್ ಕಾಂಬ್ಳೆ ಅನ್ನೋಂಥವ್ರ ಹತ್ರ ಡಿಸಿಪ್ಲೈನ್ ಇರಲಿಲ್ಲ ಮತ್ತು ಕನ್ಸಿಸ್ಟೆನ್ಸಿ ಇರಲಿಲ್ಲ ಹಾಗಾಗಿ ಅವ್ರನ್ನ ಟೀಮಿಂದ ತೆಗೆದಾಕಿದ್ರು ತುಂಬ ಕೆಲವೇ ದಿವಸ ಆಡಿದರು ಬಟ್ ದಿ ಬೆಸ್ಟ್ ಪ್ಲೇಯರ್ ಇವುಗಳನ್ನು ನೀವು ಗಮನಿಸ್ಬೇಕು ಇವ್ರು ನಮಗೆ ಮಾಡಲ್ ಆಗಿ ನಿಲ್ಲಬೇಕು ಓದಬೇಕಾದಾಗ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಅಂತವರು ಇತ್ತೀಚೆಗೆ ಅದೇ ಇಂಗ್ಲೆಂಡಿನ ಟೆಸ್ಟ್ನಲ್ಲಿ ಯಶಸ್ವಿ ಜೈಸ್ವಾಲ್ದು ಏನು ಸೀರೀಸ್ ಆಯಿತು ಮತ್ತು ಡಬಲ್ ಸೆಂಚುರೀಸ್ ಆಯಿತು ಹಂಗಾಗಿ ಅದು ಇಂಪಾರ್ಟೆಂಟು ಕ್ವಶನ್ ಕೇಳ್ಬೋದು ಐದುನೂರು ವಿಕೆಟ್ಗಳನ್ನು ಪಡೆದುಕೊಳ್ತಾರೆ ಯಾರು ಅಶ್ವಿನ್ ಅವರು ಇವರು ಸ್ಪಿನ್ ಬೌಲರ್ ನಿಮಗೆ ಗೊತ್ತಿದೆ ಎಲ್ಲಿ ಇವರು ಇದನ್ನು ಪಡ್ಕೊಂಡಿರೋದು ರಾಜ್ಕೋಟ್ನಲ್ಲಿ ನಡೆದಂಥ ಟೆಸ್ಟಲ್ಲಿ ಇವರು ಈ ಸಾಧನೆಯನ್ನು ಮಾಡ್ತಾರೆ ಐದುನೂರನೇ ವಿಕೆಟ್ ಯಾರ್ದು ಪಡ್ಕೊಂಡ್ರು ಅಂದರೆ ಜಾಕ್ ಕ್ರಾಲಿ ಅನ್ನೋಂಥ ಇಂಗ್ಲೆಂಡ್ ಪ್ಲೇಯರ್ನ ವಿಕೆಟನ್ನು ಪಡ್ಕೋತಾರೆ ಇಲ್ಲೇನು ಪ್ರಶ್ನೆ ಕೇಳ್ಬೋದು ಇತ್ತೀಚೆಗೆ ಅಶ್ವಿನ್ ಅನ್ನಂಥವ್ರು ಐದುನೂರು ವಿಕೆಟ್ಗಳ ಸಾಧನೆ ಮಾಡಿದರು ಎಲ್ಲಿ ಅಂತ ಕೇಳಬಹುದು ರಾಜ್ಕೋಟ್ ಮೈದಾನದಲ್ಲಿ ಯಾರ ವಿಕೆಟನ್ನು ಪಡೆಯುವ ಮುಖಾಂತರ ಐದುನೂರು ವಿಕೆಟ್ ಮೈಲುಗಲ್ಲನ್ನು ಸಾಧಿಸಿದ್ರು ಅಂದರೆ ಜಾಕ್ ರಾಲಿ ಅನ್ನೋಂಥದ್ದು ಇಲ್ಲಿ ಬೇಕಾಗುತ್ತೆ ಹೈಯೆಸ್ಟ್ ವಿಕೆಟ್ಸ್ ಈಗ ತೆಗೆದುಕೊಂಡಿರೋರು ಯಾರು ಅಂದ್ರೆ ಮುತ್ತಯ್ಯ ಮುರಳೀಧರನ್ ಎಂಟುನೂರು ವಿಕೆಟ್ಗಳನ್ನು ತಗೊಂಡಿದ್ದಾರೆ ಶೇನ್ ವಾರ್ನ್ ಏಳ್ನೂರ ಎಂಟು ಜೇಮ್ಸ್ ಆ್ಯಂಡ್ರಸನ್ ಆರುನೂರ ಒಂಬತ್ತು ಅನಿಲ್ ಕುಂಬ್ಳೆ ಆರುನೂರ ಹತ್ತೊಂಬತ್ತು ವಿಕೆಟ್ಗಳನ್ನು ತೆಗೆದುಕೊಂಡಿದ್ದಾರೆ ಅನಂತರ ಬಂದಾಗ ಇನ್ನು ನೆಕ್ಸ್ಟ್ ಬರೋಂಥವ್ರು ನಮ್ಮಲ್ಲಿ ಭಾರತದಲ್ಲಾದರೆ ಅಶ್ ಅನಿಲ್ ಕುಂಬ್ಳೆ ಅವರು ಸಹ ಈ ಥರದ ಐದುನೂರು ವಿಕೆಟ್ಗಳ ಸಾಧನೆಯನ್ನು ಮಾಡಿದರು ಇವರು ವಿಶ್ವದ ಒಂಬತ್ತನೇ ಮತ್ತು ಭಾರತದ ಎರಡನೇ ಬೌಲರ್ ಆಗಿದ್ದರು ಯಾರು ಅಶ್ವಿನ್ ಅವರು ಅನಿಲ್ ಕುಂಬ್ಳೆ ಫಸ್ಟ್ ಪ್ಲೇಯರು ಇವರು ನೂರ ಐದು ಮ್ಯಾಚ್ಗಳಲ್ಲಿ ನೂರ ಐದು ಟೆಸ್ಟ್ಗಳಲ್ಲಿ ಆರುನೂರ ಹತ್ತೊಂಬತ್ತು ವಿಕೆಟ್ಗಳನ್ನು ಪಡ್ಕೊಳ್ತಾರೆ ಅದರಲ್ಲಿ ಟೋಟಲ್ ಐದುನೂರು ವಿಕೆಟ್ಗಳನ್ನು ಪಡೆದುಕೊಳ್ಳೋವಂಥದ್ದು ನೂರೈದು ಮಿಟ್ ಟೋಟಲ್ ಬರೆದಿರೋದು ಆರುನೂರ ಹತ್ತೊಂಬತ್ತು ಆದರೆ ನೂರೈದು ಟೆಸ್ಟ್ಗಳಲ್ಲಿ ಐದುನೂರು ವಿಕೆಟ್ಗಳ ಸಾಧನೆಯನ್ನು ಮಾಡ್ತಾರೆ ಆದರೆ ಅಶ್ವಿನ್ ಅನ್ನಂಥವರು ಬರೀ ತೊಂಬತ್ತೆಂಟು ಪಂದ್ಯಗಳಲ್ಲಿ ಐದುನೂರು ವಿಕೆಟ್ ಅನ್ನು ಪಡ್ಕೋತಾರೆ ಆಗ ಅವ್ರಿಗೆ ನೋಡಿದ್ರೆ ನೂರೈದು ಇವ್ರು ನೋಡಿದ್ರೆ ತೊಂಬತ್ತೆಂಟು ಅಂದರೆ ಅವ್ರಿಗಿಂತ ಕಡಿಮೆ ಮ್ಯಾಚ್ಗಳಲ್ಲಿ ಅವರಷ್ಟು ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ ಅನ್ನೋದ್ ಇಲ್ಲಿ ವಿಶೇಷ ರಕ್ಷಣಾ ವೆಚ್ಚ ಏನು ಡಿಫೆನ್ಸ್ ಬಜೆಟ್ ಅನ್ನೋಂಥದ್ದು ಬಹಳ ದುಃಖದಾಯಕ ವಿಚಾರ ಅಂತಲೂ ಹೇಳ್ಬೋದು ಬಹಳ ಹೆಮ್ಮೆ ಪಡುವಂಥ ವಿಚಾರ ಎರಡೂ ಒಟ್ಟಿಗೆ ಬರುವಂಥದ್ದು ಯಾಕೆಂದರೆ ಪ್ರಪಂಚದಲ್ಲಿ ಸಾವಿರಾರು ಕೋಟಿಯನ್ನು ಲಕ್ಷಾಂತರ ಕೋಟಿಯನ್ನು ಅನ್ನಕ್ಕಾಗಿ ಖರ್ಚು ಮಾಡೋದಕ್ಕಿಂತ ಒಂದು ನೀವು ನಂಬುತ್ತಿರೋ ಬಿಡ್ತಿರೋ ಪ್ರಪಂಚದಲ್ಲಿ ಇವತ್ತು ಅನ್ನಕ್ಕಿಂತ ತಿನ್ನುವ ಅನ್ನದ ಬೆಲೆಗಿಂತ ತಿನ್ನುವ ಊಟದ ಬೆಲೆಗಿಂತ ಅತಿ ಹೆಚ್ಚು ಡಬಲ್ ಟೈಮ್ ಪ್ರಪಂಚದಲ್ಲಿ ಒಂದು ನೂರು ಕೋಟಿ ಜನ ಇದ್ದಾರೆ ಆರುನೂರೈವತ್ತು ಕೋಟಿ ಜನ ಇದ್ದಾರೆ ಅಂದರೆ ಆರುನೂರೈವತ್ತು ಕೋಟಿ ಜನಕ್ಕೆ ಊಟಕ್ಕೆ ಖರ್ಚಾಗೋದಕ್ಕಿಂತ ಬಂದೂಕುಗಳಿಗೆ ಅಣುಬಾಂಬುಗಳಿಗೆ ಯುದ್ಧಗಳಿಗೆ ಖರ್ಚಾಗ್ತಾ ಇದೆ ಅನ್ನೋಂಥದ್ದು ದುರಂತ ಆಗಿದೆ ಯಾಕೆಂದರೆ ಅಮೆರಿಕ ಒಂದು ವರ್ಷಕ್ಕೆ ಎಪ್ಪತ್ತೈದು ಲಕ್ಷ ಕೋಟಿಗಳನ್ನು ರಕ್ಷಣಾ ವೆಚ್ಚಕ್ಕೆ ಅಂತ ಯುದ್ಧ ಶಸ್ತ್ರಾಸ್ತ್ರಗಳನ್ನು ತಯಾರಿ ಮಾಡಲಿಕ್ಕೆ ಬಳಸುತ್ತೆ ಎಪ್ಪತ್ತೈದು ಲಕ್ಷ ಕೋಟಿಗಳು ಅದು ಫಸ್ಟ್ ಪ್ಲೇಸಲ್ಲಿದೆ ಅದೇ ರೀತಿ ಚೀನಾ ಹತ್ತೊಂಬತ್ತು ಪಾಯಿಂಟ್ ಏಳು ಎರಡು ಲಕ್ಷ ಕೋಟಿಗಳನ್ನು ಡಿಫೆನ್ಸ್ಗಾಗಿ ಖರ್ಚು ಮಾಡ್ತಾ ಇದೆ ರಕ್ಷಣಾ ಉಪಕರಣಗಳನ್ನು ತಯಾರಿ ಮಾಡಲಿಕ್ಕಾಗಿ ಖರ್ಚು ಮಾಡ್ತಾಯಿದೆ ಭಾರತ ಆರು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ಕೋಟಿಯನ್ನು ಖರ್ಚು ಮಾಡ್ತಾ ಇದೆ ನೋಡಿ ಭಾರತದ ಟೋಟಲ್ ಬಜೆಟ್ ಇಡೀ ದೇಶದ ಒಟ್ಟು ಆದಾಯ ಖರ್ಚು ಎಷ್ಟಿದೆ ಭಾರತದ್ದು ಅಂದರೆ ನಲವತ್ತೇಳು ಲಕ್ಷ ಕೋಟಿ ಆದರೆ ಅಮೆರಿಕ ಬರೀ ಡಿಫೆನ್ಸ್ಗೆ ರಕ್ಷಣೆಗೆ ಖರ್ಚು ಮಾಡೋಂಥದ್ದು ಎಪ್ಪತ್ತೈದು ಲಕ್ಷ ಕೋಟಿ ಈ ಮೂರು ದೇಶಗಳ ರಕ್ಷಣಾ ಬಜೆಟ್ ಇದೊಂದು ಎಪ್ಪತ್ತೈದು ಲಕ್ಷ ಕೋಟಿ ಇದೊಂದು ಹತ್ತೊಂಬತ್ತು ಲಕ್ಷ ಕೋಟಿ ಇದು ಆರು ಲಕ್ಷ ಕೋಟಿ ಸ್ವಲ್ಪ ಹೆಚ್ಚು ಕಡಿಮೆ ನೂರು ಲಕ್ಷ ಕೋಟಿಗಳಾಗತ್ತೆ ಈ ಮೂರು ಅಲ್ಲಿಗೆ ಇನ್ನೂ ಜಪಾನ್ ತಿಂಕ್ ಮಾಡಿ ರಷ್ಯಾ ತಿಂಕ್ ಮಾಡಿ ಎಷ್ಟು ಖರ್ಚು ಮಾಡ್ತಾ ಇದೆ ಅಂತ ಈ ರೀತಿ ಖರ್ಚು ಮಾಡ್ತಾ ಇದ್ದಾರಲ್ಲ ಈ ನೂರು ಲಕ್ಷ ಕೋಟಿಗಳಿದ್ದಿದ್ರೆ ಇಡೀ ಆಫ್ರಿಕಾ ಖಂಡವನ್ನು ಇಡೀ ಆಫ್ರಿಕಾ ಖಂಡವನ್ನು ಮೂಲ ಸೌಲಭ್ಯಗಳಿಂದ ಫಿಲ್ ಮಾಡ್ಬೋದು ಊಟ ಬಟ್ಟೆ ವಸತಿ ಎಜುಕೇಷನ್ ಹೆಲ್ತು ಇಷ್ಟನ್ನು ಫ್ರೀಯಾಗಿ ಕೊಡ್ಬೋದು ನೂರು ಲಕ್ಷ ಕೋಟಿ ಹಾಕಿದ್ರೆ ಇಡೀ ದೇಶಕ್ಕೆ ಈ ಎಲ್ಲ ಸೌಲಭ್ಯಗಳನ್ನು ಫ್ರೀಯಾಗಿ ಕೊಡ್ಬೋದು ಇವರು ಒಂದು ವರ್ಷಕ್ಕೆ ಇಷ್ಟು ಖರ್ಚು ಮಾಡ್ತಾ ಇರೋದು ಒಂದು ವರ್ಷಕ್ಕೆ ಲೆಕ್ಕಾಕಿಯಲ್ಲಿಗೆ ಇನ್ನು ರಷ್ಯಾ ಸೇರಿಸ್ಕೊಂಡ್ರೆ ಎಷ್ಟಾಗ್ಬೋದು ಇದು ಪರಿಸ್ಥಿತಿ ಯಾಕೆಂದರೆ ಒಬ್ಬರ ಮೇಲೆ ಒಬ್ಬರು ಪ್ರತಿಷ್ಠೆ ಒಬ್ಬರ ಮೇಲೆ ಒಬ್ಬರು ಹಗೆ ಸಾಧಿಸೋದು ಅಪನಂಬಿಕೆಗಳು ಈ ಕಾರಣಕ್ಕಾಗಿ ಹಣ್ಣಕ್ಕಾಗಿ ಹೋಗ್ಬೇಕಾದಂಥ ದುಡ್ಡು ಬಾಂಬುಗಳಿಗಾಗಿ ಖರ್ಚಾಗ್ತಾ ಇದೆ ಮರಗಳನ್ನು ಪ್ರ ಪ್ರಾಣಿ ಪಕ್ಷಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಕೃತಿಯನ್ನು ರಕ್ಷಣೆ ಮಾಡಲಿಕ್ಕೆ ಆಗಬೇಕಾದಂಥ ಖರ್ಚು ಈ ಥರ ಬಾಂಬುಗಳಿಗೆ ಯುದ್ಧ ಗನ್ಗಳಿಗೆ ಬುಲೆಟ್ಗಳಿಗೆ ಕಬ್ಬಿಣಕ್ಕೆ ವೆಪನ್ಸ್ಗೆ ಖರ್ಚಾಗ್ತಾ ಇದೆ ಅನ್ನೋಂಥದ್ದು ದುರಂತ ಸುಮಾರು ದೇಶಗಳಲ್ಲಿ ರಸ್ತೆ ಇಲ್ಲ ಸುಮಾರು ದೇಶಗಳಲ್ಲಿ ಎಜುಕೇಷನ್ ಇಲ್ಲ ಸುಮಾರು ದೇಶದಲ್ಲಿ ಹೆಲ್ತ್ ಇಲ್ಲ ಬೀದಿ ಹೆಣಗಳಂತೆ ಬೀಳ್ತಾ ಇದ್ದಾರೆ ಹೊತ್ತಲ್ಲಿ ಒಂದೊತ್ತು ಊಟ ತಿಂತಾ ಇದ್ದಾರೆ ಸೊಪ್ಪು ತಿಂತಾ ಇದ್ದಾರೆ ಮಣ್ಣು ತಿಂತಾ ಇದ್ದಾರೆ ಹುಲ್ಲು ತಿಂತಿದ್ದಾರೆ ಅಂಥ ಜನಕ್ಕೆ ಊಟ ಕೊಡೋದ್ರಿಗೆ ಬಿಟ್ಟು ಈ ದೇಶಗಳು ಆತ್ಮಾವಲೋಕನ ಮಾಡ್ಕೊಳ್ದೆ ಹೋದರೆ ಎಲ್ಲಿಗೆ ತಲುಪ್ತೀವಿ ಈಗಾಗಲೇ ನಮ್ಮ ಭೂಮಿಯನ್ನು ಒಂದು ಭೂಮಿಯನ್ನು ಸುಡೋದಕ್ಕೆ ಒಂದು ಸುಡೋದಕ್ಕೆ ಒಂದಾದರೆ ಸಾಕು ಆದರೆ ಈಗ ಇರುವಂಥ ಭೂಮಿಯ ಮೇಲೆ ತಯಾರಾಗಿರುವಂಥ ಶಸ್ತ್ರಾಸ್ತ್ರಗಳು ಈ ಭೂಮಿಯಂತ ಆತ್ ಹತ್ತು ಭೂಮಿಗಳನ್ನು ಸುಡುವಷ್ಟು ವೆಪನ್ಸ್ ಇದೆ ಈಗ ಬಾ ಪ್ರಪಂಚದಲ್ಲಿ ನಮ್ಮ ಹತ್ರ ಇರೋದು ಒಂದೇ ಭೂಮಿ ಬೈ ಚಾನ್ಸ್ ಯಾರೋ ಒಬ್ಬ ಮಾನಸಿಕ ಅಸ್ವಸ್ಥನ ಕೈಗೆ ಏನಾದರೂ ಈ ಅನು ಇವು ಸಿಕ್ಬಿಡ್ತು ಅಂದರೆ ಒಂದೇ ಸರಿ ಇದು ಎಲ್ಲ ಆನ್ಲೈನಲ್ಲಿ ಇದಿರುತ್ತೆ ಎಲ್ಲ ಸಾಫ್ಟ್ವೇರು ಇದರಲ್ಲಿ ಲಿಂಕ್ ಇರುತ್ತೆ ಇದನ್ನೇನಾದರೂ ಪ್ರೆಸ್ ಮಾಡಿದ್ದೆ ಆದರೆ ಆ ಇರುವಂಥ ವೆಪನ್ಸ್ ಎಲ್ಲಿದ್ದಾವೆ ಅಲ್ಲೇ ಸ್ಫೋಟಗೊಂಡ್ರು ಸಾಕು ಈ ಥರದ ಭೂಮಿ ಒಂದು ಸೆಕೆಂಡಲ್ಲಿ ಆಗಿಬಿಡುತ್ತೆ ಬೇಕಿತ್ತ ನಮಗಿದು ಆದರೆ ಎಲ್ಲಿ ಮನುಷ್ಯ ಕಲಿತಾನೋ ಗೊತ್ತಿಲ್ಲ ನೋಡಿ ಈ ಥರದ ಎಮೋಷ್ನಲ್ಲಾಗಿ ನಾನು ಅಲ್ಲಿಗೆ ಅಟ್ಯಾಚ್ಮೆಂಟ್ ಆಗಿದ್ದರಿಂದ ಯಾವ ದೇಶಕ್ಕೆ ಹೆಚ್ಚು ಹಣ ಖರ್ಚು ಮಾಡ್ತಾ ಇದೆ ಶಸ್ತ್ರಾಸ್ತ್ರಗಳಿಗೆ ಭಾರತ ಎಷ್ಟು ಖರ್ಚು ಮಾಡ್ತಾಯಿದೆ ಭಾರತದ ಒಟ್ಟು ಬಜೆಟ್ ಎಷ್ಟು ಇಷ್ಟು ನೆನಪು ನನಗೆ ಉಳಿಯುತ್ತೆ ಅದು ಸತ್ಯನೂ ಹೌದು ಬಟ್ ನನಗೆ ದುಃಖ ಕೊಡುವಂಥದ್ದು ಹೌದು ಅದೇ ರೀತಿ ಪರೀಕ್ಷೆಗೆ ಬರುವಂಥದ್ದು ಹೌದು ಅಳಿಸಲಾಗದ ಶಾಯಿ ಅಂತ ನಿಮಗೆ ಗೊತ್ತಿದೆ ಏನಕ್ಕೆ ಹಿಂಗೆ ಎಲೆಕ್ಷನ್ ಈಗ ಬರ್ತಾ ಇದೆ ಹತ್ತಿರದಲ್ಲಿ ಹಂಗಾಗಿ ಇದು ಪ್ರಶ್ನೆಯನ್ನು ಕೇಳ್ಬೋದು ಇದು ಈ ಥರದ ಸಣ್ಣ ಬಾಟಲಲ್ಲಿ ಬರುತ್ತೆ ಈ ಥರದ ಒಂದು ಹಿಂಕನ್ನು ತಯಾರಿ ಮಾಡೋಂಥವ್ರು ನಮ್ಮ ಮೈಸೂರಿನಲ್ಲಿ ಮತದಾರರ ಬೆರಳಿಗೆ ಗುರ್ತಾಗ್ತಾರೆ ಇಪ್ಪತ್ತಾರು ಲಕ್ಷ ಬಾಟಲ್ಗಳು ಈಗೇನು ಇಲ್ಲಿ ನೋಡಿದ್ರಲ್ಲ ಬಾಟ್ಲಿ ಈ ಥರದ ಬಾಟಲ್ಸು ಇಪ್ಪತ್ತಾರು ಲಕ್ಷ ಬಾಟಲ್ಸು ಬೇಕಾಗಿದೆ ಎಂ ಪಿ ಎಲೆಕ್ಷನ್ಗೆ ಅದನ್ನ ತಯಾರಿ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಆರ್ಡ್ರನ್ನು ಮಾಡಿದ್ದಾರೆ ಯಾರಿಗೆ ಆರ್ಡ್ರ್ ಮಾಡಿದ್ದಾರೆ ಯಾರು ಆರ್ಡರ್ ಮಾಡ್ತಾರೆ ಚುನಾವಣಾ ಆಯೋಗ ಆರ್ಡರ್ ಮಾಡ್ತಾಯಿದೆ ಯಾರಿಗೆ ಮೈಸೂರು ಪೇಂಟ್ಸ್ ಆ್ಯಂಡ್ ವಾರ್ನಿಷ್ ಸಂಸ್ಥೆಗೆ ನೋಡಿ ಇಲ್ಲಿ ಪೇಂಟ್ಸ್ ಅಂತ ಬರುತ್ತೆ ಆ ಇಂಕು ಅದು ಇಂಕ್ ಪೇಂಟ್ ಅಲ್ಲ ಅದು ಆದರೆ ಅದಕ್ಕೆ ಪೇಂಟ್ಸ್ ಕಂಪ್ನಿ ತಯಾರಿ ಮಾಡ್ತಾಯಿದೆ ಮೈಸೂರಲ್ಲಿದೆ ಇಡೀ ದೇಶಕ್ಕೆ ಬೇಕಾದಷ್ಟು ಎಲ್ಲ ಏನು ಮತದಾರರ ಬೆರಳಿಗೆ ಹಾಕುವಂಥ ಹಿಂಕನ್ನು ಇಲ್ಲೇ ತಯಾರಿ ಮಾಡಲಾಗುತ್ತೆ ಮೇ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಎಲೆಕ್ಷನ್ ಜೂನ್ವರೆಗೆ ನಡೀತಾ ಇದೆ ಹದಿನೆಂಟನೇ ಲೋಕಸಭಾ ಎಲೆಕ್ಷನ್ ಇದು ಇದನ್ನು ಪ್ರಶ್ನೆ ಕೇಳ್ಬೋದು ಇತ್ತೀಚೆಗೆ ಚುನಾವಣಾ ಆಯೋಗ ಎಲೆಕ್ಷನ್ನ ಒಂದು ಗುರುತು ಮಾಡುವ ಸಲುವಾಗಿ ಇಪ್ಪತ್ತಾರು ಲಕ್ಷ ಬಾಟಲಿಗಳನ್ನು ಮೈಸೂರು ಪೇಂಟ್ಸ್ ಆ್ಯಂಡ್ ವಾರ್ನಿಷ್ ಕಂಪನಿಗೆ ಆರ್ಡರ್ ಮಾಡಲಾಗಿದೆ ಹಾಗಾದರೆ ಈ ಸರಿ ನಡೀತಾ ಇರುವಂಥ ಎಲೆಕ್ಷನ್ ಎಷ್ಟನೇ ಇದು ಹದಿನೆಂಟನೇ ಲೋಕಸಭಾ ಎಲೆಕ್ಷನ್ ಇದು ಪ್ರೈವೇಟ್ ಕಂಪನಿಯಲ್ಲ ಸರ್ಕಾರದ ಕಂಪನಿಯಾಗಿದೆ ಸಮ್ಮಕ್ಕ ಸಾರಕ್ಕ ಜಾತ್ರೆ ಅಂತ ಕೇಳಿರ್ತೀರಿ ಇದು ಪ್ರಪಂಚ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿರುವಂಥ ಬುಡಕಟ್ಟು ಜನರ ಜಾತ್ರೆ ಅತಿ ದೊಡ್ಡ ಬುಡಕಟ್ಟು ಜನರ ಜಾತ್ರೆ ಸಮ್ಮಕ್ಕ ಸಾರಕ್ಕ ಜಾತ್ರೆ ಭಾರತದಲ್ಲಿ ಎಲ್ಲಿ ನಡೆಯುತ್ತಿದ್ದು ತೆಲಂಗಾಣ ರಾಜ್ಯದಲ್ಲಿ ನಡೆಯುತ್ತೆ ಫೆಬ್ರವರಿ ತಿಂಗಳಲ್ಲಿ ನಡೆಯಿತು ಸಾಮಾನ್ಯವಾಗಿ ಒಂದು ಕ್ಲೂ ಕೊಡ್ತೇನೆ ನಿಮಗೆ ಸ್ಪರ್ಧಾರ್ಥಿಗಳೇ ಈ ಭಾರತದ ಯಾವುದೇ ಜಾತ್ರೆಗಳನ್ನು ಗಮನಿಸಿ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲೇ ಇರುತ್ತೆ ಒಂದು ಕ್ಲೂ ಇದು ನಿಮಗೆ ಲಾಜಿಕ್ ಇದು ನಿಮಗೆ ಏಕೆಂದರೆ ಆಪ್ಷನ್ಸ್ ಕೊಡುವಂಥ ಸಂದರ್ಭದಲ್ಲಿ ಈ ಜಾತ್ರೆ ಯಾವಾಗ ನಡೀತು ಈ ಜಾತ್ರೆ ಯಾವಾಗ ನಡೀತು ಅಂತ ಯಾವುದೇ ಜಾತ್ರೆಗಳನ್ನು ಕೇಳಿ ಆ ಜಾತ್ರೆಗಳೆಲ್ಲವೂ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿರುತ್ತೆ ಏಪ್ರಿಲ್ ಮೇ ಜೂನ್ ಏಪ್ರಿಲ್ ಮೇ ಆಗಿ ಅಥವಾ ಮಾರ್ಚ್ ಏಪ್ರಿಲ್ ಮೇ ಈ ಟೈಮಲ್ಲಿ ಅಥವಾ ಫೆಬ್ರವರಿ ಈ ಟೈಮಲ್ಲಿ ಹೆಚ್ಚಿಗೆ ನಡೆಯುತ್ತೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಈ ನಾಲ್ಕು ತಿಂಗಳುಗಳಲ್ಲಿ ಜಾತ್ರೆ ನಡೆಯುತ್ತೆ ಯಾಕೆ ಈ ಟೈಮಲ್ಲಿ ಮಾತ್ರ ಆಗಿನ ಕಾಲದಿಂದಲೂ ರೈತರು ಫ್ರೀ ಆಗಿರ್ತಾರೆ ಸಾಮಾನ್ಯ ಜನ ಫ್ರೀ ಆಗಿರ್ತಾರೆ ಬೇಸಿಗೆ ಬಿಸಿಲು ಜಾಸ್ತಿ ಇರುತ್ತೆ ಹೊರಗಡೆ ಯಾವುದೇ ವ್ಯವಸಾಯ ಅಗ್ರಿಕಲ್ಚರೆಲ್ಲ ಕಡಿಮೆ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ಜಾತ್ರೆಗಳನ್ನು ಇಟ್ಕೊಂಡಿರ್ತಾರೆ ಇದು ಒಂದು ಕ್ಲೂ ಇದು ಜನರಲೈಸೇಷನ್ ಮಾಡ್ಕೋಬೇಕು ನೆಕ್ಸ್ಟ್ ಏನಾಗುತ್ತೆ ಆಪ್ಷನ್ಸ್ ಅಲ್ಲಿ ಕೊಡಬೇಕಾದಾಗ ಎಲ್ಲ ಒಂದು ಕಡೆ ಜನವರಿ ಅಂತ ಕೊಟ್ಟಿದ್ದೆ ಅಂದರೆ ನೀವು ಆರಾಮಾಗಿ ಅದನ್ನ ತೆಗೆದುಹಾಕಬೇಕು ಅಥವಾ ಇದು ಡಿಸೆಂಬರ್ ಅಂತ ಕೊಟ್ಟಿದ್ದೆ ಅಂದರೆ ಅದನ್ನ ತೆಗೆದುಹಾಕ್ಬೇಕು ಯಾಕೆಂದರೆ ಸಾಮಾನ್ಯವಾಗಿ ಜಾತ್ರೆಗಳು ಆ ಟೈಮಲ್ಲಿ ನಡೆಯೋಲ್ಲ ಅಂತ ಅತಿ ದೊಡ್ಡ ಬುಡಕಟ್ಟು ಜಾತ್ರೆ ಇದನ್ನು ನಡೆಸ್ಕೊಡುವಂಥವ್ರು ಯಾರು ಅಂದರೆ ತೆಲಂಗಾಣ ಸರ್ಕಾರದ ಬುಡಕಟ್ಟು ಕಲ್ಯಾಣ ಇಲಾಖೆ ಅಂತಲೇ ಇದೆ ಅವರು ಆ ಒಂದು ಇದನ್ನು ನಡೆಸ್ಕೊಳ್ತಾರೆ ಈ ಸಮ್ಮಕ್ಕ ಅಂತವರು ಸಿಸ್ಟರ್ಸ್ ಇವರು ಅವರ ಸಿಸ್ಟರ್ಗಳ ಒಂದು ಸಾಧನೆಯನ್ನು ನೆನಪಿಸ್ಕೊಂಡು ಆತ್ಮಾಭಿಮಾನದ ಸಂಕೇತವಾಗಿ ಶೋಷಣೆಯ ವಿರುದ್ಧ ಅಥವಾ ಅಧಿಕಾರಶಾಹಿ ವಿರುದ್ಧ ಪ್ರತಿಭಟನೆ ವಿರುದ್ಧವಾಗಿ ಈ ಜಾತ್ರೆಯನ್ನು ಮಾಡಲಾಗುತ್ತೆ ಯಾವ ಬುಡಕಟ್ಟಿನವರು ಎಂಥ ಅದ್ಭುತವಾದ ಪ್ರಶ್ನೆ ಕೇಳ್ಬೋದಿಲ್ಲ ಅಂದರೆ ಇತ್ತೀಚೆಗೆ ತೆಲಂಗಾಣ ರಾಜ್ಯದಲ್ಲಿ ಸಮ್ಮಕ್ಕ ಸಾರಕ್ಕ ಅನ್ನುವಂಥ ಭಾರತದಲ್ಲೇ ಅತಿದೊಡ್ಡ ಬುಡಕಟ್ಟು ಜಾತ್ರೆಯನ್ನು ಮಾಡಲಾಯಿತು ಇದು ಯಾವ ಬುಡಕಟ್ಟು ಸೇರಿದಂಥ ಮೂಲ ಜಾತ್ರೆ ಆಗಿತ್ತು ಅಂತ ಕೋಯಾ ಅನ್ನುವಂಥ ಬುಡಕಟ್ಟು ಜಾತ್ರೆಗೆ ಸೇರಿದ್ದು ಇತ್ತೀಚೆಗೆ ತೆಲಂಗಾಣದಲ್ಲಿ ಕೋಯಾ ಬುಡಕಟ್ಟು ಅವರು ಅದ್ಭುತವಾದಂಥ ಭಾರತದಲ್ಲೇ ದೊಡ್ಡದಾದಂಥ ಬುಡಕಟ್ಟು ಜಾತ್ರೆಯನ್ನು ಮಾಡಿದ್ರು ಆ ಜಾತ್ರೆಯ ಹೆಸರೇನು ಸಮ್ಮಕ್ಕ ಸಾರಕ್ಕ ಅಥವಾ ಕೋಯಾ ಬುಡಕಟ್ಟು ಜನಾಂಗದ ಸಮ್ಮಕ್ಕ ಸಾರಕ್ಕ ಅನ್ನೋ ಜಾತ್ರೆ ಭಾರತದಲ್ಲಿ ಅತಿ ದೊಡ್ಡ ಬುಡಕಟ್ಟು ಜಾತ್ರೆ ಯಾವ ರಾಜ್ಯದಲ್ಲಿ ನಡೆಯುತ್ತೆ ತೆಲಂಗಾಣ ರಾಜ್ಯದಲ್ಲಿ ನೋಡಿ ಈ ಥರ ಒಂದು ವಿಷಯವನ್ನು ಎಷ್ಟು ವೆರೈಟಿ ವೆರೈಟಿ ಇದರಲ್ಲಿ ಕ್ವಶನ್ಸನ್ನು ಕೇಳ್ಬೋದು ಅಂತ ಎಷ್ಟು ದಿನ ಏನು ನಡೆಯುತ್ತಿದೋ ನಾಲ್ಕು ದಿನಗಳು ಇನ್ನೊಂದು ವಿಶೇಷ ಈ ಜಾತ್ರೆದೇನೆಂದರೆ ಸಾಮಾನ್ಯವಾಗಿ ಎಲ್ಲ ಜಾತ್ರೆಗಳು ವರ್ಷಕ್ಕೊಮ್ಮೆ ನಡೀತದೆ ಆದರೆ ಸಮ್ಮಕ್ಕ ಸಾರಕ್ಕ ಜಾತ್ರೆ ಅನ್ನೋದ್ ಎರಡು ವರ್ಷಕ್ಕೆ ಒಂದು ಸರಿ ನಡೀತದೆ ಅದು ವಿಶೇಷ ಅದನ್ನು ಪ್ರಶ್ನೆ ಕೇಳ್ಬೋದು ಇದನ್ನು ಬುಡಕಟ್ಟು ಜನರ ಕುಂಭಮೇಳ ಅಂತ ಕರೆಯಲಾಗುತ್ತೆ ವೆರಿ ಇಂಪಾರ್ಟೆಂಟು ಪ್ರಪಂಚದಲ್ಲೇ ಅತಿ ದೊಡ್ಡ ಜಾತ್ರೆ ಅಂದರೆ ಅದು ಭಾರತದಲ್ಲಿ ನಡೆಯೋದು ಕುಂಭಮೇಳ ಜಾತ್ರೆ ಅದನ್ನು ಬಿಟ್ಟರೆ ಬುಡಕಟ್ಟು ಜನರದ ದೊಡ್ಡ ಜಾತ್ರೆ ಅಂತಂದರೆ ಇದು ಸಮ್ಮಕ್ಕ ಸಾರಕ್ಕ ಜಾತ್ರೆ ಈಗ ನೋಡಿ ನಾವು ಕಂಪ್ಯಾರಿಸನ್ ಮಾಡ್ಕೊಂಡ್ವಿ ಡಿಫ್ರೆನ್ಸ್ ತಿಳ್ಕೊಂಡ್ವಿ ಅದರಿಂದಾಗಿ ಏನಾಗುತ್ತೆ ಕುಂಭಮೇಳನೂ ನೆನಪಿರುತ್ತೆ ಇದು ನೆನಪಿರುತ್ತೆ ಕುಂಭಮೇಳ ಎಷ್ಟು ವರ್ಷಕ್ಕೆ ನಡೆಯುತ್ತೆ ಅಂತ ನೆನಪಿಸ್ಕೊಳ್ಳಿ ಈಗ ಕಾಟನ್ ಕ್ಯಾಂಡಿ ಬಣ್ಣ ನಿಷೇಧ ಈ ಸುಮಾರು ಜನ ಈಗ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ಸ್ಪರ್ಧಾರ್ಥಿಗಳೇ ಒಂದು ಗಮನದಲ್ಲಿರಬೇಕು ಪೇಪರ್ಗಳಲ್ಲೂ ಸಹ ಟಿ ವಿಗಳಲ್ಲೂ ಸಹ ಕಾಟನ್ ಕ್ಯಾಂಡಿ ನಿಷೇಧ ಅಂತ ಬರುತ್ತೆ ನಿಜವಾಗಿಯೂ ಕಾಟನ್ ಕ್ಯಾಂಡಿ ನಿಷೇಧ ಆಗಿಲ್ಲ ಗೋಬಿ ಮಂಚೂರಿ ನಿಷೇಧ ಅಂತ ಬರುತ್ತೆ ಈಗ ನೋಡಿ ನೀವು ಹೋಗಿ ಸ್ಟ್ರೀಟ್ ಅಲ್ಲಿ ಗೋಬಿ ಮಂಚೂರಿ ಸಿಗ್ತಾ ಇಲ್ವ ಈಗ ನಿಷೇಧ ಆಗಿದ್ರೆ ಹೇಗೆ ಸಿಗ್ತಾ ಇತ್ತು ಗೋಬಿ ಮಂಚೂರಿಯನ್ನ ನಿಷೇಧ ಮಾಡಿಲ್ಲ ಗೋಬಿ ಮಂಚೂರಿ ಈ ತರ ಕಲರ್ಫುಲ್ ಆಗಿ ಕಾಣೋದಕ್ಕೆ ಕಲರ್ಸ್ ಆ್ಯಡ್ ಆಡ್ ಮಾಡ್ತಾ ಇದ್ದಾರೆ ಆ ಕಲರ್ಸು ಕೆಮಿಕಲ್ ಆಗಿದೆ ಅದು ಪಾಯ್ಸನ್ ಆಗಿದೆ ಅದು ಕ್ಯಾನ್ಸರ್ ಕಾರಕ ಆಗಿದೆ ಹಾಗಾಗಿ ಆ ಬಣ್ಣಗಳನ್ನು ಅದಕ್ಕೆ ಮಿಶ್ರಣ ಮಾಡೋದನ್ನ ವಿರೋಧ ಮಾಡ್ತಾ ಇರೋದು ಅದನ್ನ ಸರ್ಕಾರ ರದ್ದು ಮಾಡಿರೋಂಥದ್ದು ಗೋಬಿ ಮಂಚೂರಿಯನ್ ಅಲ್ಲ ಆದರೆ ಟಿ ವಿಯಲ್ಲಿ ಎಲ್ಲೇ ನೋಡಿ ಗೋಬಿ ಮಂಚೂರಿ ನಿಷೇಧ ಅಥವಾ ಕಾಟನ್ ಕ್ಯಾಂಡಿ ನಿಷೇಧ ಅಂತ ಯಾಕೆಂದ್ರೆ ಹಂಗಂದ್ರೆ ನೀವು ಹೋಗಿ ನೋಡ್ತೀರಿ ಅಂತ ಮಿಸ್ಗೈಡ್ ಆಗ್ತದೆ ಅದಕ್ಕೆ ವಿಷಯಗಳನ್ನು ತಿಳ್ಕೊಬೇಕಾದಾಗ ನಾವು ತಿಳ್ಕೊಂಡಿದ್ದೇ ಅಂತಿಮ ಸತ್ಯ ಅಲ್ಲ ಕೆಲವೊಂದು ಟೈಮಲ್ಲಿ ನಾವು ಏನು ಕಣ್ಣುಗಳನ್ನು ನಮ್ಮ ಕಿವಿಗಳನ್ನು ನಮ್ಮ ಜ್ಞಾನೇಂದ್ರಿಯಗಳನ್ನು ಸರಿ ರೀಚೆಕ್ ಮಾಡಬೇಕಾಗತ್ತೆ ಅದಕ್ಕೆ ಆ ವಿಷಯವನ್ನು ತಿಳ್ಕೊಬೇಕು ಕಾಟನ್ ಕ್ಯಾಂಡಿ ಅಂದರೆ ನೋಡಿ ಈ ಥರ ಕಲರ್ ಬರಲಿಕ್ಕಾಗಿ ಇದಕ್ಕೆ ಕಲರನ್ನು ಮಿಕ್ಸ್ ಮಾಡ್ತಾರೆ ಅದು ವಿಷಕಾರಿಯಾಗಿದೆ ಅದರಿಂದಾಗಿ ಅದನ್ನು ನಿಷೇಧ ಮಾಡ್ತಾ ಇದ್ದಾರೆ ಎಲ್ಲ ಬೇರೆ ಬೇರೆ ಸರ್ಕಾರಗಳು ಈಗ ನಿಷೇಧ ಮಾಡ್ತಾ ಬರ್ತಾ ಇದೆ ಯಾವ್ಯಾವ ಸರ್ಕಾರಗಳು ನಿಷೇಧ ಮಾಡ್ತಾ ಇದೆ ಅಂತ ಪ್ರಶ್ನೆ ಕೇಳ್ಬೋದು ಸಕ್ಕರೆ ಮಿಠಾಯಿ ಬಾಂಬೆ ಮಿಠಾಯಿ ಅಂತ ಬರೋದು ಒಂದು ನೀವು ನೋಡಿರ್ತೀವಿ ಸಾಮಾನ್ಯವಾಗಿ ಕಡಿಮೆ ಸಿಗ್ತಾ ಸಿಗ್ತಾಯಿರ್ತದೋ ಈ ಥರದೊಂದು ಕೋಲ್ ಇರುತ್ತೆ ಆ ಕೋಲ್ಗೆ ಈ ಥರ ಬಾಂಬೆ ಮಿಠಾಯಿಯನ್ನು ಈ ಥರ ಸಣ್ಣ ಸರಪಳಿ ಥರ ಮಾಡಿರ್ತಾರೆ ಇದರಲ್ಲಿ ಹಿಂಗೆ ಎಳೆದಷ್ಟು ಬರ್ತಾ ಇರುತ್ತಿದ್ದು ಆ ಎಳ್ಕೊಂಡು ಎಳ್ಕೊಂಡು ಅದರಲ್ಲಿ ಉಂಗ್ರ ಮಾಡಿಕೊಡುವಂಥದ್ದು ವಾಚ್ ಮಾಡಿಕೊಡುವಂಥದ್ದು ಗೊಂಬೆ ಮಾಡಿಕೊಡುವಂಥದ್ದು ಅದನ್ನು ನಾವು ತಿನ್ನುವಂಥದ್ದು ಈ ಥರದ್ದು ಇದ್ದೀವಿ ನಾವು ಚಿಕ್ಕ ಮಕ್ಕಳ ಟೈಮಲ್ಲಿ ಈ ಡೈರಿ ಮಿಲ್ಕು ಕ್ಯಾಟ್ಬರಿ ಇವೆ ಇವೆ ಇವು ಇರ್ತಾ ಇರಲಿಲ್ಲ ನಮಗೆ ಈ ಥರದವೇ ತಿಂಡಿಗಳು ಆ ಸಂದರ್ಭದಲ್ಲಿ ಇದು ಕಲರ್ಫುಲ್ಲಾಗಿ ಕಾಣೋದಕ್ಕೆ ನಾವು ಇತ್ತೀಚೆಗೆ ಏನಾಗ್ಬಿಟ್ಟಿದ್ದೀವಿ ಟೇಸ್ಟ್ ಹೇಗಿದ್ದರೂ ಪರವಾಗಿಲ್ಲ ಕಲರ್ ಚೆನ್ನಾಗಿರಬೇಕು ಅಂತ ಕಲರ್ ಬ್ಲೈಂಡಾಗಿ ಆಗಿದೆ ನಮಗೆ ಈ ಕಲರನ್ನು ಹೋಗಿ ನಾವು ಹೆಚ್ಚಿಗೆ ಆರೋಗ್ಯವನ್ನು ಕಳ್ಕೊಳ್ತಾ ಇದ್ದೀವಿ ಸಾಮಾನ್ಯವಾಗಿ ಸುಮಾರು ಇದನ್ನು ನೋಡಿ ನಾವು ಮನೆಯಲ್ಲಿ ಒಂದು ಕಬಾಬ್ ಮಾಡ್ತೀವಿ ಅಂತಂದರೆ ಮನೆಯಲ್ಲಿ ಬರುವಂಥ ಕಲರೇ ಬೇರೆ ಅಂಗಡಿಯಲ್ಲಿ ಬರುವಂಥ ಕಲರೇ ಬೇರೆ ಮನೆಯಲ್ಲಿ ಬರುವಂಥ ಟೇಸ್ಟೇ ಬೇರೆ ಅಂಗಡಿಯಲ್ಲಿ ಬರುವಂಥ ಟೇಸ್ಟೇ ಬೇರೆ ಅದೇನಾಗ್ತಾರೋ ಗೊತ್ತಿಲ್ಲ ಅಂತ ಏನಾಗ್ತಾರೆ ಅಂದರೆ ರೆಗ್ಯುಲರ್ ಆಗಿರೋಂಥದನ್ನ ಹಾಕೋದನ್ನ ಬಿಟ್ಬಿಟ್ಟು ಬೇರೆ ಇನ್ನೇನೋ ಇರೋಂಥದ್ನ ಅದರಲ್ಲಿ ಇದ್ದಾರೆ ಅದಕ್ಕೆ ಅಷ್ಟು ಟೇಸ್ಟ್ ಬರ್ತಾಯಿದೆ ಇತ್ತೀಚೆಗೆ ಬಿರಿಯಾನಿಗಳಲ್ಲಿ ಮಾಡಬೇಕಾದಾಗಲೂ ಯಾವ್ಯಾವುದೋ ಎಣ್ಣೆಗಳನ್ನು ಹಾಕಿ ಮಿಕ್ಸ್ ಮಾಡಿ ಅದು ಟೇಸ್ಟ್ ಬರೋ ಥರ ಮಾಡ್ತಾ ಇದ್ದಾರೆ ಈ ಥರದ್ದು ಸಾಕಷ್ಟು ಪ್ರಕರಣಗಳನ್ನು ಕಾಣ್ತಾ ಇರ್ತೀವಿ ಕೇಳ್ತಾ ಇರ್ತೀವಿ ಅದಕ್ಕೆ ನಾನು ತಿನ್ನಬೇಡಿ ಅಂತ ಹೇಳ್ತಾ ಇಲ್ಲ ಕೆಲವು ಜನ ವಾರಕ್ಕೆ ಕಂಪಲ್ಸರಿ ಎರಡು ದಿವ್ಸ ಆದರೂ ಗೋಬಿ ಮಂಚೂರಿ ತಿನ್ನಬೇಕು ವಾರಕ್ಕೆ ಕಂಪಲ್ಸ್ ದಿವಸ ಅಥವಾ ಕೆಲವರು ಪ್ರತಿ ದಿವಸ ಅಟ್ಲೀಸ್ಟು ಗೋಲ್ಗಪ್ಪ ತಿನ್ನಬೇಕು ಈ ಥರದ ಒಂದು ಇದನ್ನು ಇಟ್ಕೊಂಡಿರ್ತೀರಿ ದಯವಿಟ್ಟು ಅಂಥದ್ರಲ್ಲಿ ಸ್ವಲ್ಪ ಹುಷಾರಾಗಿರಿ ಈಗ ಇತ್ತೀಚಿಗೆ ಎಲ್ಲೋ ಒಂದು ಕಡೆ ಏನು ಇದರಲ್ಲಿ ಗೋಲ್ಗೊಪ್ಪಾಗ ಹಾಕುವಂಥ ಪಾನಿಯಲ್ಲಿ ಯೂರಿನ್ ಮಿಕ್ಸ್ ಮಾಡ್ತಾರೆ ಈ ಥರದ್ದೆಲ್ಲ ಕೇಳ್ತಾ ಇರ್ತೀವಿ ಹಂಗಾಗಿ ಭಾಳ ಅಸಹ್ಯ ಅನಿಸುತ್ತೆ ಅದಕ್ಕೆ ನಿಮ್ಮ ಆರೋಗ್ಯ ಇಂಪಾರ್ಟೆಂಟು ಅದರಿಂದಾಗಿ ಇವುಗಳ ಬಗ್ಗೆ ಎಚ್ಚರಿಕೆ ಇರಿ ಕಾಟನ್ ಕ್ಯಾಂಡಿ ಗೋಬಿ ಮಂಚೂರಿ ನಂತರ ಸಕ್ಕರೆ ಮಿಠಾಯಿ ಇವುಗಳಲ್ಲಿ ಕಲರ್ಸ್ ಬರೋವಂಥದ್ದನ್ನು ಮಿಕ್ಸ್ ಮಾಡಬೇಡಿ ಆ ಥರ ಮಿಕ್ಸ್ ಮಾಡಿರೋಂಥದ್ದಿದ್ದರೆ ಅದನ್ನು ನಿಷೇಧ ಮಾಡ್ತದೆ ಅಂತ ಕೋರ್ಟು ಇದು ಸರ್ಕಾರಗಳು ಹೇಳ್ತಾ ಇದೆ ಸೋಪ್ ಪೌಡರನ್ನು ಬಳಸಿ ಸಾಸ್ಗಳನ್ನು ತಯಾರಿ ಮಾಡ್ತಾ ಇದ್ದಾರೆ ಸುಮಾರು ಜನ ಸಾಸ್ಗಳನ್ನು ಗಮನಿಸ್ತೀರಿ ಚಪ್ಪರಿಸ್ಕೊಂಡು ತಿಂತೀವಿ ಅದನ್ನು ಅವಾಯ್ಡ್ ಮಾಡೋದೇ ಒಳ್ಳೆಯದು ಒಂದು ಚೆನ್ನಾಗಿ ನೆನಪಿಲ್ಲ ನಿಮಗೆ ಸಾಸ್ ತಯಾರಿ ಮಾಡ್ತಾರೆ ಅಂದರೆ ಒಂದು ತಿಂಗಳಿಂದ ಹದಿನೈದು ದಿವಸದಿಂದ ಎರಡು ತಿಂಗಳಿಂದ ಮಾಡಿರ್ತಾರೆ ಸಾಸ್ ಉದಾಹರಣೆಗೆ ಟೊಮೆಟೊ ಸಾಸ್ ಅಂತ ಅಂದ್ಕೊಳ್ಳಿ ಟೊಮೆಟೊ ನಿಮ್ಮ ಮನೆಯಲ್ಲಿ ಕೆಡದಂತೆ ಒಂದು ತಿಂಗಳು ಇಡ್ಲಿಕ್ಕೆ ಸಾಧ್ಯ ಇದೆಯಾ ಅವ್ರು ಇಡ್ತಾರೆ ಫ್ರಿಜ್ಜಲ್ಲಿ ಇಟ್ಟರೆ ಹಂಗೂ ಸ್ವಲ್ಪ ದಿವಸ ಇರ್ಬೋದು ಬಟ್ ಇಟ್ಟರೆ ಅಂಥದ್ದು ಒಂದು ಸಾಸ್ ಮಾಡಿದ್ದೆ ಆದರೆ ಆರು ತಿಂಗಳಾದರೂ ವರ್ಷ ಆದರೂ ಆ ಸಾಸ್ ಇರುತ್ತಲ್ಲ ಹೆಂಗಿರುತ್ತೆ ಅದು ಕೆಡದಂತೆ ಕೆಮಿಕಲ್ ಆಗ್ತಾರೆ ನಾವು ಯಾಕೆ ತಿನ್ಬೇಕು ಅದನ್ನು ಆ ರುಚಿಗೋಸ್ಕರ ಅಂತ ನಾಲ್ಗೆಗೆ ಮಾರು ಹೋಗಿ ಹೊಟ್ಟೆಯನ್ನು ಕೆಡಿಸ್ತಾ ಇದ್ದೀವಿ ಇದು ದುರಂತ ಸುಮಾರು ಜನ ಏನು ಅಂದ್ಕೊಂಡಿದ್ದೀವಿ ನಾವು ಮಾದಕ ಪಾನೀಯಗಳನ್ನು ಸೇದಿಸೋದು ಧೂಮಪಾನವನ್ನು ಮಾಡೋದು ಅದು ಮಾತ್ರ ಕೆಟ್ಟದ್ದು ಅಂತ ಅಂದ್ಕೊಂಡಿದ್ದೀವಿ ಇದೂ ಚಟ್ಟಗಳೇ ಇವು ಸಹ ನಮ್ಮನ್ನು ಸ್ಮಶಾನಕ್ಕೆ ಕೊಂಡೊಯ್ತವೆ ಇತ್ತೀಚೆಗೆ ಶುರುವಾಗ್ತಾ ಇದೆ ಇನ್ನೊಂದು ಇಪ್ಪತ್ತು ವರ್ಷಗಳ ನಂತರ ಈ ಸರಣಿ ಶುರುವಾಗತ್ತೆ ಅದರಿಂದಾಗಿ ನಾವು ಇವುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋಂಥದ್ದು ನನ್ನ ಅಭಿಪ್ರಾಯ ಏನಿದೆ ಈಗ ಇತ್ತೀಚೆಗೆ ಕಾಟನ್ ಕ್ಯಾಂಡಿ ನಿಷೇಧ ಮಾಡಿದ್ರು ಅಥವಾ ಗೋಬಿ ಮಂಚೂರಿ ನಿಷೇಧ ಮಾಡಿದ್ರು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದಂಥ ಕೆಮಿಕಲ್ ಯಾವುದು ಕಲರ್ ಬರೋದಕ್ಕೆ ಮಿಕ್ಸ್ ಮಾಡ್ತಾ ಇದ್ರಲ್ಲ ಕೆಮಿಕಲ್ ಯಾವುದು ಅಂತ ಪ್ರಶ್ನೆ ಕೇಳ್ಬೋದು ರೋಡೋಮೈನ್ ಬಿ ಅನ್ನೋಂಥದ್ದು ಮಿಕ್ಸ್ ಮಾಡ್ತಾ ಇದ್ದಾರೆ ಅದು ಕಾಟನ್ ಕ್ಯಾಂಡಿಯಲ್ಲಿ ಮಿಕ್ಸ್ ಮಾಡ್ತಾರೆ ಅದು ಕೆ ಪ್ರಯೋಗಾಲಯಕ್ಕೆ ಏನು ಇದಕ್ಕೆ ಕಳಿಸಿದ್ದಾರೆ ಅದರಲ್ಲಿ ಅದು ಕ್ಯಾನ್ಸರ್ ಅಂಶಗಳು ಅದರಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಶ್ಯಾಂಪುಗಳಲ್ಲಿ ಕಾರಕ ಸೋಪ್ಗಳಲ್ಲಿ ಕಾರಕ ಈ ಥರ ಬೇರೆ ಬೇರೆ ರೋಗಗಳಲ್ಲೆಲ್ಲ ಬರ್ತಾ ಇದೆ ಪೇಸ್ಟಲ್ಲಿ ಇವುಗಳ ಬಗ್ಗೆ ಎಚ್ಚರಿಕೆ ಇರುವಂಥದ್ದು ಒಳ್ಳೆಯದು ಅವುಗಳ ಅಧ್ಯಯನ ಮಾಡಿ ಇಲ್ಲದೇ ಇರೋಂಥದ್ದನ್ನು ನೀವು ಸರ್ಚ್ ಸೈಟಲ್ಲಿ ಸರ್ಚ್ ಮಾಡಿದ್ರೆ ಬೇಕಾದಷ್ಟು ಸಿಗ್ತದೆ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಇರೋಂಥದ್ದನ್ನ ತೆಗೆದುಕೊಳ್ಳಿ ಕಲರ್ಗಳಿಗೆ ಟೇಸ್ಟ್ಗಳಿಗೆ ಮಾರು ಹೋಗಬೇಡಿ ರಾಸಾಯನಿಕ ಇರುವಂಥದ್ದು ದೃಢಪಟ್ಟಿದೆ ರೋಡೋಮೈನ್ ಬಿ ಅನ್ನೋಂಥದ್ದು ಇನ್ನೊಂದು ಯಾವುದು ಕಾರ್ಸಿನೋಜೆನ್ ಅನ್ನೋಂಥದ್ದು ಇದು ಸಹ ಅದರಲ್ಲಿ ಕಂಡುಬರುವಂಥ ಕ್ಯಾನ್ಸರ್ ಕಾರಕ ಆಗಿದೆ ಸರಿ ಇದನ್ನು ಯಾರು ಚೆಕ್ ಮಾಡೋರು ಯಾರು ಈಗ ಇಂಡಸ್ಟ್ರಿಯಲ್ ವಸ್ತುಗಳಾದರೆ ಐ ಎಸ್ ಐ ಮಾರ್ಕ್ ಚೆಕ್ ಮಾಡುತ್ತೆ ಅಗ್ರಿಕಲ್ಚರ್ ಇದಾದರೆ ಆಗ್ ಮಾರ್ಕ್ ಅನ್ನೋಂಥದ್ದು ಅದನ್ನು ಚೆಕ್ ಮಾಡಿ ಕ್ವಾಲಿಟಿ ಪ್ರೂಫ್ ಕೊಡುತ್ತೆ ಹಾಗಾದರೆ ಈ ಫುಡ್ಗೆ ಯಾರು ಕ್ವಾಲಿಟಿ ಚೆಕ್ ಮಾಡೋಂಥವ್ರು ಅದಕ್ಕೂ ಒಂದು ಸಂಸ್ಥೆ ಇದೆ ಅದನ್ನು ಎರಡು ಸಾವಿರದ ಆರರಲ್ಲಿ ಸ್ಥಾಪನೆ ಮಾಡಲಾಗಿದೆ ಅದನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಅಂತ ಕರೀತಾರೆ ಅದಕ್ಕೆ ಒಬ್ಬ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ ಆರೋಗ್ಯ ಸಚಿವರಾದ ಒಂದು ಇದರಲ್ಲಿ ಗೈಡೆನ್ಸಲ್ಲಿ ಅವರು ವರ್ಕ್ ಮಾಡ್ತಾ ಇರ್ತಾರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅನ್ನೋಂಥದ್ದು ಇದನ್ನು ಏನಂತ ಕರಿತೀವಿ ಎಫ್ ಎಸ್ ಎಸ್ ಎ ಐ ಅನ್ನೋಂಥದ್ರಿಂದ ಕರಿತೀವಿ ಆ ಕೋಡಿಂದ ನೀವು ಸಾಮಾನ್ಯವಾಗಿ ಸುಮಾರು ಪಾಕೆಟ್ಗಳ ಮೇಲೆ ಗಮನಿಸಿ ಈ ಎಫ್ ಎಸ್ ಎಸ್ ಎ ಐ ಅಂತ ಇರುತ್ತೆ ಅದಿದೆ ಅಂತಂದರೆ ಅದು ಕ್ವಾಲಿಟಿ ಇರುವಂಥದ್ದು ಅಂತ ಸರ್ ಯಾವ್ದು ತಿನ್ನಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾವ್ದು ತಿನ್ನಬಾರ್ದು ನಮ್ಗೆ ಜಡ್ಜ್ ಆಗ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಈ ಎಫ್ ಎಸ್ ಎಸ್ ಎ ಐ ಅನ್ನೋಂಥ ಸಿಂಬಲ್ ಇದೆ ಅಂತಂದರೆ ಅದನ್ನು ನೀವು ಈಟಬಲ್ ಅಂತ ಈ ಐ ಎಸ್ ಐ ಮಾರ್ಕ್ ಇದೆ ಅಂದರೆ ಅದು ಕ್ವಾಲಿಟಿ ಇದೆ ಅಂತ ಐ ಎಸ್ ಐ ಮಾರ್ಕ್ ಇಲ್ಲಾಂದರೆ ಅದು ಕ್ವಾಲಿಟಿ ಇಲ್ಲ ಅಂತ ಇದಕ್ಕಿಂತ ದಪ್ಪವಾಗಿರುತ್ತೆ ಇದಕ್ಕಿಂತ ದೊಡ್ಡದಾಗಿರುತ್ತೆ ಇದಕ್ಕಿಂತ ಅರ್ಧ ಕ್ವಾಲಿಟಿಗೆ ಬರುತ್ತೆ ಬಟ್ ಬೇಗ ಕೆ ಒಡೆದೋಗುತ್ತೆ ಬೇಗ ಕೆಟ್ಟೋಗುತ್ತೆ ಅದಕ್ಕೆ ಅದು ಕಡಿಮೆ ಕಾಸ್ಟ್ ಕೊಡ್ತಾರೆ ಐ ಎಸ್ ಐ ಅನ್ನೋಂಥದ್ದಂದರೆ ಕ್ವಾಲಿಟಿ ಜಡ್ಜ್ ಮಾಡಿ ಕೊಡ್ತಾರೆ ಅವರು ಹಾಗೆ ಇದಕ್ಕೂ ಎಫ್ ಎಸ್ ಎಸ್ ಐ ಅನ್ನೋಂಥದ್ದು ಇಂಪಾರ್ಟೆಂಟ್ ಇದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತೆ ಅದಕ್ಕಾಗಿ ಆ ಇತ್ತೀಚೆಗೆ ಕಾಟನ್ ಕ್ಯಾಂಡಿ ಮತ್ತು ಇವುಗಳನ್ನು ನಿಷೇಧ ಮಾಡೋಂಥ ಒಂದು ವ್ಯವಸ್ಥೆ ಮಾಡಲಾಗಿದೆ ಇದನ್ನು ಮಾಡೋವಂಥವ್ರು ಯಾರು ಅಂತಂದರೆ ಎಫ್ ಎಸ್ ಎಸ್ ಎ ಐ ಅಂತ ಇನ್ನೊಂದು ಎಲಾನ್ ಮಸ್ಕ್ ತುಂಬ ಗೊತ್ತಿದೆ ಪ್ರಪಂಚದಲ್ಲಿ ಅತಿ ಶ್ರೀಮಂತರಲ್ಲಿ ಒಂದನೇ ಪ್ಲಸ್ ಎರಡನೇ ಪ್ಲಸ್ ಅಲ್ಲಿ ಇವರು ಮೇಲೆ ಕೆಳಗೆ ಆಡ್ತಿದ್ದಾರೆ ಈ ಎಲಾನ್ ಮಸ್ಕ್ ಅನ್ನೋದವರು ನ್ಯೂರೋ ಲಿಂಕ್ ಅನ್ನೋಂಥದ್ದನ್ನ ಜಾರಿಗೆ ತಂದಿದ್ದಾರೆ ಇದು ಗಮನಿಸಬೇಕಿಲ್ ನೀವು ಇತ್ತೀಚೆಗೆ ಮೂವಿನೂ ಬಂದಿತ್ತು ಈ ಥರದ ಮೂವೀಸು ಬರ್ತಾ ಇದೆ ನಮ್ಮ ಮೆದುಳಿಗೆ ಚಿಪ್ಪನ್ನು ಕನೆಕ್ಟ್ ಮಾಡೋಂಥದ್ದು ಇದ್ರ ಮುಖಾಂತರ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡೋಂಥದ್ದು ಈ ಚಿಪ್ಪನ್ನು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ತಾರೆ ನಮ್ಮ ಮೆದುಳಿನಲ್ಲಿರುವಂಥ ಚಿಪ್ಪನ್ನು ಕಂಪ್ಯೂಟರ್ ಕನೆಕ್ಟ್ ಮಾಡ್ತಾರೆ ಈ ಥರ ಕನೆಕ್ಟ್ ಮಾಡಿದ್ದೆ ಆದರೆ ಏನಾಗುತ್ತೆ ನಾವು ಮೆದುಳಲ್ಲಿ ಅಂದುಕೊಂಡಿದ್ದನ್ನು ಆ ಕಂಪ್ಯೂಟ್ರಲ್ಲಿ ಮಾಡೋಕ್ಕಾಗತ್ತೆ ಈಗ ಸುಮಾರು ಜನ ನಾನು ಇಲ್ಲಿಂದ ಅಲ್ಲಿಗೆ ಮೂವ್ ಆಗೋಕ್ಕಾಗೋದಿಲ್ಲ ಆದರೆ ನನಗೆ ಅಲ್ಲಿ ಸಿಸ್ಟಮಲ್ಲಿ ಏನೋ ಒಂದು ಬಟನ್ ಪ್ರೆಸ್ ಮಾಡಬೇಕಾಗಿತ್ತು ಆವಾಗ ನನ್ನ ಮೈಂಡಲ್ಲಿ ಅಂದ್ಕೊಂಡ್ರೆ ಅದು ತಾನಾಗೆ ಪ್ರೆಸ್ ಆಗುತ್ತೆ ಆ ಬಟನ್ನು ಅಥವಾ ಅಲ್ಲಿ ನಾನು ಯಾರಿಗೋ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನನ್ನ ಮೈಂಡಲ್ಲಿ ಅಂದ್ಕೊಂಡ್ರೆ ತಾನಾಗೆ ಅವ್ರಿಗೆ ವ್ಯಕ್ತಿಗೆ ಕಾಲ್ ಹೋಗುತ್ತೆ ಈ ಥರ ಮಾನಸಿಕ ಸಂದೇಶಗಳನ್ನು ಕಂಪ್ಯೂಟ್ರ್ ಜೊತೆ ಜೋಡಣೆ ಮಾಡೋವಂಥದ್ದೇ ನ್ಯೂರೋ ಲಿಂಕ್ ನ್ಯೂರೋ ಅಂದರೆ ನರಗಳಿಗೆ ಇದನ್ನು ಚಿಪ್ಪನ್ನು ಲಿಂಕ್ ಮಾಡಿ ಕಂಪ್ಯೂಟ್ರನ್ನ ನಮಗೆ ಕನೆಕ್ಟ್ ಮಾಡ್ತಾ ಇರೋಂಥದ್ದು ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರ ಪ್ರಯೋಗ ಇದು ಚಿಪ್ಪನ್ನು ಮೆದುಳಿಗೆ ಹಾಕುವಂಥದ್ದು ಯಾರು ಮಾಡಿಸ್ತಾ ಇರೋವಂಥದ್ದು ಎಲ್ಲಾನ್ ಮಸ್ಕನ್ ಅಂತವರು ಇದರಲ್ಲಿ ಬಂಡವಾಳವನ್ನು ಹೂಡ್ತಾ ಇದ್ದಾರೆ ಏನಿದು ತನ್ನ ಮನಸ್ಸಿನಲ್ಲಿ ಯೋಚಿಸಿದ್ದನ್ನು ಕಂಪ್ಯೂಟರ್ ಮಾಡುವಂತೆ ಮಾಡುವಂಥದ್ದು ಅಥವಾ ಮೊಬೈಲ್ ನಾನು ಮನಸ್ಸಲ್ಲಿ ಏನಂದ್ಕೋತೀನಿ ಅದನ್ನು ನಾನು ಮೊಬೈಲ್ ಮಾಡಬೇಕು ಈಗ ಮೊಬೈಲಲ್ಲಿ ನಾನು ಗೇಮ್ ಆಡಬೇಕು ಅಂತ ಅಂದ್ಕೋತೀನಿ ಆ ಗೇಮ್ ತಾನಾಗೆ ಓಪನ್ ಆಗಬೇಕು ನಾನು ಹೇಳಿದ ಇನ್ಸ್ಟ್ರಕ್ಷನ್ ಪ್ರಕಾರ ಆ ಗೇಮ್ ಪ್ಲೇ ಆಗಬೇಕು ಅದರಲ್ಲಿ ನಾನು ಆಟ ಆಡಬೇಕು ಈ ಒಂದು ವ್ಯವಸ್ಥೆಯನ್ನು ತಂದಿದ್ದಾರೆ ಶಸ್ತ್ರಚಿಕಿತ್ಸೆ ಮಾಡುವ ಮುಖಾಂತರ ಈ ವ್ಯಕ್ತಿಗೆ ಈಗ ಯಾರಿಗೂ ಒಬ್ಬ ವ್ಯಕ್ತಿಗೆ ಅದನ್ನು ಜೋಡಣೆ ಮಾಡಲಾಗಿತ್ತು ಆ ವ್ಯಕ್ತಿ ಮನಸ್ಸಲ್ಲಿ ಈ ಕರ್ಜರ್ ಇಲ್ಲಿಂದ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡ ಆ ಮೌಸಿನ ಈ ಕರ್ಜರು ಅದು ಬಂತು ಅದರ ಅರ್ಥ ಏನಂದರೆ ನೀತ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಅಲ್ಲಿ ವರ್ಕ್ ಆಗ್ತಾ ಇದೆ ಅಂತ ಇದು ಸ್ಯಾಂಪಲ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ ಇದು ಇನ್ನೂ ಮುಂದುವರೆದ ಹಂತವನ್ನು ತಯಾರಿ ಮಾಡಲಾಗ್ತಾ ಇದೆ ಯಾಕೆ ಬೇಕಿದು ಬೇಕಾಯಿದು ನ್ಯೂರಾಲಜಿ ಅಂತ ಸುಮಾರು ಜನ ಹೆಲ್ತ್ ಇಶ್ಯೂಸ್ ಇದೆ ಆ ಹೆಲ್ತ್ ಇಶ್ಯೂಸ್ ಇರೋಂಥವ್ರು ಈಗ ಯಾರೋ ಒಬ್ಬ ಪ್ಯಾರಾಲಿಸಿಸ್ ಆಗಿದ್ದಾನೆ ಪ್ಯಾರಾಲಿಸಿಸ್ ಆಗಿರೋಂಥವ್ರು ಮನೇಲಿ ಬಿಟ್ಟು ಅವ್ರ ಮಕ್ಕಳೋ ಮ ಹೆಂಡ್ತಿನೋ ಇನ್ನೆಲ್ಲೋ ಹೊರ್ಗಡೆ ಹೋಗಿದ್ದಾರೆ ಇಮಿಡಿಯೇಟ್ ಇವ್ರಿಗೇನೋ ಸಮಸ್ಯೆ ಆಯಿತು ಅಂದರೆ ತನ್ನ ಮೆದುಳಲ್ಲಿ ನಾನು ಹೆಂಡ್ತಿ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ತಾನಾಗೆ ಅವ್ರ ಪತ್ನಿಗೆ ಕಾಲ್ ಹೋಗುತ್ತೆ ಅದ್ರ ಮುಖಾಂತರ ಕಾಲ್ ಬಂದಿದೆ ಅಂದರೆ ನನ್ನ ಹಸ್ಬೆಂಡ್ಗೆ ಏನೋ ತೊಂದರೆ ಆಗಿದೆ ಅಥವಾ ನಮ್ಮ ತಂದೆಗೆ ಏನೋ ತೊಂದರೆ ಆಗಿದೆ ಅಂತ ಇಮಿಡಿಯೇಟ್ ಅವ್ರ ಮನೆಗೆ ಬರ್ತಾರೆ ಈ ಥರದ್ದು ಒಂದು ಸಂದೇಶಗಳ ರವಾನಿಸೋದಕ್ಕೆ ಇದು ಅನುಕೂಲ ಆಗುತ್ತೆ ಅಂತ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಆ ವ್ಯಕ್ತಿಗೆ ಅದನ್ನು ಚಿಪ್ಪನ್ನು ಇದು ಮಾಡಿ ಅಳವಡಿಸಿ ಮತ್ತೆ ಅದನ್ನು ಸರ್ಜರಿ ಮಾಡಿ ತೆಗೆದುಹಾಕಿದ್ದಾರೆ ಈಗ ಆತ ಆರೋಗ್ಯವಾಗಿದ್ದಾನೆ ಅಂತಂದ್ಬಿಟ್ಟು ಈ ಎಲಾನ್ ಮಸ್ಕ್ ಅವರು ಘೋಷಣೆ ಮಾಡಿದ್ದಾರೆ ಇತ್ತೀಚೆಗೆ ಇದು ಹೆಲ್ತ್ ಇಶ್ಯೂಸ್ ಇರೋಂಥವ್ರಿಗೆ ಇದು ಅನುಕೂಲ ಆಗುತ್ತೆ ಅಂತ ಇನ್ನೊಂದು ಭಾರತ್ ಜಿ ಪಿ ಟಿ ಹನುಮಾನ್ ಅಂತ ಹನುಮ್ಯಾನ್ ಅನ್ನೋಂಥ ಮೂವಿ ಇತ್ತೀಚೆಗೆ ಗಮನಿಸಿದ್ರೆ ತುಂಬ ದೊಡ್ಡ ಮಟ್ಟಕ್ಕೆ ಖ್ಯಾತಿಯಾಯಿತು ಅದೇ ರೀತಿ ಈಗ ಭಾರತ ಜಿ ಪಿ ಟಿಯಲ್ಲಿ ಹನುಮಾನ್ ಅನ್ನೋಂಥದ್ದು ತುಂಬ ದೊಡ್ಡ ಮಟ್ಟಕ್ಕೆ ಖ್ಯಾತಿಯನ್ನು ಗಳಿಸ್ತದೆ ಏನಿದು ಈಗ ಚಾಟ್ ಜಿ ಪಿ ಟಿ ಅಂತ ಕೇಳಿದ್ರಿ ಬಾರ್ಡ್ ಅಂತ ಕೇಳಿದ್ರಿ ಆ ಥರದ್ರ ಬದಲಿಗೆ ದೇಶೀಯವಾಗಿ ರಿಲಯನ್ಸ್ ಕಂಪನಿ ಮುಖೇಶ್ ಅಂಬಾನಿಯವರು ಈ ಒಂದು ಚಾಟ್ ಜಿ ಪಿ ಟಿಯನ್ನು ಏನು ಭಾರತದ ಹನುಮ್ಯಾನ್ ಜಿ ಪಿ ಟಿಯನ್ನು ಭಾರತ ಜಿ ಪಿ ಟಿ ಅನ್ನೋಂಥದನ್ನ ಉದ್ಘಾಟನೆ ಮಾಡಿದ್ದಾರೆ ಅದಕ್ಕೆ ಈ ಆರಂಭ ಆಗಿದೆ ಈಗಾಗಲೇ ಇದನ್ನು ತಯಾರಿ ಮಾಡಲಿಕ್ಕೆ ಈ ಚಾಟ್ ಏನು ಸಾರಿ ಈ ಭಾರತ್ ಜಿ ಪಿ ಟಿಯನ್ನು ತಯಾರಿ ಮಾಡಲಿಕ್ಕೆ ಎಂಟು ಐ ಐ ಟಿಗಳ ಜೊತೆ ಇವರು ಒಪ್ಪಂದವನ್ನು ಮಾಡಿಕೊಂಡು ಅವರೆಲ್ಲರ ಸಹಯೋಗದೊಂದಿಗೆ ಎ ಐ ಟೂಲ್ ಮುಖಾಂತರ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ನ ವರ್ಕ್ ಆಗೋಂಥ ಇದನ್ನು ಈಗ ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡಲಾಗಿದೆ ಇದು ಏನು ಅಂದರೆ ಇತ್ತೀಚೆಗೆ ನೀವು ಗಮನಿಸ್ಬೋದು ನಾನೀಗ ಕನ್ನಡದಲ್ಲಿ ಮಾತನಾಡ್ತಾ ಇದ್ದೇನೆ ಸುಮಾರು ಜನಕ್ಕೆ ಇಂಗ್ಲೀಷಲ್ಲಿ ಈ ಮಾಹಿತಿ ಬೇಕು ಇನ್ನು ಸುಮಾರು ಜನಕ್ಕೆ ತಮಿಳ್ನಾಡಲ್ಲಿ ಮಾಹಿತಿ ಬೇಕು ಇನ್ನೊಬ್ರಿಗೆ ತೆಲುಗಿನಲ್ಲಿ ಬೇಕು ಹಂಗಿದ್ದಾಗ ಒಂದೇ ಭಾಷೆಯಲ್ಲಿ ಮಾತಾಡ್ತಾ ಮಾತಾಡ್ತಾಯಿದ್ರು ನೀವು ಈ ಭಾರತ ಜಿ ಪಿ ಟಿ ಅನ್ನೋಂಥದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಆದರೆ ಇದರಲ್ಲಿ ನಿಮ್ಗೆ ಯಾವ ಭಾಷೆಯನ್ನು ಆಯ್ಕೆ ಮಾಡಿದ್ರೆ ನಾನು ಯಾವುದೇ ಭಾಷೆಯಲ್ಲಿ ಮಾತಾಡಲಿ ನಿಮಗಾದಂಥ ಭಾಷೆಗೆ ಅದು ಟ್ರಾನ್ಸ್ಲೇಷನ್ ಮಾಡಿ ಕೇಳಿಸುತ್ತೆ ಅದು ಈ ಭಾರತ ಜಿ ಪಿ ಟಿಯ ಒಂದು ವಿಶೇಷ ಆಗಿದೆ ಇದು ಏನು ಚಾಟ್ ಜಿ ಪಿ ಟಿ ಮತ್ತು ಗೂಗಲ್ನ ಜಮಿನಿ ಅನ್ನೋಂಥದ್ದು ಮೊದಲು ಗೂಗಲ್ ಬಾರ್ಡ್ ಅಂತ ಕರಿತಾಯಿದ್ರು ಈಗ ಅದಕ್ಕೆ ಹೆಸರು ಚೇಂಜ್ ಮಾಡಿದ್ದಾರೆ ಗೂಗಲ್ ಜಮಿನಿ ಅನ್ನೋಂಥದ್ದು ಇದು ಚಾಟ್ ಜಿ ಪಿ ಟಿ ಅನ್ನೋಂಥದ್ದು ಓಪನ್ ಎ ಐ ಇರೋಂಥದ್ದು ಯಾರು ಬೇಕಾದರೂ ಬಳಸ್ಬೋದು ಆದರೆ ಗೂಗಲ್ ಇದನ್ನಂಥದ್ದು ಗೂಗಲ್ ಇವರೇ ಅದರ ಮುಖಾಂತರ ನಾವು ಬಳಸಬೇಕಾಗಿದೆ ಇದೇ ಇವೆರಡಕ್ಕೂ ಕಾಂಪಿಟೇಷನ್ ಭಾರತ ಜಿ ಪಿ ಟಿ ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಭಾರತದ ಲ್ಯಾಂಗ್ವೇಜಸ್ನ ಟ್ರಾನ್ಸ್ಲೇಷನ್ ಮಾಡಿ ನಮಗೆ ತಿಳಿಸುವಂಥ ವ್ಯವಸ್ಥೆ ಗೂಗಲ್ ಬಾರ್ಡು ಅಥವಾ ಗೂಗಲ್ ಜಮಿನಿಯಲ್ಲಾಗಿರಲಿ ಅಥವಾ ಚಾಟ್ ಜಿ ಪಿ ಟಿಯಲ್ಲಾಗಿರಲಿ ಅಷ್ಟು ಅಕ್ಯುರೇಸಿಯಾಗಿ ಅಷ್ಟು ಭಾಷೆಗಳಲ್ಲಿ ಇಲ್ಲ ಆದರೆ ಭಾರತ್ ಜಿ ಪಿ ಟಿಯಲ್ಲಿ ಇದು ಅಧಿಕೃತವಾಗಿ ಅಷ್ಟು ಭಾಷೆಗಳಲ್ಲಿ ವ್ಯವಸ್ಥಿತವಾಗಿ ಇಂಪ್ಲಿಮೆಂಟ್ ಮಾಡಲಾಗಿದೆ ಏನು ಕೇಳ್ಬೋದು ಇಲ್ಲಿ ಇತ್ತೀಚೆಗೆ ಭಾರತ್ ಜಿ ಪಿ ಟಿ ಅನ್ನೋಂಥದ್ದನ್ನು ಯಾರು ಅದನ್ನು ಇದು ಮಾಡಿದ್ದಾರೆ ಅಂತ ಕೇಳ್ಬೋದು ರಿಲಯನ್ಸ್ ಮುಖೇಶ್ ಅಂಬಾನಿ ಅದರದ್ದು ಅನುಕೂಲಗಳೇನು ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಕಾರ ವರ್ಕ್ ಆಗುತ್ತೆ ನಮಗೆ ಯಾವುದೇ ಭಾಷೆಯಲ್ಲಿರೋಂಥದ್ದನ್ನು ನಮಗೆ ಬೇಕಾದಂಥ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ ತಿಳಿಸುವಂಥ ವ್ಯವಸ್ಥೆ ಈ ಸದ್ಯಕ್ಕೆ ಇದೆ ಅದು ಇನ್ನೂ ಮುಂದುವರೆದ ಭಾಗವಾಗಿ ಬೇರೆ ಬೇರೆ ಆಗಲಿದೆ ಅಣು ಇಂಧನ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಖಾಸಗಿ ಹೂಡಿಕೆಗೆ ಅನುಕೂಲ ಮಾಡ್ತಾ ಇದ್ದಾರೆ ಅವಕಾಶ ಮಾಡ್ತಾ ಇದ್ದಾರೆ ಇದಕ್ಕಿಂತ ಮುಂಚೆ ಏನಾಗಿತ್ತು ಅಣು ವಿದ್ಯುತ್ ಈಗ ಭಾರತದಲ್ಲಿ ಅತಿ ಹೆಚ್ಚು ಟ್ರಾನ್ಸ್ಪೋರ್ಟ್ ಮೂಲ ಸೌಲಭ್ಯಗಳ ಜೊತೆಗೆ ವಿದ್ಯುತ್ತು ಸಹ ಇವತ್ತೊಂದು ಮೂಲ ಸೌಲಭ್ಯವಾಗಿ ಬೆಳೆದಿದೆ ಏಕೆಂದರೆ ಇವತ್ತು ಎಷ್ಟು ನಾವು ವ್ಯಕ್ತಿ ಮನೆಯಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸನ್ನು ಬಳಸ್ತೀವಿ ಅಷ್ಟೆಲ್ಲದಕ್ಕೂ ವಿದ್ಯುತ್ ಬೇಕಾಗಿದೆ ನಮ್ಮ ನದಿಗಳ ಶಾರ್ಟೇಜ್ ಇರೋದರಿಂದ ಮತ್ತು ಮಳೆಗಾಲದಲ್ಲಿ ನದಿಗಳಿಂದ ವಿದ್ಯುತ್ ಸಿಗುತ್ತೆ ಬೇಸಿಗೆ ಕಾಲದಲ್ಲಿ ಸಿಗೋದಿಲ್ಲ ಕಲ್ಲಿದ್ದಲಿಂದ ವಿದ್ಯುತ್ ಸಿಗ್ತಾ ಇದೆ ಕಲ್ಲಿದ್ದಲು ಬರುವಂಥದ್ದು ತುಂಬ ಕಡಿಮೆ ಆಗಿದೆ ಕೆಲವೇ ಪ್ರದೇಶದಲ್ಲಿ ಕಲ್ಲಿದ್ದು ಸಿಗುತ್ತೆ ಬೇರೆ ಪ್ರದೇಶಕ್ಕೆ ಕಲ್ಲಿದ್ದಲು ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಅಲ್ಲಿ ವಿದ್ಯುತ್ ತಯಾರಿ ಮಾಡಬೇಕು ಅದಕ್ಕೂ ನೀರು ಬೇಕು ಹಾಗಾಗಿ ಕಲ್ಲಿದ್ದಲಿಂದ ವಿದ್ಯುತ್ ಕಡಿಮೆ ಆಗಿದೆ ಇನ್ನು ಅಣು ಖರೀಗಳಿಗೆ ಬಂದಾಗ ಅಣು ಸಿಗೋದು ಕಡಿಮೆ ಆಗಿತ್ತು ತಯಾರಿನೂ ಕಡಿಮೆ ಆಗಿತ್ತು ಗೌರ್ಮೆಂಟ್ ಮಾತ್ರ ತಯಾರಿ ಮಾಡ್ತಾ ಇತ್ತು ಅದಕ್ಕೆ ಈಗ ಏನು ಮಾಡಿದೆ ಖಾಸಗಿಯವ್ರಿಗೆ ಅವಕಾಶ ಕೊಟ್ಟು ಭಾರತಕ್ಕೆ ಬೇಕಾದಷ್ಟು ಎನರ್ಜಿಯನ್ನು ಏನು ವಿದ್ಯುತ್ತನ್ನು ತಯಾರಿ ಮಾಡುವಂಥ ಒಂದು ಇದಕ್ಕೆ ಸರ್ಕಾರ ಈಗ ಮುಂದಾಗಿದೆ ಅಣು ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಫಸ್ಟ್ ಟೈಮ್ ಪ್ರೈವೇಟ್ ಅವ್ರಿಗೆ ಅವಕಾಶ ಕೊಡ್ತಾ ಇದೆ ಏನು ಮಾಡ್ಬೋದು ಅವರು ನೋಡಿ ನಮ್ಮಲ್ಲಿ ಇಪ್ಪತ್ತೊಂದುವರೆ ಲಕ್ಷ ಕೋಟಿಯನ್ನು ಹೂಡಿಕೆ ಮಾಡಲಿಕ್ಕೆ ಪ್ರೈವೇಟ್ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಇದರಲ್ಲಿ ಹೂಡಿಕೆ ಮಾಡಿದಂಥವ್ರಿಗೆ ಯಾರಿಗೂ ಲಾಸ್ ಆಗೋದಿಲ್ಲ ಯಾಕೆ ಲಾಸ್ ಆಗೋದಿಲ್ಲ ಅಂತಂದ್ರೆ ತಯಾರಿ ಮಾಡ್ತಾ ಇರೋದು ವಿದ್ಯುತ್ ಆ ವಿದ್ಯುತ್ ತಯಾರಿ ಮಾಡಿದ್ದನ್ನು ಮಾರಾಟ ಮಾಡ್ಕೊಂಡ್ರೆ ದುಡ್ಡು ಬರುತ್ತೆ ಪ್ರಾಬ್ಲಮ್ ಇಲ್ಲ ಇನ್ನು ಪ್ರಾಬ್ಲಮ್ ಇರೋದೇನು ಅಣು ಖನಿಜಗಳಿದೇನಾದರೂ ಅದು ಸ್ಫೋಟ ಆಗಿಬಿಟ್ರೆ ಲೀಕೇಜ್ ಆದರೆ ಇನ್ನೇನಾದರೂ ಸಮಸ್ಯೆ ಅದೆ ಅಂದರೆ ಅದಕ್ಕೆ ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಆ ಕಂಪ್ನಿಯ ಮೇಲೆ ಹಂಗಾಗಿ ಇನ್ಶೂರೆನ್ಸ್ ಮುಖಾಂತರ ಆ ಅಮೌಂಟನ್ನು ಕ್ಲೈಮ್ ಮಾಡ್ತಾರೆ ಹಾಗಾಗಿ ಲಾಸ್ ಇಲ್ಲ ಇನ್ವೆಸ್ಟ್ ಮಾಡ್ಬೋದು ಶೇರ್ ಮಾರ್ಕೆಟಲ್ಲಿ ಇಂಥದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಅವ್ರು ಒಳ್ಳೆ ಪ್ರಾಫಿಟನ್ನು ಪಡ್ಕೊತಾರೆ ಯಾರು ಇದರಲ್ಲಿ ಈ ಬಂಡವಾಳವನ್ನು ಹೂಡ್ತಾ ಇದ್ದಾರೆ ಟಾಟಾ ಕಂಪ್ನಿ ರಿಲಯನ್ಸು ಅದಾನಿ ವೇದಾಂತ್ ಈ ಕಂಪ್ನಿಗಳು ಈ ಇಪ್ಪತ್ತೊಂದೂವರೆ ಲಕ್ಷ ಕೋಟಿಯನ್ನು ಅಣು ಖನಿಜ ಅಣು ವಿದ್ಯುತ್ ಉತ್ಪಾದನೆ ಮಾಡೋಂಥ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಲಿಕ್ಕೆ ಮುಂದೆ ಬಂದಿದ್ದಾವೆ ಏನು ಮಾಡ್ತಾರೆ ಇವರು ತಯಾರಿ ಮಾಡುವಂಥದ್ದಿಲ್ಲ ಇವರು ತಯಾರಿ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳಿಗೆ ಮಾತ್ರ ಇವರು ಬಂಡವಾಳ ಹೂಡಿಕೆ ಮಾಡಬೇಕು ತಯಾರಿ ಮಾಡಿಸುವಂಥ ಜವಾಬ್ದಾರಿ ಪೂರ್ತಿ ಗೌರ್ಮೆಂಟ್ದೇ ಆಗಿರುತ್ತೆ ಏಕೆಂತಂದ್ರೆ ನೀವು ಭೂಪಾಲ್ ಅನಿಲ ದುರಂತ ಅಂತ ಕೇಳ್ತೀರಿ ಅದೇ ರೀತಿ ಪುಕುಹಾಮ ಅನ್ನೋಂಥದ್ದು ಇದರಲ್ಲಿ ಇಲ್ಲಿ ಜಪಾನಲ್ಲಿ ಒಂದು ಅಣು ಲೀಕೇಜ್ ಆಗಿದ್ದನ್ನು ಗಮನಿಸ್ತೀರಿ ಹಾಗಾಗಿ ತುಂಬ ಸೆನ್ಸಿಟಿವು ಅದೇನೋ ಸ್ವಲ್ಪ ಲೀಕೇಜ್ ಆಯಿತು ಅಂದರೆ ಸಾವಿರಾರು ಜನ ಲಕ್ಷಾಂತರ ಜನ ಸತ್ತ ಹೋಗ್ಬಿಡ್ತಾರೆ ಅದಕ್ಕೆ ತಯಾರಿ ಮಾಡುವಂಥದ್ದೆಲ್ಲವೂ ಸರ್ಕಾರದ ಸ್ವಾಮ್ಯದಲ್ಲೇ ಇರುತ್ತೆ ಅದರಲ್ಲೇ ಇದು ನಡೀತಾ ಇರುತ್ತೆ ಬಟ್ ಅವುಗಳಿಗೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನೆಲ್ಲವನ್ನೂ ಇವರು ಹೂಡಿಕೆ ಮಾಡಬೇಕಾಗತ್ತೆ ಬಂದಂಥ ದುಡ್ಡಲ್ಲಿ ಈಗೇನಾಗುತ್ತೆ ಈಗ ನಿಮಗೆ ಪಿ 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 ಅಂತ ಪ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪ್ರ ಇದೇ ಅಂತ ಬರ್ತದಲ್ಲ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತ ಅದೇ ರೀತಿ ಈಗೇನಾಗುತ್ತೆ ಒಂದು ರೋಡ್ ಮಾಡ್ತಾ ಇದ್ದಾರೆ ಆ ರೋಡ್ಗೆ ಟೋಲನ್ನು ಕಲೆಕ್ಟ್ ಮಾಡ್ತಾರೆ ರೋಡ್ ಮಾಡೋದಕ್ಕೆ ಜಮೀನನ್ನು ಕೊಟ್ಟಿರೋದು ಯಾರೋ ಗೌರ್ಮೆಂಟು ರೋಡ್ ಖರ್ಚು ಮಾಡೋದಕ್ಕೆ ತಯಾರಿ ಮಾಡೋದಕ್ಕೆ ದುಡ್ಡನ್ನು ಹಾಕೋದು ಯಾರೋ ಪ್ರೈವೇಟೋ ಇವರಿಬ್ಬರು ಇದು ಮಾಡ್ಕೊಂಡಿರೋದಕ್ಕೆ ದುಡ್ಡಲಿಂದ ಸಿಗತ್ತೆ ಅಂದರೆ ಟೋಲ್ ಕಲೆಕ್ಟ್ ಮಾಡುವ ಮುಖಾಂತರ ಹಾಗೆ ಇಲ್ಲೇನು ಮಾಡ್ತಾ ಇದೆ ಮೂಲ ಸೌಲಭ್ಯಗಳ ದುಡ್ಡನ್ನು ಇವ್ರಿಗೋ ಯಾರೋ ಪ್ರೈವೇಟವ್ರಿಗೂ ಹೂಡಿಕೆ ಮಾಡ್ತಾರೆ ತಯಾರಿ ಮಾಡೋಂಥದ್ದನ್ನು ಗೌರ್ಮೆಂಟೇ ಮಾಡುತ್ತೆ ಇವರಿಬ್ಬರು ಸೇರಿ ಆ ವಿದ್ಯುತ್ತನ್ನು ಮಾರಾಟ ಮಾಡಿ ಬಂದಂಥ ದುಡ್ಡದಿಂದ ಲಾಭ ಗಳಿಸ್ತಾರೆ ನೋಡಿ ಈ ಥರ ಅರ್ಥ ಮಾಡ್ಕೋಬೇಕು ಒಂದು ಕಾನ್ಸೆಪ್ಟನ್ನು ಹಂಗೆ ಆವಾಗ ನಮ್ಗೆ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ ಈ ರಿಯಾಕ್ಟರ್ ನಿರ್ಮಾಣ ವಿದ್ಯುತ್ ಉತ್ಪಾದನೆಯನ್ನು ಸಂಪೂರ್ಣವಾಗಿ ಯಾರು ಅದಂಗೆ ಸರ್ಕಾರದಲ್ಲಿ ಯಾರು ಅಂತಂದರೆ ಎನ್ ಪಿ ಸಿ ಐ ಎಲ್ ಅನ್ನೋಂಥದ್ದು ಈ ಅಣು ಖನಿಜಗಳ ವಿದ್ಯುತ್ ಉತ್ಪಾದನೆ ಮಾಡುವಂಥದ್ದನ್ನು ಮೇಂಟೈನ್ ಮಾಡೋಂಥ ಒಂದು ಸಂಸ್ಥೆ ಆಗಿದೆ ವಿದ್ಯುತ್ ಮಾರಾಟವಾದಂಥದ್ರಿಂದ ಲಾಭ ಪಡ್ಕೊಳ್ತಾರೆ ಹಾಲಿ ಈಗ ಪ್ರೆಸೆಂಟು ಅಣು ಖನಿಜಗಳಿಂದ ನಮ್ಮಲ್ಲಿ ಎಷ್ಟು ವಿದ್ಯುತ್ ಉತ್ಪಾದನೆ ಆಗ್ತಾಯಿದೆ ಅಂದರೆ ಏಳು ಸಾವಿರದ ಐದುನೂರು ಮೆಗಾವಾಟ್ ಇದನ್ನು ಎರಡು ಸಾವಿರದ ನಲವತ್ತಷ್ಟೊತ್ತಿಗೆ ಹನ್ನೊಂದು ಸಾವಿರ ಮೆಗಾವ್ಯಾಟ್ಗೆ ಏರಿಸಬೇಕು ಈ ಖಾಸಗಿ ಬಂಡವಾಳ ಹೂಡೋದ್ರಿಂದ ಅಷ್ಟು ಏರಿಕೆ ಆಗುತ್ತೆ ನಮ್ಮ ವಿದ್ಯುತ್ ಸಪ್ಲೈ ಅಂತ ನಮ್ಮ ಡಿಮ್ಯಾಂಡು ಅಷ್ಟೊತ್ತಿಗೆ ಅಷ್ಟೇ ಏರಿರುತ್ತೆ ಹಂಗಾಗಿ ಈ ಥರದೊಂದು ಪ್ಲ್ಯಾನನ್ನು ಇತ್ತೀಚೆಗೆ ಸರ್ಕಾರ ಮಾಡಿದೆ ಪಾಕಿಸ್ತಾನದಲ್ಲಿ ಇತ್ತೀಚೆಗೆ ಚುನಾವಣೆ ನಡೆದಿದೆ ಪಾಕಿಸ್ತಾನದಲ್ಲಿ ಚುನಾವಣೆ ಒಂದೇ ಪಕ್ಷಕ್ಕೆ ಬಹುಮತ ಸಿಕ್ಕಿಲ್ಲ ಇಲ್ಲಿ ಎರಡು ಪಕ್ಷಗಳು ಸೇರಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿದವೆ ಬಿಲಾವಾಲ್ ಬುಟ್ಟೋರವರ ಪಿ 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 ಅಂದರೆ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಅನ್ನೋಂಥದ್ದು ಒಂದು ಪಕ್ಷ ಇನ್ನೊಂದು ಪಿ ಎಮ್ ಎಲ್ ಪಕ್ಷ ಪಾಕಿಸ್ತಾನ್ ಮುಸ್ಲಿಂ ಲೀಗ್ ಅನ್ನೋಂಥದ್ದು ಪಕ್ಷ ಇವೆರಡೂ ಸೇರಿ ಒಟ್ಟಿಗೆ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿದ್ದಾವೆ ಅಲ್ಲಿ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಈ ಮೈತ್ರಿಯಲ್ಲಿ ಏನೋ ಪಿ ಎಮ್ ಎಲ್ ಎನ್ ಮತ್ತು ಮುಖಂಡ ಶಾಬಾಜ್ ಶರೀಫ್ ಅನ್ನೋಂಥವ್ರನ್ನ ಪ್ರಧಾನಿಯನ್ನಾಗಿ ಆಯ್ಕೆ ಮಾಡಲಾಗಿದೆ ಅಂದರೆ ಒಂದು ಪಕ್ಷದವರಿಗೆ ಪ್ರಧಾನಿ ಹುದ್ದೆ ಇನ್ನೊಂದು ಪಕ್ಷದವ್ರಿಗೆ ರಾಷ್ಟ್ರ ಇದು ಎಂಥದ್ದು ಅಧ್ಯಕ್ಷರ ಹುದ್ದೆಯನ್ನು ನೀಡಲಾಗಿದೆ ಅಲ್ಲಿ ಅಂದರೆ ಇಲ್ಲಿ ನೋಡಿಲ್ಲಿ ಪಿ ಎಮ್ ಎಲ್ ಪಕ್ಷಕ್ಕೆ ಪ್ರಧಾನಿ ಹುದ್ದೆ ಪಿ 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 ಪಕ್ಷಕ್ಕೆ ಏನು ಅಧ್ಯಕ್ಷರ ಹುದ್ದೆಯನ್ನು ನೀಡಲಾಗಿದೆ ಅಂದರೆ ಒಂದು ಪೋಸ್ಟ್ ಅವ್ರಿಗೆ ಒಂದು ಪೋಸ್ಟ್ ಇವರಿಗೆ ಹೀಗೆ ಹಂಚಿಕೊಂಡಿದ್ದಾರೆ ಇಲ್ಲೇನು ಪ್ರಶ್ನೆ ಕೇಳ್ಬೋದು ಗೊತ್ತಾ ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ನಡೆದ ಚುನಾವಣೆಯಲ್ಲಿ ಜರೀ ಷರೀಫ್ ಶರೀಫನ್ನಂಥವ್ರಿಗೆ ಯಾವ ಹುದ್ದೆಯನ್ನು ನೀಡಲಾಗಿದೆ ಪ್ರಧಾನಿ ಹುದ್ದೆ ಅಥವಾ ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಶಹಬಾಜ್ ಶರೀಫನ್ನಂಥವ್ರಿಗೆ ಪ್ರಧಾನಿ ಹುದ್ದೆಯನ್ನು ನೀಡಲಾಗಿದೆ ಇವರು ಯಾವ ಪಕ್ಷದವರು ಪಿ ಎಮ್ ಎಲ್ ಎನ್ ಅನ್ನಂಥ ಪಕ್ಷಕ್ಕೆ ಸೇರಿದಂಥವ್ರು ಅಥವಾ ಅಧ್ಯಕ್ಷರು ಯಾವ ಪಕ್ಷ ಅವ್ರು ಯಾವ ಪಕ್ಷದಿಂದ ಗೆದ್ದಿದ್ದಾರೆ ಈ ಥರದ ಪ್ರಶ್ನೆಗಳನ್ನು ಕೇಳಬಹುದು ಇನ್ನು ನದಿ ಪಾತ್ರಗಳ ಸ್ವಚ್ಛತೆ ಈಗ ಭಾರತದಲ್ಲಿ ಸ್ವಚ್ಛತೆದೇ ಸಮಸ್ಯೆ ಸ್ವಚ್ಛ ಭಾರತ್ ಅಂತ ಕೇಳ್ತೀವಿ ಹಳ್ಳಿಗಳಲ್ಲಿ ಶೌಚಾಲಯಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ ಆ ಶೌಚಾಲಯಗಳನ್ನು ಬಳಕೆ ಮಾಡೋದಿಲ್ಲ ಮತ್ತು ಮಲ ಸರ್ಜನೆ ಹೊರ್ಗಡೆ ಹೋಗುವಂಥದ್ದು ಮತ್ತು ಶೌಚಾಲಯಗಳಿಗೆ ನೀರು ಸಪ್ಲೈ ಇಲ್ಲ ಅಂತ ಹೇಳೋದು ಈ ಥರ ಬೇರೆ ಬೇರೆ ಕಾರಣಗಳಿಂದ ಮಾನಸಿಕ ಬಡತನ ಇದ್ದರೆ ಅದನ್ನ ಯಾರೂ ಸರಿ ಮಾಡಲಿಕ್ಕಾಗಲ್ಲ ದೈಹಿಕ ಫಿಸಿಕಲ್ ಇದನ್ನು ಪೂರ್ವ ಇದಿದೆ ಅಂತಂದರೆ ಅದಕ್ಕೆ ಹೆಲ್ಪ್ ಮಾಡ್ಬೋದು ಅದಕ್ಕೆ ಮಾನಸಿಕವಾಗಿ ಎನ್ರಿಚ್ ಮಾಡೋಂಥ ಕೆಲಸ ಆಗಬೇಕಾಗಿದೆ ಹಾಗಾಗಿ ನದಿಗಳು ಸಾಮಾನ್ಯವಾಗಿ ನಾವು ಗಮನಿಸ್ತೀವಿ ನಮ್ಮ ಪಾಪ ಎಲ್ಲ ಹೋಗ್ಲಿ ನಮ್ಮಿದೆಲ್ಲ ಹೋಗ್ಲಿ ಅಂತಂದ್ಬಿಟ್ಟು ಆ ನದಿಗಳಲ್ಲಿ ಪ್ಲಾಸ್ಟಿಕ್ ಎಸೆಯುವಂಥದ್ದು ಬಳಸುವಂಥ ಬಟ್ಟೆಗಳನ್ನು ಎಸೆಯುವಂಥದ್ದು ತಿಂಡಿ ತಿನಿಸುಗಳನ್ನು ಎಸೆಯುವಂಥದ್ದು ಈ ಥರ ವೇಸ್ಟೇಜ್ನೆಲ್ಲ ನದಿಗಳಿಗೆ ಎಸೆಯೋದ್ರ ಮುಖಾಂತರ ನದಿಯಲ್ಲಿರುವಂಥ ಜಲಚರಗಳು ಸಾಯ್ತವೆ ಜೊತೆಗೆ ಆ ನೀರನ್ನು ಬಳಸುವಂಥ ಈ ಥರ ಪ್ರಾಣಿಗಳು ಕುಡಿಯುವಂಥವು ಮಲಿನ ಆಗ್ಬಿಟ್ಟು ಅವು ಸಾಯ್ತವೆ ಅವೆರಡೂ ಸಾಯೋದ್ರಿಂದ ವಾತಾವರಣ ಕೆಡತ್ತೆ ಆ ವಾತಾವರಣದಿಂದ ಬೇರೆ ಬೇರೆ ರೋಗಗಳು ಹುಟ್ಟಿಕೊಂಡು ಅಕ್ಕ ಪಕ್ಕದಲ್ಲಿ ವಾಸ ಮಾಡುವಂಥ ಮನುಷ್ಯರಿಗೂ ತೊಂದರೆ ಆಗುತ್ತೆ ಅದಕ್ಕೆ ಭೂಮಿಯ ಮೇಲೆ ಪ್ಯೂರಾಗಿರಬೇಕಾಗಿರೋದು ತಾಯಿ ಹಾಲಿನಷ್ಟೇ ಶುದ್ಧವಾಗಿರಬೇಕಾಗಿರೋದು ನೀರು ಏಕೆಂದರೆ ತಾಯಿ ಹಾಲನ್ನು ಕೆಲವ ಏಜ್ವರೆಗೆ ಕುಡಿತೀವಿ ಕೆಲವ ದಿವಸ ಮಾತ್ರ ಕುಡಿತೀವಿ ಆದರೆ ಜೀವನ ಪರ್ಯಂತ ತಾಯಿ ಹಾಲಿನಷ್ಟೇ ಶ್ರೇಷ್ಠವಾಗಿ ಕುಡಿಯಬೇಕಾಗಿರೋದು ನೀರು ಆ ನೀರು ಇವತ್ತು ಯಾವುದ್ಯಾವುದೋ ನ್ಯೂಟ್ರಿಯನ್ಸು ಇನ್ನೊಂದು ಮತ್ತೊಂದು ಅಂತೆಲ್ಲ ಆ್ಯಡ್ ಮಾಡಿಕೊಂಡು ಆರ್ಟಿಫಿಷಿಯಲ್ಲಾಗಿ ಅದನ್ನ ಪ್ಯೂರ್ ಮಾಡಿಕೊಂಡು ಅಂತ ದುಸ್ಥಿತಿಗೆ ನಾವು ಬಂದಿದ್ದೀವಿ ಆದರೆ ನೇಚುರಲ್ಲಾಗಿ ಹೇಗೆ ಸಿಗ್ತಾ ಇತ್ತೋ ಹಾಗೇ ನೀರು ಕುಡಿದಾಗ ನಮ್ಮ ದೇಹದಲ್ಲಿ ಸಿಗುವಷ್ಟು ಪೋ ಗಟ್ಟಿ ಈ ಫಿಲ್ಟ್ರಡು ಇನ್ನೊಂದು ಆರ್ಟಿಫಿಷಿಯಲ್ ಇವುಗಳಿಂದ ನಮಗೆ ಸಿಗೋದಿಲ್ಲ ಅದರಿಂದಾಗಿ ನೀರು ಮುಖ್ಯ ಆ ನೀರನ್ನು ಬರುವಂಥ ನೀರು ನದಿ ಪಾತ್ರ ಅಂದರೆ ನೀರು ಹರಿಯುವಂಥದ್ದು ಇಲ್ಲಿಂದ ಇಲ್ಲಿಗೆ ನೀರು ಇದೆಯಲ್ಲ ಇದು ಹರಿಯುವಂಥ ಇಷ್ಟು ಇದಕ್ಕೆ ನದಿ ಪಾತ್ರ ಅಂತ ಕರೀತಾರೆ ಅದನ್ನು ಸ್ವಚ್ಛ ಮಾಡುವಂಥ ಕೆಲಸಕ್ಕೆ ಈಗ ಕೇಂದ್ರ ಸರ್ಕಾರ ಕೈ ಹಾಕಿದೆ ಕೇಂದ್ರ ಸರ್ಕಾರ ನದಿಗಳನ್ನು ಸ್ವಚ್ಛ ಮಾಡ್ತಾ ಇರೋಂಥದ್ದು ಇದೇ ಮೊದಲಲ್ಲ ಈಗಾಗಲೇ ನಮಾಯಿಮಿ ಗಂಗೆ ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡು ಗಂಗಾ ನದಿ ಭಾರತದಲ್ಲಿ ಅತಿ ಹೆಚ್ಚು ಪಲ್ಯೂಟ್ ಆಗಿದ್ದಂಥ ನದಿ ಅಂದರೆ ಅದು ಗಂಗಾ ನದಿ ಅದರಲ್ಲಿ ಮೇಯ್ನ್ ಏನಂತಂದರೆ ಹೆಚ್ಚು ಕೈಗಾರಿಕೆಗಳ ತ್ಯಾಜ್ಯಗಳು ಮತ್ತು ಹೆಣಗಳನ್ನು ಆ ನದಿಗೆ ಹಾಕಿ ಅದನ್ನ ಮಲಿನ ಮಾಡ್ತಾಯಿದ್ರು ಇತ್ತೀಚೆಗೆ ಅದು ಯಶಸ್ವಿಯಾಗಿದೆ ಮ್ಯಾಕ್ಸಿಮಮ್ ಈಗ ನೀವು ಕೆಲವಾದದ್ದು ವೀಡಿಯೋಸು ಸಿಗುತ್ತೆ ಗಮನಿಸ್ಬೋದು ಅದರಿಂದಾಗಿ ಆ ನದಿಗಳ ಪಾತ್ರ ಸ್ವಚ್ಛ ಆಗಿದ್ದರಿಂದ ಅದರ ಬೆನಿಫಿಟ್ ಏನು ಅನ್ನೋಂಥದ್ದು ಅಲ್ಲಿ ಗೊತ್ತಾಗಿದೆ ಗಂಗಾ ನದಿ ಒಂದೇ ಸ್ವಚ್ಛ ಆದರೆ ಸಾಕಾಗೋದಿಲ್ಲ ಭಾರತದಲ್ಲಿರುವಂಥ ಇನ್ನೂ ಪ್ರಮುಖವಾದಂಥ ಆರು ನದಿಗಳನ್ನು ಈ ಸದ್ಯಕ್ಕೆ ಮುಂದಕ್ಕೆ ಅದಕ್ಕೆ ವಿಸ್ತರಿಸ್ತಾರೆ ಈಗ ಸದ್ಯಕ್ಕೆ ಆರು ನದಿಗಳನ್ನು ಸ್ವಚ್ಛಗೊಳಿಸಬೇಕು ಅಂತ ಕೇಂದ್ರ ಸರ್ಕಾರ ಒಂದು ಪ್ರಾಜೆಕ್ಟನ್ನು ಹಾಕಿಕೊಂಡಿದೆ ಆ ಆರು ನದಿಗಳನ್ನು ಸ್ವಚ್ಛಗೊಳಿಸೋದಕ್ಕೆ ಯಾರು ಮುಂಚೂಣಿಯಲ್ಲಿದ್ದಾರೆ ಅಂದರೆ ರಾಷ್ಟ್ರೀಯ ನದಿ ಸಂರಕ್ಷಣಾ ನಿರ್ದೇಶನಾಲಯ ಎನ್ ಆರ್ ಸಿ ಡಿ ಅನ್ನೋಂಥದ್ದು ಅವರು ವಹಿಸ್ಕೊಂಡಿದ್ದಾರೆ ಇದನ್ನು ಸ್ವಚ್ಛ ಮಾಡೋದಕ್ಕೆ ಅವರು ಹನ್ನೆರಡು ಸಂಸ್ಥೆಗಳೊಂದಿಗೆ ಆರು ನದಿಗಳು ಹನ್ನೆರಡು ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡ್ಕೊಂಡಿದ್ದಾರೆ ನೋಡಿ ಹಿಂಗೆ ಓದ್ಕೋಬೇಕು ಒಂದು ನದಿಗೆ ಎರಡು ಅಂತ ಆಯ್ತು ಅಲ್ಲಿಗೆ ಈ ರಾಷ್ಟ್ರೀಯ ನದಿ ಸಂರಕ್ಷಣಾ ಯೋಜನೆ ಅಡಿ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ ಈ ಹನ್ನೆರಡು ಸಂಸ್ಥೆಗಳ ಜೊತೆಗೆ ಕಾವೇರಿ ನದಿಯ ಪಾತ್ರ ಕಾವೇರಿ ನದಿ ಎಷ್ಟು ದೂರ ಹರಿತದೆ ಅಷ್ಟು ದೂರದ ನದಿಯ ಒಂದು ಇದರಲ್ಲಿ ಕೈಗಾರಿಕೆಗಳ ನೀರು ನದಿಗೆ ಬಿಡದಂತೆ ಜೊತೆಗೆ ವೇಸ್ಟೇಜಸ್ಸನ್ನು ನದಿಗೆ ಹಾಕದಂತೆ ಹಾಕಿರುವಂಥ ವೇಸ್ಟೇಜಸ್ಸನ್ನು ಕ್ಲೀನ್ ಮಾಡುವಂತೆ ಏನು ಮಾಡ್ಬೋದು ಅನ್ನೋಂಥದಕ್ಕೆ ಪ್ಲ್ಯಾನನ್ನು ರೆಡಿ ಮಾಡಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಾವೇರಿ ನದಿಗೋಸ್ಕರ ಬೆಂಗಳೂರಿನ ಐ ಐ ಎಸ್ ಸಿ ಮತ್ತು ತಿರುಚಿಯ ಎನ್ ಐ ಟಿ ಅನ್ನೋಂಥ ಸಂಸ್ಥೆಗಳಿಗೆ ವಹಿಸಿದೆ ಮಹಾನದಿ ಸ್ವಚ್ಛ ಮಾಡೋದಕ್ಕೆ ಐ ಐ ಟಿ ರಾಯಪುರ ಮತ್ತು ಐ ಐ ಟಿ ರೂರ್ ಕೆಲಾಗೆ ವಹಿಸಿದೆ ನರ್ಮದಾ ನದಿಯನ್ನು ನದಿ ಪಾತ್ರವನ್ನು ಸ್ವಚ್ಛ ಮಾಡಲಿಕ್ಕೆ ಐ ಐ ಟಿ ಇಂದೋರ್ ಮತ್ತು ಐ ಐ ಟಿ ಗಾಂಧಿನಗರಕ್ಕೆ ವಹಿಸಲಾಗಿದೆ ಅದೇ ರೀತಿ ಗೋದಾವರಿ ನದಿಯನ್ನು ಸ್ವಚ್ಛಗೊಳಿಸಲಿಕ್ಕೆ ಐ ಐ ಟಿ ಹೈದರಾಬಾದ್ ಎನ್ ಇ ಇ ಆರ್ ಇ ನಾಗಪುರ ಪೆರಿಯಾರ್ ನದಿಯನ್ನು ಸ್ವಚ್ಛಗೊಳಿಸಲಿಕ್ಕೆ ಐ ಐ ಟಿ ಪಾಲಕ್ಕಾಡ್ ಎನ್ ಐ ಟಿ ಕಲ್ಲಿಕೋಟೆ ಕೃಷ್ಣಾ ನದಿ ಎನ್ ಐ ಟಿ ವಾರಂಗಲ್ ಎನ್ ಐ ಟಿ ಸೂರತ್ಕಲ್ ಇವುಗಳಿಗೆ ವಹಿಸಲಾಗಿದೆ ಇಲ್ಲಿ ಈ ಕಂಪ್ನಿಗಳು ಯಾವ್ಯಾವ ಇದಾವೆ ಅಂತ ಪ್ರಶ್ನೆ ಕೇಳ್ಬೋದು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿಗಾದರೆ ಯಾವ್ಯಾವ ಕಂಪನಿಗಳು ನದಿ ಪಾತ್ರ ಸ್ವಚ್ಛತೆ ಕುರಿತು ಕೇಂದ್ರ ಸರ್ಕಾರದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ ಅಂತ ಪ್ರಶ್ನೆ ಕೇಳ್ಬೋದು ಕ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದಾದರೆ ಕಾವೇರಿ ನದಿಯ ಒಂದು ಸ್ವಚ್ಛತಾ ನದಿ ಪಾತ್ರದ ಒಂದು ಸ್ವಚ್ಛತೆ ಇದಕ್ಕಾಗಿ ಯಾವ ಒಂದು ಸಂಸ್ಥೆಗಳ ಜೊತೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಒಂದು ಬೆಂಗಳೂರಿಂದ ಕರ್ನಾಟಕದ ಐ ಐ ಎಸ್ ಸಿ ಇನ್ನೊಂದು ಹೊಸದು ತಿರುಚಿಯ ಐ ಐ ಟಿ ಇವುಗಳನ್ನು ನಾವು ನೆನ್ಪಿಟ್ಕೊಂಡ್ರೆ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಕೇಂದ್ರ ಸರ್ಕಾರದ ಮತ್ ಮಹತ್ತೊಂದು ಮಹತ್ವಪೂರ್ವ ಯೋಜನೆ ಅಂತಂದರೆ ಅದು ಸಹಕಾರಿ ಧಾನ್ಯ ಸಂಗ್ರಹಣಾಗಾರವನ್ನು ಅಥವಾ ಗೋದಾಮುಗಳು ಗೋಡೌನನ್ನು ನಿರ್ಮಾಣ ಮಾಡೋಂಥದ್ದು ಏನಕ್ಕೆ ಬೇಕಾಗಿದೆ ಇದು ಯಾಕಿದು ಸಹಕಾರ ಕ್ಷೇತ್ರದಲ್ಲಿ ಬರ್ತಾ ಇದೆ ಅಂತಂದರೆ ವಿಶ್ವದ ಅತೀ ದೊಡ್ಡ ವಿಶ್ವದಲ್ಲಿ ಇದಕ್ಕಿಂತ ದೊಡ್ಡದಾದಂಥ ಧಾನ್ಯ ಸಂಗ್ರಹಗಾರ ಇಲ್ಲ ಅಷ್ಟು ದೊಡ್ಡ ಧಾನ್ಯ ಸಂಗ್ರಹಗಾರವನ್ನು ನಿರ್ಮಾಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಯೋಜನೆ ರೂಪಿಸಿದೆ ಅದರಲ್ಲಿ ಈಗಾಗಲೇ ಇಂಪ್ಲಿಮೆಂಟ್ ಆಗಿ ಕೆಲವು ಕಂಪ್ಲೀಟ್ ಆಗಿದೆ ಕೆಲವು ಇನ್ನೂ ಗುದ್ದಲಿ ಪೂಜೆ ಅಥವಾ ಶಂಕುಸ್ಥಾಪನೆ ಆಗ್ತಾಯಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಂದು ನವದೆಹಲಿಯಲ್ಲಿ ಭಾರತ್ ಮಂಟಪ ಅಂತ ನಿರ್ಮಾಣ ಮಾಡಿದರು ಜಿ ಟ್ವೆಂಟಿ ಬಂದಂಥ ಸಂದರ್ಭದಲ್ಲಿ ಆ ಮಂಟಪದಲ್ಲಿ ಈ ಯೋಜನೆಗೆ ಚಾಲನೆಯನ್ನು ನೀಡಲಾಗಿದೆ ಮುಂದಿನ ಐದು ವರ್ಷಗಳಲ್ಲಿ ಒಂದು ಕಾಲು ಲಕ್ಷ ಕೋಟಿ ರು ವೆಚ್ಚದಲ್ಲಿ ಒಂದು ಕಾಲು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ದುಡ್ಡನ್ನು ಈ ಧಾನ್ಯ ಸಂಗ್ರಹಾಗಾರಗಳು ಕೋಲ್ಡ್ ಸ್ಟೋರೇಜ್ ಅಂತ ಬರ್ತಾವಲ್ವ ಆ ಥರದ ಸಂಗ್ರಹಾಗಾರಗಳಿಗೆ ಈ ಖರ್ಚನ್ನು ವೆಚ್ಚ ಮಾಡಲಾಗ್ತಾ ಇದೆ ಎಷ್ಟು ಲಕ್ಷ ಟನ್ ಅಂದರೆ ನೂರು ಲಕ್ಷ ಟನ್ ದವಸ ಧಾನ್ಯ ಸಂಗ್ರಹ ಮಾಡುವಂಥ ಸಾಮರ್ಥ್ಯ ಇರುವಂಥ ಗೋಡೌನ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಪ್ರಶ್ನೆ ಏನು ಕೇಳ್ಬೋದು ಕೇಂದ್ರ ಸರ್ಕಾರ ಸಹಕಾರಿ ಕ್ಷೇತ್ರದಲ್ಲಿ ನಿರ್ಮಾಣ ಮಾಡ್ತಾ ಇರುವಂಥ ಗೋದಾಮುಗಳ ಹೊಂದಿದ್ದಕ್ಕೆ ಅಥವಾ ಗೋಡೌನ್ಸ್ಗೆ ಅಥವಾ ಧಾನ್ಯ ಸಂಗ್ರಹಗಾರಗಳಿಗೆ ಎಷ್ಟು ದುಡ್ಡನ್ನು ಖರ್ಚು ಮಾಡಲಿದೆ ಒಂದು ಕಾಲು ಲಕ್ಷ ಕೋಟಿ ಎಷ್ಟು ಟನ್ ಧಾನ್ಯ ಸಂಗ್ರಹ ಮಾಡುವಂಥ ಗುರಿಯನ್ನು ಹೊಂದಿದೆ ಏಳುನೂರು ಲಕ್ಷ ಟನ್ಗಳ ಧಾನ್ಯ ಸಂಗ್ರಹ ಮಾಡುವಂಥ ಗುರಿಯನ್ನು ಇಟ್ಟುಕೊಂಡಿದೆ ಹನ್ನೊಂದು ರಾಜ್ಯಗಳಲ್ಲಿ ಎಷ್ಟು ರಾಜ್ಯಗಳಲ್ಲಿ ಈ ಧಾನ್ಯ ಸಂಗ್ರಹಾಗಾರಗಳನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದರೆ ಹನ್ನೊಂದು ರಾಜ್ಯಗಳಲ್ಲಿ ಕೃಷಿ ಪತ್ತಿನ ಸಾಲ ಸಂಘಗಳ ವತಿಯಿಂದ ಇದನ್ನು ನಿರ್ಮಿಸಲಾಗುತ್ತೆ ಹನ್ನೊಂದು ಗೋದಾಮುಗಳಿಗೆ ಈಗಾಗಲೇ ಅವು ಇಂಪ್ಲಿಮೆಂಟ್ ಆಗಿದೆ ಉತ್ಪಾ ಏನು ಸ್ಟೋರೇಜ್ ಮಾಡುವಂಥ ಸ್ಥಿತಿ ಅದಿದೆ ಉದ್ಘಾಟನೆ ಆಗೋಗಿದೆ ಹನ್ನೊಂದು ಗೋದಾಮುಗಳು ಇನ್ನು ಒಟ್ಟು ಐದುನೂರು ಗೋದಾಮುಗಳಿಗೆ ಈಗ ಶಂಕುಸ್ಥಾಪನೆ ಆಗಿದೆ ಇದರ ಮುಖಾಂತರ ಏಳು ನೂರು ಲಕ್ಷ ಟನ್ಗಳ ಒಂದು ಧಾನ್ಯವನ್ನು ಸಂಗ್ರಹ ಮಾಡಬಹುದು ಧಾನ್ಯ ಯಾಕೆ ಸಂಗ್ರಹ ಮಾಡಬೇಕು ಇದು ಮೊದಲನೇ ಪ್ರಶ್ನೆ ಯಾರು ಸಂಗ್ರಹ ಮಾಡಬೇಕು ಎರಡನೇ ಪ್ರಶ್ನೆ ಇದುವರೆಗೆ ಈಗ ಉತ್ತರ ಪ್ರದೇಶದ ಹಾಪೂರ್ ಅಂತ ಬರುತ್ತೆ ಅಲ್ಲಿ ಧಾನ್ಯ ಸಂಗ್ರಹಣಾ ಕೇಂದ್ರ ಇದೆ ಈಗ ಪಂಜಾಬಿನಿಂದ ಗೋಧಿಯನ್ನು ಭಾರತದ ಇತರೆ ರಾಜ್ಯಗಳಿಂದ ಭತ್ತವನ್ನು ತೆಗೆದುಕೊಂಡು ಅಲ್ಲಿ ಸ್ಟಾಕ್ ಮಾಡಲಾಗತ್ತೆ ಅನಂತರ ಅದನ್ನು ಪಡಿತರ ಏನು ರೇಷನ್ ಅಂತ ಕೊಡ್ತಾರಲ್ಲ ನಮಗೆ ಆ ಉತ್ತರ ಪ್ರದೇಶದ ಆಹಾಪೂರ್ನಿಂದ ತಂದು ನಮಗೆಲ್ಲ ವಿತರಣೆ ಮಾಡಲಾಗುತ್ತೆ ಅಲ್ಲಿ ಸಂಗ್ರಹ ಮಾಡ್ತಾರೆ ಆ ಸಂಗ್ರಹ ಎಷ್ಟಿದೆ ಅಂದರೆ ಹೋದ ವರ್ಷದ ಒಂದು ಧಾನ್ಯವನ್ನು ಈ ವರ್ಷ ವಿತರಣೆ ಮಾಡಲಾಗತ್ತೆ ಈ ವರ್ಷದ ಧಾನ್ಯವನ್ನು ನೆಕ್ಸ್ಟ್ ಇಯರ್ಗೆ ವಿತರಣೆ ಮಾಡಲಾಗತ್ತೆ ಅಂದರೆ ಒಂದು ವರ್ಷ ಭಾರತದಲ್ಲಿ ಒಂದು ಅಕ್ಕಿ ಕಾಳು ಬೆಳೆದಿಲ್ಲ ಅಂದರೂ ಸಹ ಇಡೀ ದೇಶಕ್ಕೆ ಊಟ ಕೊಡಬಹುದಾದಂಥ ದವಸ ಧಾನ್ಯಗಳನ್ನು ಭಾರತ ಸರ್ಕಾರ ಸಂಗ್ರಹಿಸಿ ಇಟ್ಟಿರುತ್ತೆ ಇದು ಗೊತ್ತಿರಬೇಕು ನಿಮಗೆ ಒಂದು ವರ್ಷ ಪೂರ್ತಿ ಇಡೀ ದೇಶದಲ್ಲಿ ಒಂದು ಅಕ್ಕಿ ಕಾಳು ಬೆಳೆದಿಲ್ಲ ಅಂದರೂ ಒಂದು ರಾಗಿ ಒಂದು ಗೋಧಿ ಬೆಳೆದಿಲ್ಲ ಅಂದರೂ ಸಹ ಈ ನೂರ ನಲವತ್ತು ಕೋಟಿ ಜನಕ್ಕೆ ಫುಡ್ ಸಪ್ಲೈ ಮಾಡೋದಕ್ಕೆ ಬೇಕಾದಷ್ಟು ದವಸ ಧಾನ್ಯಗಳನ್ನು ಸಂಗ್ರಹ ಮಾಡಿ ಇಟ್ಟಿರ್ತಾರೆ ಈಗೇನು ಮಾಡೋಕ್ಕೆ ಕೊಟ್ಟಿದೆ ಇದು ಪ್ರಜೆಗಳಿಗೆ ಒಳ್ಳೆಯದಾಗಲಿ ಅಂತ ಪ್ರಜೆಗಳೇ ಸಂಗ್ರಹ ಮಾಡ್ಕೊಳ್ಳೋದು ಯಾಕೆ ಅಂದರೆ ಈಗ ಈ ವರ್ಷ ನಾನು ಭತ್ತ ಬೆಳೆದಿದ್ದೀನಿ ಎಲ್ಲ ಕಡೆ ಮಳೆ ಚೆನ್ನಾಗಾಗಿದೆ ಎಲ್ಲರೂ ಭತ್ತವನ್ನು ಜಾಸ್ತಿ ಬೆಳೆದಿದ್ದಾರೆ ಮಾರಾಟ ಮಾಡೋಣ ಅಂತಂದರೆ ಭತ್ತಕ್ಕೆ ರೇಟು ತುಂಬ ಕಡಿಮೆ ಇದೆ ಅದಕ್ಕೆ ನಾನೇನು ಮಾಡ್ಬೋದು ನಾನು ಈ ವರ್ಷ ಮಾರುವುದನ್ನು ಪೋಸ್ಟ್ ಮನ್ ಮಾಡಿಕೊಂಡು ಈ ಧಾನ್ಯ ಸಂಗ್ರಹಗಾರಗಳಲ್ಲಿ ನನ್ನ ಧಾನ್ಯವನ್ನು ಸಂಗ್ರಹ ಮಾಡಿಟ್ಕೋಬೋದು ಅಲ್ಲಿ ಎಷ್ಟು ಚೀಲ ಇಟ್ಟಿದ್ದೀನಿ ಆ ಚೀಲಕ್ಕೆ ಎಷ್ಟು ಭತ್ತ ಇಟ್ಟಿದ್ದೀನಿ ಅದಕ್ಕೊಂದು ಟೋಕನ್ ಕೊಡ್ತಾರೆ ನನಗೆ ಆ ಟೋಕನ್ ಇಟ್ಕೊಂಡಿದ್ದು ನೆಕ್ಸ್ಟ್ ನಾನು ಹೋಗಿ ಆ ಟೋಕನ್ ಸಬ್ಮಿಟ್ ಮಾಡಿದ್ರೆ ನನಗೆ ಅದನ್ನು ಕೊಡ್ತಾರೆ ವಾಪಸ್ ಅದಕ್ಕೆ ನಾನು ನನ್ನ ಅಲ್ಲಿಟ್ಕೊಂಡಿರೋದಕ್ಕೆ ಯಾವುದೇ ದಾ ಇದೇನು ಫೀಸನ್ನು ಪೇ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ ಇದರಿಂದಾಗಿ ಏನಾಗುತ್ತೆ ರೈತರಿಗೆ ಲಾಸ್ ಆಗುವಂಥದ್ದು ತಡೆದಂತಾಗತ್ತೆ ರೈತರು ತಮಗೆ ಉತ್ತಮ ಬೆಲೆ ಬಂದಾಗ ಮಾರಾಟ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಇದರಿಂದ ರೈತರಿಗೂ ಬೆನಿಫಿಟ್ ಆಗುತ್ತೆ ಅನ್ನೋಂಥದ್ದಕ್ಕೆ ಈ ಒಂದು ಇದನ್ನು ಜಾರಿಗೆ ತರಲಾಗಿದೆ ಇದು ಗಣ ಕಂಪ್ಯೂಟರೈಸ್ಡ್ ಸಿಸ್ಟಮಲ್ಲಿರುತ್ತೆ ನೀವು ಅದು ಒಳಗಡೆ ಸಿ ಸಿ ಟಿ ವಿ ಟಿ ವಿಗಳಿಂದ ಎಲ್ಲ ರೆಕಾರ್ಡ್ ಆಗಿರುತ್ತೆ ನೀವು ಎಷ್ಟು ಇಟ್ಟಿದ್ದೀರಿ ಎಷ್ಟು ತೊಗೊಂಡು ಹೋಗ್ತೀರಿ ಅದೆಲ್ಲವೂ ಕೆಲವೊಂದು ಟೈಮಲ್ಲಿ ಈಗಾಗಲೇ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಕೆಲವು ಕಡೆ ಇದೆ ನೀವು ಆ ಥರ ಧಾನ್ಯ ಸಂಗ್ರಹ ಮಾಡಿದಿರಿ ಈಗಾಗಲೇ ಸಾಲ ಮಾಡ್ಕೊಂಡು ಬಿಟ್ಟಿದ್ರಿ ಆ ಸಾಲ ಕಟ್ಟಬೇಕಾಗಿತ್ತು ಈಗ ಧಾನ್ಯ ಬೆಳೆ ಗೋಡೌನ್ಗೆ ಹಾಕ್ಬಿಟ್ರೆ ಸಾಲ ಹೆಂಗೆ ತೀರಿಸೋದು ಅಂತ ಅದಕ್ಕೆ ನೀವು ಬ್ಯಾಂಕಲ್ಲಿ ಈಗಾಗಲೇ ಇಟ್ಟಿರುವಂಥ ದವಸ ಧಾನ್ಯಗಳು ಎಷ್ಟಿಟ್ಟಿದ್ದಿರಿ ಎಷ್ಟು ಚೀಲ ಯಾವ ಕ್ವಾಲಿಟಿ ಅದರ ಆಧಾರದ ಮೇಲೆ ಬ್ಯಾಂಕ್ನಲ್ಲಿ ಸಾಲ ಕೊಟ್ಟು ಈ ಸದ್ಯಕ್ಕೆ ಸಾಲ ತೀರಿಸಿ ಈ ಸದ್ಯಕ್ಕೆ ಸಾಲ ತೆಗೆದುಕೊಂಡು ಅನಂತರ ನೀವು ಧಾನ್ಯ ಮಾರಿದಂಥ ಸಂದರ್ಭದಲ್ಲಿ ಆ ದುಡ್ಡನ್ನು ಸಾಲ ಪಾವತಿ ಮಾಡುವಂಥ ಅವಕಾಶವನ್ನು ಕಲ್ಪಿಸಲಾಗಿದೆ ಇದು ಮುಂದಕ್ಕೆ ಇಂಪ್ಲಿಮೆಂಟ್ ಆಗುವಂಥದ್ದು ಇದರಿಂದಾಗಿ ಏನಾಗುತ್ತೆ ಧಾನ್ಯ ಸಂಗ್ರಹಾಗಾರಗಳಿಂದ ಪ್ರಜೆಗಳಿಗೆ ಅನುಕೂಲ ಆಗುತ್ತೆ ಇನ್ನು ಮುಂದೆ ಇದಕ್ಕಿಂತ ಹಿಂದೆ ಏನಾಗ್ತಾ ಇತ್ತು ಇಡೀ ದೇಶಕ್ಕೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಕೊಳ್ತಾ ಇದ್ರಷ್ಟೇ ಈಗೇನು ಮಾಡಿದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಥರ ಧಾನ್ಯ ಸಂಗ್ರಹ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ತಾ ಇದ್ದಾರೆ ಇದು ಡ್ರೋನ್ಗಳಿರುತ್ತೆ ಬಲ್ಲಿ ಬರೀ ಧಾನ್ಯ ಗೋಡೌನ್ ಅಷ್ಟೇ ಅಲ್ಲ ಅದರಲ್ಲಿ ಕೆಲವು ಫೆಸಿಲಿಟೀಸು ಇರುತ್ತೆ ಏನು ಡ್ರೋನ್ಗಳನ್ನು ನಮಗೆ ಕೊಡ್ತಾರೆ ಅಲ್ಲಿ ಯಾ ನೀವು ಧಾನ್ಯ ಸಂಗ್ರಹ ಅಲ್ಲಿ ತೊಗೊಂಡು ಹೋಗಲಿಕ್ಕೆ ತೊಗೊಂಡು ವಾಪಸ್ಸು ಇದು ಮಾಡಲಿಕ್ಕೆ ಉಳುಮೆ ಮಾಡ್ಕೊಳ್ಲಿಕ್ಕೂ ನೀವು ಮುಂದಕ್ಕೆ ಬಳಸ್ಕೊಳ್ಳೋಕೆ ಅವಕಾಶ ಕೊಡುತ್ತೆ ಕೊಯ್ಲು ಯಂತ್ರಗಳು ಇದನ್ನು ಭತ್ತ ಕಟಾವು ಮಾಡೋಂಥ ಮಿಷನ್ಸು ಅಲ್ಲಿರ್ತವೆ ರಸಗೊಬ್ಬರ ಅಲ್ಲಿ ಸ್ಟಾಕ್ ಇರುತ್ತೆ ಸಿಂಪಡಣೆ ಯಂತ್ರಗಳು ಏನು ಫೆಸ್ಟಿಸೈಡ್ಸನ್ನ ಸಿಂಪಡಣೆ ಮಾಡೋಂಥ ಯಂತ್ರಗಳು ಇಷ್ಟೆಲ್ಲವೂ ಸೇರಿ ಅಂತ ಮಾಡ್ತಿದ್ದಾರೆ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇರೋದು ಇದರಿಂದ ಏನಾಗುತ್ತೆ ಅವ್ರಿಗೆ ಬೇಕಾದಂಥ ಉಪಕರಣಗಳನ್ನು ಅಲ್ಲಿಂದ ಬಳಸ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಇಷ್ಟೆಲ್ಲ ಮಾಹಿತಿಯನ್ನು ನೀಡುವಂಥವ್ರು ಯಾರು ಅಮಿತ್ ಶಾ ಅವರು ಅಮಿತ್ ಶಾ ಯಾಕೆ ಈ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಯಾಕೆ ಅಂತಂದರೆ ಅವರು ಕೇಂದ್ರ ಸಹಕಾರಿ ಸಚಿವರು ವೆರಿ ಇಂಪಾರ್ಟೆಂಟ್ ಸುಮಾರು ಜನ ನಾವು ಅವರೇನು ಗೃಹ ಮಂತ್ರಿ ಅಂತ ಅಷ್ಟೇ ತಿಳ್ಕೊಂಡಿದ್ದೀವಿ ಕೇಂದ್ರ ಗೃಹ ಸಚಿವರು ಆಗಿರೋದ್ರ ಜೊತೆಗೆ ಸಹಕಾರಿ ಸಚಿವರು ಅವರೇ ಆಗಿದ್ದಾರೆ ಇವರು ಯಾಕೆ ಸಚಿವ ಸಹಕಾರಿ ಸಚಿವರು ಈ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂದರೆ ಸಹಕಾರಿ ಸಚಿವರೇ ಈ ಸಹಕಾರಿ ಇದರಲ್ಲಿ ಗೋದಾಮುಗಳನ್ನು ನಿರ್ಮಾಣ ಮಾಡ್ತಾ ಇರೋದು ಹಾಗಾಗಿ ಸಹಕಾರ ಕ್ಷೇತ್ರದಲ್ಲಿ ಗೋದಾಮುಗಳನ್ನು ನಿರ್ಮಾಣ ಮಾಡ್ತಾ ಇರೋದ್ರಿಂದ ಸಹಕಾರ ಸಚಿವರು ಆ ಮಾಹಿತಿಯನ್ನು ಕೊಡ್ತಿದ್ದಾರೆ ಹೀಗೆ ಓದ್ಕೊಂಡಾಗ ಅದು ನಮಗೆ ಅದು ಕ್ಲಾರಿಟಿ ಇರುತ್ತೆ ರಿಲಯನ್ಸ್ ಇಂಡಸ್ಟ್ರೀಸ್ ಒನತಾರ ಅನ್ನೋಂಥ ಒಂದು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಿದೆ ಏನು ವನ ಅಂತಂದರೆ ಕಾಡು ಅಂತ ತಾರ ಅಂದರೆ ನಕ್ಷತ್ರ ಅಂದ್ರೆ ಕಾಡಿನ ನಕ್ಷತ್ರ ಅನ್ನೋಂಥ ಒಂದು ಯೋಜನೆಯನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಸ್ಟಾರ್ಟ್ ಮಾಡಿದೆ ಇದರ ಮುಖೇಶ್ ಅಂಬಾನಿ ಇದರ ಮುಖ್ಯಸ್ಥರು ಅವರ ಪುತ್ರ ಏನು ಅನಂತ್ ಅಂಬಾನಿ ಇದ್ದಾರೆ ಚಿಕ್ಕ ಮಗ ಇದು ಚೆನ್ನಾಗಿ ನೆನಪಿರ್ಬೇಕು ನಿಮಗೆ ಏನಂತಂದರೆ ಮುಖೇಶ್ ಅಂಬಾನಿ ನೆನಪಿಟ್ಕೋತೀವಿ ಅನಂತ್ ಅಂಬಾನಿ ಮರೆತು ಬಿಡ್ತೀವಿ ಈ ಯೋಜನೆಯನ್ನು ಏನು ನವತಾರ ಸಾರಿ ಒನತಾರ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರೋವಂಥವ್ರು ಯಾರು ಅಂತಂದರೆ ಅನಂತ್ ಅಂಬಾನಿಯವರು ಇದು ಇಂಪಾರ್ಟೆಂಟು ಏನು ಮಾಡ್ತಾಯಿದ್ದಾರೆ ಎಷ್ಟೋ ಪ್ರಾಣಿಗಳಿಗೆ ಇತ್ತೀಚೆಗೆ ನೀವು ಗಮನಿಸ್ತಾ ಇದ್ದೀರಿ ಫೇಸ್ಬುಕ್ಕು ಬೇರೆ ಬೇರೆ ಕಡೆ ಬರ್ತಾ ಇದೆ ಪ್ರಾಣಿಗಳಿಗೆ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ ಯಾಕೆ ಅವು ನಾವಾದರೆ ಬೋರ್ವೆಲ್ ವಾಟ್ರು ಇನ್ನೊಂದು ಮತ್ತೊಂದು ತಂದು ಇದ್ವಿ ಪ್ರಾಣಿಗಳು ಪಕ್ಷಿಗಳು ಎಲ್ಲಿಂದ ನೀರು ಕುಡಿಬೇಕು ಎಲ್ಲಿಂದ ನೀರು ಕುಡಿಬೇಕು ಇದು ಸಮಸ್ಯೆ ಅದರ ಜೊತೆಗೆ ಅವು ಉಳ್ಕೊಳ್ಳೋಕ್ಕೆ ಆವಾಸ ಸ್ಥಾನ ಇಲ್ಲ ಬೇಸಿಗೆ ಬಿಸಿಲು ಮಳೆ ಇಲ್ಲ ಜೊತೆಗೆ ಮರಗಳೆಲ್ಲ ಎಲೆ ಉದುರೋಗಿದೆ ತಿನ್ನೋದಕ್ಕೆ ಆಹಾರ ಸಿಗೋದಿಲ್ಲ ಈ ಥರದ ಸಮಸ್ಯೆಗಳು ಮನುಷ್ಯನನ್ನು ಬಿಟ್ಟುಬಿಟ್ಟು ಬೇರೆ ಜೀವಿಗಳಿಗೆ ಭೂಮಿ ಮೇಲಿರುವಂಥವು ಸಾಕಷ್ಟು ಸಮಸ್ಯೆ ಎದುರಿಸ್ತಾ ಇದ್ದಾವೆ ಆ ಸಮಸ್ಯೆಯನ್ನು ಪರಿಹರಿಸೋದಕ್ಕಾಗಿ ಈ ಒನತಾರ ಯೋಜನೆಯನ್ನು ಮಾಡಲಾಗಿದೆ ಮಾಡ್ತಾ ಇರೋಂಥವ್ರು ಯಾರು ಅನಂತ ಅಂಬಾನಿ ಏನು ಮಾಡ್ತಾಯಿದ್ದಾರೆ ಪ್ರಾಣಿಗಳ ರಕ್ಷಣೆ ಆರೈಕೆ ಸಂರಕ್ಷಣೆ ಪುನರ್ವಸತಿ ಇಷ್ಟನ್ನು ಈ ಯೋಜನೆಯಲ್ಲಿ ಮಾಡಲಾಗ್ತಾ ಇದೆ ಎಲ್ಲಿ ಮಾಡ್ತಾ ಇದ್ದಾರೆ ಇದನ್ನು ಗುಜರಾತ್ ರಾಜ್ಯದಲ್ಲಿ ಅಲ್ಲಿ ರಿಫೈನರಿ ಕಾಂಪ್ಲೆಕ್ಸ್ ಗ್ರೀನ್ ಲೈನ್ ಅಂತ ಒಂದಿದೆ ಅಲ್ಲಿ ಈ ಒಂದು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇವರು ತೀರ್ಮಾನಿಸಿದ್ದಾರೆ ಅಲ್ಲಿ ಮೂರು ಸಾವಿರ ಎಕರೆ ಇದೆ ಭೂ ಪ್ರದೇಶ ಆ ಮೂರು ಸಾವಿರ ಎಕರೆಯಲ್ಲಿ ಈ ವನತಾರ ಅನ್ನುವಂಥ ಒಂದು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಏನು ಮಾಡ್ತಾರೆ ಅಲ್ಲಿ ಕಾಡಿನ ಪರಿಸರ ಹೇಗಿರುತ್ತೋ ಹಾಗೆ ಪರಿಸರವನ್ನು ನೈಸರ್ಗಿಕವಾಗಿ ಬೆಳೆಯಲಿಕ್ಕೆ ಬಿಡುವಂಥದ್ದು ಅಲ್ಲಿ ಮನುಷ್ಯರ ಉಪಟಳ ಇಲ್ಲದೆ ಮನುಷ್ಯರಿಂದ ಅಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಆಗದೆ ಆ ಕಾಡಿಂದ ಯಾವುದೇ ವಸ್ತುಗಳನ್ನು ಮನುಷ್ಯರು ಕಡಿಯದಂತೆ ನಾಶಪಡಿಸದಂತೆ ನೋಡಿಕೊಳ್ಳುವಂಥದ್ದು ಪ್ರಾಣಿಗಳ ಪಾಲನೆಗೆ ಬಿಟ್ಬಿಡೋದು ಅದೆಲ್ಲವನ್ನು ಅದೆಲ್ಲವೂ ಪ್ರಾಣಿಗಳಲ್ಲಿರೋದಕ್ಕೆ ವಾಸ ಇರೋದಕ್ಕೆ ಬಿಡುವಂಥದ್ದು ಕೆಲವು ವರ್ಷಗಳಿಂದ ಇನ್ನೂರಕ್ಕೂ ಹೆಚ್ಚು ಆನೆಗಳು ಸಾವಿರಾರು ಇತರ ಪ್ರಾಣಿಗಳು ಸರೀಸೂಪಗಳನ್ನು ಈಗಾಗಲೇ ಅಲ್ಲಿ ರಕ್ಷಿಸಲಾಗ್ತಾ ಇದೆ ಇನ್ನೂ ಅದನ್ನು ದೊಡ್ಡ ಮಟ್ಟಕ್ಕೆ ಮಾಡಲಿಕ್ಕೆ ಅನಂತ್ ಅವರು ತೀರ್ಮಾನವನ್ನು ಕೈಗೊಂಡಿದ್ದಾರೆ ದೇಶದ ಮೊದಲ ಕೃತಕ ಬುದ್ಧಿಮತ್ತೆ ಶಿಕ್ಷಕಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ್ಯೂಸ್ ರೀಡರ್ಸ್ನ ಇದುವರೆಗೆ ನೀವು ತಿಳ್ಕೊಂಡಿದ್ರಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ತಯಾರಿಯಾಗಿರುವಂಥ ಟೀಚರನ್ನು ನೀವು ಗಮನಿಸ್ತಾ ಇದ್ದೀರಿ ಈ ಟೀಚರ್ಗೆ ಇಟ್ಟಿರುವಂಥ ಹೆಸರು ಐರಿಸ್ ಅಂತ ಕೇರಳದ ತಿರುವನಂತಪುರದಲ್ಲಿ ಒಂದು ಶಾಲೆ ಇದೆ ಆ ಶಾಲೆಯಲ್ಲಿ ಈ ಕೃತಕ ಮಧ್ಯೆ ಏನು ಬುದ್ಧಿಮತ್ತೆಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೀಚರ್ಸನ್ನು ಪ್ರಾಯೋಗಿಕವಾಗಿ ಅವರು ಜಾರಿಗೆ ತಂದಿದ್ದಾರೆ ಇದು ಕುಡುವಾಯಿ ತಂಗಳ ಚಾರಿಟಬಲ್ ಟ್ರಸ್ಟ್ ಅನ್ನೋಂಥ ಸ್ಕೂಲ್ ಅದು ತಿರುವಂತಪುರದಲ್ಲಿದೆ ಕೇರಳ ರಾಜ್ಯದಲ್ಲಿ ಅವರು ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಐರಿಸ್ ಅನ್ನೋಂಥ ಟೀಚರ್ ಕೈಯಲ್ಲಿ ಮಕ್ಕಳಿಗೆ ಪಾಠ ಮಾಡಿಸಿದ್ದಾರೆ ಮಕ್ಕಳು ಕೇಳಿದಂಥ ಪ್ರಶ್ನೆಗಳಿಗೆ ಆ ಟೀಚರ್ ಉತ್ತರ ಕೊಟ್ಟಿದ್ದಾರೆ ಒಂದೇ ಕಡೆ ನಿಂತ್ಕೊಂಡಿಲ್ಲ ಟೀಚರ್ ಓಡಾಡಿಕೊಂಡು ಪಾಠ ಮಾಡಿ ಓಡಾಡಿಕೊಂಡು ಆನ್ಸರ್ ಕೊಟ್ಟಿರೋಂಥ ಒಂದು ಇದು ನಡೆದಿದೆ ಪಿ ಎಂ ಸೂರ್ಯ ಗರ್ ಅಂತ ಪ್ರಧಾನಮಂತ್ರಿ ಸೂರ್ಯ ಗರ್ ಗರ್ ಅಂದರೆ ಮನೆ ಪಿ ಎಮ್ ಅಂದರೆ ಪ್ರಧಾನಮಂತ್ರಿ ಏನು ಸೂರ್ಯ ಮನೆ ಅನ್ನೋಂಥದ್ದು ಏನು ಅರ್ಥವನ್ನು ಸೂಚಿಸ್ತದೆ ಅಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಹದಿಮೂರರಂದು ಉಚಿತ ವಿದ್ಯುತ್ಗಾಗಿ ಉಚಿತ ವಿದ್ಯುತ್ತನ್ನು ಇಲ್ಲ ಇಲ್ಲಿ ಇದನ್ನು ವೆರಿ ಇಂಪಾರ್ಟೆಂಟ್ ಉಚಿತ ವಿದ್ಯುತ್ ಕೊಡೋದಲ್ಲ ಉಚಿತ ವಿದ್ಯುತ್ತನ್ನು ಅವರೇ ಸ್ವತಃ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಅವ್ರ ಮನೆಗೆ ಸೌರ ಫಲಕಗಳನ್ನು ಅಳವಡಿಸುವಂಥದ್ದು ಮನೆಗೆ ಪ್ರತಿಯೊಂದು ಮನೆಗೂ ರೂಪ್ ಇರುತ್ತೆ ಆ ರೂಪು ಏನಿರುತ್ತೆ ಸಾಮಾನ್ಯವಾಗಿ ಖಾಲಿ ಇರುತ್ತೆ ಆ ರೂಪ್ ಮೇಲೆ ಈ ಸೌರ ಫಲಕಗಳನ್ನು ಅಳವಡಿಸೋದು ಅದ್ರ ಮುಖಾಂತರ ಅವ್ರ ಮನೆಗೆ ಬೇಕಾದಂಥ ವಿದ್ಯುತ್ತನ್ನು ಅಲ್ಲೇ ಪಡ್ಕೊಳ್ಳುವಂಥದ್ದು ಆ ಮುಖಾಂತರ ಸೂರ್ಯಗರ್ ಮುಫ್ತು ಬಿಜ್ಲಿ ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ತಂದಿದ್ದಾರೆ ಮುಫ್ತು ಅಂದರೆ ಫ್ರೀ ಅಂತ ಬಿಜ್ಲಿ ಅಂದರೆ ವಿದ್ಯುತ್ತು ಅಂತ ಸೂರ್ಯಗರ್ ಮುಕ್ತವ್ಯ ಹೆಂಗೆ ಬರುತ್ತೆ ಫ್ರೀಯಾಗಿ ಸಿಗುತ್ತೆ ಸೂರ್ಯನಿಗೆ ನಾವು ದುಡ್ಡು ಕೊಡಬೇಕಾಗಿಲ್ಲ ಪ್ಲೇಟ್ಗಳಿಗೆ ದುಡ್ಡು ಕೊಡಬೇಕು ಯಾವುದು ಸೌರ ಫಲಕಗಳನ್ನು ನಮ್ಮ ಮೇಲೆ ಹಾಕ ಮನೆ ಮೇಲೆ ಹಾಕಲಿಕ್ಕೆ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಎಪ್ಪತ್ತೈದು ಸಾವಿರ ಕೋಟಿ ದುಡ್ಡನ್ನು ಹೂಡಿಕೆ ಮಾಡ್ತಾಯಿದೆ ಅದನ್ನು ಕೊಡ್ತಾಯಿದೆ ಅದನ್ನು ಕೊಡೋದ್ರ ಮುಖಾಂತರ ನಮಗೇನಂದರೆ ಪೂರ್ತಿ ಸೌರ ಫಲಕಗಳನ್ನು ಫ್ರೀಯಾಗಿ ಕೊಡೋದಿಲ್ಲ ಕಡಿಮೆ ಇದರಲ್ಲಿ ದುಡ್ಡು ಕೊಟ್ಟು ನಾವು ಅದನ್ನು ಪರ್ಚೇಸ್ ಮಾಡ್ಕೋಬೇಕು ಅದಕ್ಕೆ ಗೌರ್ಮೆಂಟ್ ಸಬ್ಸಿಡಿಯನ್ನು ಕೊಡುತ್ತೆ ಪ್ರತಿ ತಿಂಗಳು ನಿಮ್ಮ ಮನೆ ಸೈಜ್ ಆಧಾರದಲ್ಲೇ ಮುನ್ನೂರ ಯೂನಿಟ್ವರೆಗೆ ಉಚಿತ ವಿದ್ಯುತ್ತನ್ನು ಇದು ಮುನ್ನೂರ ಯೂನಿಟ್ ತಯಾರಿಸೋದಕ್ಕೆ ಬೇಕಾದಂಥ ಒಬ್ಬರೇ ಹೋಗ್ಬಿಟ್ಟು ನಾನು ಒಂದು ಐವತ್ತು ಎಕರೆಗೆ ಹಾಕ್ತೀನಿ ನಾನು ಕೊಡಿ ಅಂದರೆ ಕೊಡೋದಿಲ್ಲ ಮ್ಯಾಕ್ಸಿಮಮ್ ಮುನ್ನೂರು ಯೂನಿಟ್ ವಿದ್ಯುತ್ ಉತ್ಪಾದನೆ ಆಗುವಷ್ಟು ಒಂದು ಫಲಕಗಳನ್ನು ನಿಮ್ಮ ಮನೆಗೋಸ್ಕರ ಕೊಡಲಾಗುತ್ತೆ ಯಾಕೆಂದರೆ ಎಲ್ರಿಗೂ ಕೊಡಬೇಕಲ್ವ ಅವರು ಒಂದು ಕೋಟಿ ಜನಕ್ಕೆ ಕೊಡುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಒಂದು ಕೋಟಿ ಮನೆಗಳಿಗೆ ಕೊಡಬೇಕು ಅಂತ ಹಾಗಾಗಿ ಮುನ್ನೂರ ಯೂನಿಟ್ ಉತ್ಪಾದನೆ ಮಾಡಬಹುದಾದಷ್ಟು ಸೌರ ಫಲಕಗಳನ್ನು ಇಲ್ಲಿ ಕೊಡಲಾಗುತ್ತೆ ಅದಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ಉತ್ಪಾದನೆ ಆಗಿದಂಥ ಅಷ್ಟು ವಿದ್ಯುತ್ತನ್ನು ಮುನ್ನೂರು ಯೂನಿಟ್ ನೀವು ಬಳಸ್ಕೊಂಡ್ರೆ ಆಗ್ಬೋದು ಬಳಸ್ಕೊಂಡಿಲ್ಲ ಅಂದರೆ ನೀವು ಉಳಿಕೆ ವಿದ್ಯುತ್ತನ್ನು ಸರ್ಕಾರಕ್ಕೆ ಮಾರಾಟ ಮಾಡ್ಬೋದು ಅದಕ್ಕೂ ಸಹ ದುಡ್ಡನ್ನು ನೀವು ಪಡೆಯಬಹುದು ಈ ರೀತಿಯ ಎರಡು ಆಪ್ಷನ್ಸ್ ಇರುವಂಥದ್ದು ನಮ್ಮ ಮನೆಗೆ ಫ್ರೀಯಾಗಿ ವಿದ್ಯುತ್ ಸಿಗುತ್ತೆ ಜೊತೆಗೆ ಉಳಿದಂಥ ವಿದ್ಯುತ್ತನ್ನು ಮಾರಾಟ ಮಾಡ್ಕೋಬೋದು ಈ ಎರಡೂ ಅನುಕೂಲಗಳು ಇಲ್ಲಿಂದ ಸಿಗಲಿದೆ ಯಾವುದು ಪಿ ಎಮ್ ಸೂರ್ಯ ಗರ್ ಯೋಜನೆಯಿಂದ ದೇಶದ ಅತಿ ಉದ್ದದ ಕೇಬಲ್ ಸೇತುವೆ ಈ ಸ್ಪೆಷಲ್ ಈ ಈ ಪದಗಳನ್ನ ನೆನ್ಪಿರಬೇಕು ನಿಮಗೆ ದೇಶದ ಅತಿ ಉದ್ದದ ಸೇತುವೆ ಬೇರೆ ಕೇಬಲ್ ಸೇತುವೆ ಬೇರೆ ಇದು ಕೇಬಲ್ ಸೇತುವೆ ಕೇಬಲ್ ಅಂದರೆ ನೋಡಿ ಈ ಥರ ಇದನ್ನು ಹಾಕಿ ಮಾಡಿರೋಂಥದ್ದು ಕೇಬಲ್ ಸೇತುವೆ ಅಂತ ಕರಿತೀವಿ ಇದನ್ನು ನೀವು ಲಂಡನ್ನಲ್ಲಿ ಬ್ರಿಡ್ಜ್ ಬರ್ತದಲ್ಲ ಕಂಪೇರ್ ಮಾಡಿ ಇದಕ್ಕೂ ಅದಕ್ಕೆ ಗುಜರಾತ್ನ ದ್ವಾರಕಾದಲ್ಲಿ ಈ ಕೇಬಲ್ ಸೇತುವೆಯನ್ನು ನಿರ್ಮಿಸಲಾಗಿದೆ ದೇಶದಲ್ಲೇ ಉದ್ದದ್ದು ಅಂತ ಇದ್ದಾರಲ್ಲ ಎಷ್ಟು ಉದ್ದ ಅಂದರೆ ಎರಡು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದವಾಗಿದೆ ಇದು ಇಲ್ಲಿ ಕಂಪ ಸಂಪರ್ಕ ಕಲ್ಪಿಸುತ್ತಾ ಇದೆ ಅಂದರೆ ಓಕಾ ಅನ್ನೋಂಥದ್ದು ಗುಜರಾತಲ್ಲಿ ಬರುವಂಥ ಒಂದು ಬಂದರು ಆ ಬಂದರ್ನಿಂದ ಬೇಟ್ ದ್ವಾರಕಾ ದ್ವೀಪ ಅನ್ನೋಂಥದ್ದು ಒಂದು ಹೈಲ್ಯಾಂಡ್ ಅದು ಆ ಭಾರತ ಇದರಿಂದ ಇಲ್ಲಿಗೆ ಲಿಂಕ್ ಕಲ್ಪಿಸುವಂಥ ಕೇಬಲ್ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ ಈ ಸೇತುವೆಗೆ ಸುದರ್ಶನ ಸೇತುವೆ ಅಂತ ಹೆಸರಿಟ್ಟಿದ್ದಾರೆ ಸುದರ್ಶನ ಅಂದರೆ ಏನು ವಿಷ್ಣು ಇದಾನಲ್ಲ ಕೃಷ್ಣ ಇರ್ತಾನಲ್ಲ ಆತನಲ್ಲಿ ಚಕ್ರ ಇರುತ್ತಲ್ಲ ಆ ಚಕ್ರಕ್ಕೆ ಸುದರ್ಶನ ಚಕ್ರ ಅಂತ ಕರೀತಾರೆ ಆ ಥರದ್ದು ಸುದರ್ಶನ ಸೇತುವೆ ಅಂತ ಇಲ್ಲಿಟ್ಟಿದ್ದಾರೆ ಯಾಕೆ ಇದನ್ನು ಸುದರ್ಶನ ಸೇತುವೆ ಅಂತ ಹೆಸರಿಟ್ಟಿದ್ದಾರೆ ಅಂದರೆ ಅಲ್ಲಿ ಕೃಷ್ಣನ ಜನ್ಮಸ್ಥಾನ ಇದೆ ಆ ಕೃಷ್ಣನ ಜನ್ಮಸ್ಥಾನಕ್ಕೆ ಈ ಬಂದರಿನಿಂದ ಹೋಗಲಿಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತೆ ಹಾಗಾಗಿ ಅದಕ್ಕೆ ಸುದರ್ಶನ ಅಂತ ಹೆಸರಿಟ್ಟಿದ್ದಾರೆ ನೋಡಿ ಈಗ ಸುದರ್ಶನ ಅನ್ನೋಂಥದ್ದು ಮರೆಯೋದಿಲ್ಲ ಸುದರ್ಶನ ಅಂದರೆ ಏನೋ ಗೊತ್ತಾಗುತ್ತೆ ಸೂರ್ಯನ ಜನ್ಮ ಇದು ಕೃಷ್ಣನ ಜನ್ಮಸ್ಥಾನ ದ್ವಾರಕ ಗುಜರಾತ್ ಅಂತ ಗೊತ್ತಾಗುತ್ತೆ ಅದರಿಂದಾಗಿ ಆ ಸೇತುವೆಯನ್ನು ನಿರ್ಮಾಣ ಮಾಡಿದರೆ ಅದು ಕೇಬಲ್ ಸೇತುವೆ ಈ ಇಷ್ಟು ಇನ್ಫಾರ್ಮೇಷನ್ಗಳು ನಮ್ಗೆ ಅದು ನೆನಪಿದ್ದು ಹೋಗುತ್ತೆ ಹಂಗೆ ಓದ್ಕೊಂಡಿಲ್ಲ ಆದರೆ ಅವಾಗ ಎಂಥದ್ದು ಓಕಾ ಬಂದರಿನಿಂದ ಬೇಟ್ ದ್ವಾರಕಾಗೆ ಹೋಗುತ್ತೆ ಎರಡು ಪಾಯಿಂಟ್ ಮೂರು ಕಿಲೋಮೀಟ್ರ್ ಇದೆ ಇದಕ್ಕೆ ಸುದರ್ಶನ ಸೇತುವೆ ಅಂತಾರೆ ಅಂತ ಅಂದ್ಕೊಂಡು ಹಂಗೆ ಹೋದರೆ ನೆನಪಿರೋದಿಲ್ಲ ಇದನ್ನು ಇತ್ತೀಚೆಗೆ ಉದಾ ಏನು ಉದ್ಘಾಟನೆ ಮಾಡಲಾಗಿದೆ ತಾವಿಲ್ಲಿ ಗಮನಿಸ್ಬೋದು ಒಂದು ದೇಶದಲ್ಲೇ ಅತಿ ಉದ್ದನೆಯ ರೈಲು ಸುರಂಗ ಇದು ನಿಮಗೆ ನೆನಪಿರಬೇಕು ಅತಿ ಉದ್ದನೆಯ ಸುರಂಗ ಬೇರೆ ಇದೆ ಟ್ರಾನ್ಸ್ಪೋರ್ಟ್ಗೆ ಬೇರೆ ವೆಹಿಕಲ್ಸ್ ತಿಳಿಸೋದಕ್ಕೆ ರೈಲು ಸುರಂಗ ಅತಿ ಉದ್ದದ್ದು ಯಾವುದು ದೇಶದಲ್ಲಿ ಅದು ಇಲ್ಲಿ ನೀವು ಗಮನಿಸಬಹುದು ಇತ್ತೀಚೆಗೆ ಫೆಬ್ರವರಿ ತಿಂಗಳಲ್ಲಿ ಈ ಒಂದು ರೈ ರೈಲು ಉದ್ದದ ಸುರಂಗವನ್ನು ಇನಾಗ್ರೇಟ್ ಮಾಡಲಾಗಿದೆ ಎಲ್ಲಿದೆ ಎಂದರೆ ಕಾಶ್ಮೀರದ ಉದಂಪುರದಿಂದ ಶ್ರೀನಗರ ಬಾರಾಮುಲ್ಲಾದ ಮುಖಾಂತರ ಇದು ಏನು ಸುಂಬೇರ್ ಅನ್ನೋಂಥ ಕಾರಿ ಸುಂಬೇರ್ ನಡುವೆ ಹೋಗುತ್ತೆ ಇದು ಇಷ್ಟು ಇಲ್ಲಿ ಪ್ರಶ್ನೆ ಏನು ಅಂದರೆ ಇತ್ತೀಚೆಗೆ ದೇಶದಲ್ಲೇ ಅತಿ ಉದ್ದ ರೈಲ್ವೆ ಸುರಂಗ ಮಾರ್ಗವನ್ನು ಉದ್ಘಾಟನೆ ಮಾಡಲಾಗಿದೆ ಯಾವ ಯಾವುದರ ನಡುವೆ ಇದು ಹೋಗುತ್ತೆ ಅಂತ ಕೇಳ್ಬೋದು ಕಾಶ್ಮೀರದ ಉದಂಪುರ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ಬೋದು ಅಥವಾ ಯಾವ ಯಾವುದರ ನಡುವೆ ಉದಂಪುರ ಶ್ರೀನಗರ ಬಾರಾಮುಲ್ಲಾ ಮಾರ್ಗದಲ್ಲಿ ಕಾರಿ ಸುಂಬೇರನ್ನಂಥ ಪ್ಲೇಸ್ಗೆ ಹೋಗುತ್ತೆ ಅಥವಾ ದೇಶದಲ್ಲೇ ಅತಿ ಉದ್ದದ ಏನು ರೈಲ್ವೆ ಸುರಂಗವನ್ನು ಇತ್ತೀಚೆಗೆ ಆರಂಭ ಮಾಡಲಾಗಿದೆ ಎಷ್ಟು ಕಿಲೋಮೀಟ್ರ್ ಉದ್ದ ಇದೆ ಅಂತ ನೀವು ಗಮನಿಸಿ ಹನ್ನೆರಡು ಪಾಯಿಂಟ್ ಏಳು ಏಳು ಕಿಲೋಮೀಟ್ರ್ ಹನ್ನೆರಡು ಕಿಲೋಮೀಟ್ರ್ ಬೆಟ್ಟಗಳನ್ನು ಕೊರೆದು ಅದು ಹಿಮಾಲಯ ಪರ್ವತದಂಥ ಬೆಟ್ಟಗಳು ಎಲ್ಲಿ ಕಾಶ್ಮೀರದಲ್ಲಿ ಬರುವಂಥದ್ದು ಅಲ್ಲಿ ಕೊರೆದು ಈ ಒಂದು ರೈಲ್ವೆಯ ಸುರಂಗವನ್ನು ಮಾಡಲಾಗಿದೆ ಈ ಸುರಂಗ ಟಿ ಫಿಫ್ಟಿ ಅಂತ ಕರೆಯಲಾಗುತ್ತೆ ಟನಲ್ ಅಂದರೆ ಟಿ ಅಂದರೆ ಟನಲ್ ಅಂತ ಟನಲ್ ಫಿಫ್ಟಿ ಅನ್ನೋಂಥ ಒಂದು ಹೆಸರಿಂದ ಕರೀತಾರೆ ಈಗ ನಮ್ಮಲ್ಲಿ ಎನ್ ಎಚ್ ಒನ್ ಎನ್ ಎಚ್ ಫೈವ್ ಎನ್ ಎಚ್ ಸೆವೆಂಟಿ ಫೈವ್ ಅಂತೀವಲ್ಲ ಹಾಗೆ ಟನಲ್ ಫಿಫ್ಟಿ ಅನ್ನೋಂಥ ಹೆಸರಿಂದ ಅದನ್ನು ಕರೆಯಲಾಗುತ್ತೆ ಏಮ್ಸ್ ಜಮ್ಮು ಜಮ್ಮು ಕಾಶ್ಮೀರ ಅಂದರೆ ಇತ್ತೀ ಹಿಂದೆ ಒಂದು ಕಾಲದಲ್ಲಿ ಭಯೋತ್ಪಾದಕರ ತಾಣ ಅಂತ ಆಗಿತ್ತು ಭಯೋತ್ಪಾದಕ ಚಟುವಟಿಕೆ ಅದು ಕುಖ್ಯಾತಿಯನ್ನು ಗಳಿಸಿತ್ತು ಈಗ ಖ್ಯಾತಿಯನ್ನು ಗಳಿಸ್ತಾ ಇರೋಂಥ ಘಟನೆಗಳು ಘಟಿಸ್ತಾ ಇದೆ ಈಗ ಜಿ ಟ್ವೆಂಟಿ ಅದೇ ಜಮ್ಮು ಕಾಶ್ಮೀರದಲ್ಲಿ ನಡೆಯಿತು ಫಾರ್ಮುಲಾ ಕಾರ್ ರೇಸು ಈಗ ಅದೇ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇದೆ ಈಗ ಅದೇ ಜಮ್ಮುವಿನಲ್ಲಿ ಏಮ್ಸ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ ಏನಕ್ಕಿದು ಆಲ್ ಇಂಡಿಯಾ ಮೆಡಿಕಲ್ ಅಸೋಸಿಯೇಷನ್ ಅವ್ರದ್ದು ಏಮ್ಸ್ ಸಂಸ್ಥೆ ಇದು ಎಲ್ಲಿ ಜಮ್ಮುವಿನ ಸಾಂಬಾ ಅನ್ನೋಂಥ ಪ್ರದೇಶದಲ್ಲಿ ಇಲ್ಲಿ ನಿರ್ಮಿಸಲಾಗ್ತಾ ಇದೆ ಇದು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಗೈಡೆನ್ಸಲ್ಲಿ ನಡೆಯುತ್ತೆ ಸಾವಿರದ ಆರುನೂರು ಕೋಟಿಯಷ್ಟು ಬಂಡವಾಳವನ್ನು ಈ ಆಸ್ಪತ್ರೆ ನಿರ್ಮಾಣ ಮಾಡಲಿಕ್ಕೆ ಆಗ್ತಾ ಇದೆ ಇದು ಇಂಟರ್ಲಿಂಕ್ ಏನೇನಿದೆ ಇದ್ರ ಜೊತೆಗೆ ಏಳು ನೂರ ಎಪ್ಪತ್ತು ಬೆಡ್ಗಳ ಹಾಸ್ಪಿಟಲಲ್ಲಿ ಬರ್ತದೆ ಜೊತೆಗೆ ನೂರಿಪ್ಪತ್ತೈದು ಮೆಡಿಕಲ್ ಸೀಟುಗಳು ಅಲ್ಲಿಗೆ ಕೊಡಲಾಗ್ತಾ ಇದೆ ನರ್ಸಿಂಗ್ ಮೆಡಿಕಲ್ ಕಾಲೇಜುಗಳನ್ನು ಅಲ್ಲಿ ತೆರೆಯಲಾಗ್ತಾ ಇದೆ ಅದ್ರ ಮುಖಾಂತರ ಏನಾಗ್ತದೆ ದೇಶದ ಬೇರೆ ಬೇರೆ ಜನ ಅಲ್ಲಿ ನರ್ಸಿಂಗ್ಗೆ ಮೆ ಮೆಡಿಕಲ್ಗೆ ಹೋಗಿ ಸೇರಿಕೊಳ್ತಾರೆ ಜಮ್ಮು ಕಾಶ್ಮೀರದಲ್ಲಿರೋಂಥವ್ರಿಗೆ ಅಲ್ಲಿ ಮೆಡಿಕಲ್ ಸೌಲಭ್ಯಗಳು ಸಿಗುತ್ತೆ ಇದರಿಂದಾಗಿ ಜನ ಮುಖ್ಯವಾಹಿನಿಗೆ ಬಂದು ವಿವಿಧ ವೃತ್ತಿಗಳನ್ನು ಪಡೆದು ಅವರು ಲೈಫಲ್ಲಿ ಉತ್ತಮ ಸ್ಥಾನಕ್ಕೆ ಹೋಗುವಂಥ ಇದು ಆಗುತ್ತೆ ಭಯೋತ್ಪಾದಕರು ಯಾವಾಗ ಬರ್ತಾಯಿದ್ರು ತುಂಬ ಬಡತನ ಇದ್ದಾಗ ಮನೆಯ ಖರ್ಚು ವೆಚ್ಚಗಳಿಗೆ ಬೇಕಾದಷ್ಟು ಹಣ ಇಲ್ಲದೆ ಇದ್ದಾಗ ತುಂಬ ಯಂಗ್ ಏಜಲ್ಲಿರುವಂಥವ್ರಿಗೆ ಮೊಬೈಲು ಬೇರೆ ಬೇರೆ ಆಮಿಷಗಳನ್ನು ಒಡ್ಡಿ ಧರ್ಮದ ಅಫೀಮನ್ನು ತುಂಬಿ ಭಯೋತ್ಪಾದಕರಾಗಿ ಅವ್ರನ್ನ ಬಳಸ್ಕೊಳ್ತಾಯಿದ್ರು ಈಗ ಅಂಥವ್ರಿಗೆ ಇಂಥ ಕಡೆ ಎಲ್ಲೋ ಒಂದೊಂದು ಕಡೆ ಕೆಲಸ ಸಿಕ್ಕಿದ್ರೆ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಸೇರಿಕೊಂಡಿದ್ದೇ ಆದರೆ ಓದುವಂಥದ್ದು ಹೆಚ್ಚಾಗಿದ್ದೇ ಆದರೆ ಆ ಕಡೆಗೆ ಹೋಗುವಂಥದ್ದು ಕಡಿಮೆ ಆಗುತ್ತೆ ಈ ಕಡೆಗೆ ಬರ್ತಾರೆ ಅದರಿಂದಾಗಿ ಈ ಥರದ ಒಂದು ವ್ಯವಸ್ಥೆ ಅಲ್ಲಿ ಮಾಡಲಾಗಿದೆ ಸ್ಪರ್ಧಾರ್ಥಿಗಳೇ ನನಗೆ ತಿಳಿದ ಮಟ್ಟಕ್ಕೆ ನಾನು ಅರ್ಥೈಸಿಕೊಂಡಂಥ ಮಟ್ಟಕ್ಕೆ ನಾನು ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರಿ ಮಾಡಬೇಕಾದಾಗೆಲ್ಲ ಹೇಗೆಲ್ಲ ಯೋಚಿಸ್ತೇನೆ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಇದುವರೆಗೆ ಮಾರ್ಚ್ ತಿಂಗಳ ಒಂದು ಪ್ರಚಲಿತ ಘಟನೆಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ಬಹುಶಃ ಇದರ ಬಳಕೆ ನೀವು ಮಾಡ್ಕೋತೀರಿ ಅಂತ ಭಾವಿಸಿದ್ದೇನೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು